ಉಪನ್ಯಾಸಗಳನ್ನು ಇಟ್ಕೊಂಡು ಅವರದ್ದೇ ಒಂದು ಕಥೆಯನ್ನು ಚಿತ್ರಾಚಾರ್ಯ ಓದಬೇಕಾಗುತ್ತೆ. ಚಿತ್ರದಲ್ಲಿ ಇಂಟರ್ನ್ಯಾಷನಲ್ ಶಾಪ್ ಫೆಸ್ಟಿವಲ್ ಉದ್ಘಾಟನೆ ಆಗಬೇಕಾದ ಸಮಯದಲ್ಲಿ ಅವರು ಮುಖ್ಯವರು ತೀರ್ಕೊಂಡ ಸುದ್ದಿ ಬಂತು. ಆಗ ಒಂದು ಸಣ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ವಿ. ಆದರೆ ಅಷ್ಟೊಂದು ಸಿನಿಮಾಗಳು, 200 ಸಿನಿಮಾಗಳನ್ನು ನಾವು ಮುಂದಕ್ಕೆ ಹಾಕ್ಕೊಡ್ತಾಗಲಿಲ್ಲ. ಹಾಗಾಗಿ ಅದನ್ನು ನಡೆಸಿದ್ವಿ. ಸುಚಿತ್ರ ಜೊತೆ ಅವರದ್ದೊಂದು ಬಹಳ ವಿಶೇಷವಾದ ಸಂಬಂಧ ಇದ್ದಿದ್ದರಿಂದಾಗಿ ಅವರಿಗೆ ಒಂದು ನುಡಿ ನಮನವನ್ನು ಅರ್ಪಿಸೋದು ನಮ್ಮ ಕರ್ತವ್ಯ ಅಂತ ಅನ್ನಿಸಿ ಈಗ ವಿವೇಕ್ ಶಾನ್ಭಾಗ್ ಅವರನ್ನು ಕರೆದು ಯಶವಂತ ಚಿತ್ತಾಲ್ರ ಬಗ್ಗೆ ಮಾತಾಡಿ ಅಂತ ಕೇಳೋದು ತುಂಬ ಅಪ್ರಸ್ತುತ ಅಂತ ಅನಿಸುತ್ತೆ. ಅಂದರೆ ಯಶವಂತ ಚಿತ್ತಾಲ್ರು ನಮಗೆ ಅಷ್ಟೇ ಮಹತ್ವದ ಲೇಖಕರು. ಅನಂತಮೂರ್ತಿ ಅವರಿಗೆ ಒಂದು ನುಡಿ ನಮನವನ್ನು ಸಲ್ಲಿಸಿ ಆಮೇಲೆ ಯಶವಂತ ಚಿತ್ತಾಲ್ರ ಬದುಕು ಬರೆದನ್ನು ಕುರಿತು ಜಯಂತ್ ಕಾಕಿನಿ ಅವರು ಮಾತಾಡೋದು ಅಂತ ಅಂದ್ಕೊಂಡಿದ್ದೇವೆ. ಸುಚಿತ್ರದ ತೃಪ್ತಿಗಳಾಗಿ ಸುಚಿತ್ರದ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದೇವೆ. ಅನಂತಮೂರ್ತಿ ಅವರ ಸುಚಿತ್ರದ ಜೊತೆ ಸಂಬಂಧ ಇಲ್ಲದ ಬುದ್ಧಿಜೀವಿಗಳೇ ಬೆಂಗಳೂರಿನ ಇಲ್ಲಬಹುದು. ಹಾಗಾಗಿ ಅವರನ್ನು ಕುರಿತು ಸುಚಿತ್ರದ ಸಂಬಂಧ ಇಟ್ಕೊಂಡಿದ್ದವರಲ್ಲದೆ ವಿದ್ಯಾಶಂಕರಲ್ಲದೆ ಮತ್ತಾರು ಮಾತಾಡಲಿಕ್ಕೆ ಸಾಧ್ಯ? ನಮ್ಮ ಸಾಹಿತ್ಯ ಸಂಘ ನಾವೆಲ್ಲ ಸಂಗಿ ಶುರು ಮಾಡುವಂಥ ಸಾಹಿತ್ಯ ಸಂಘ ವಿದ್ಯಾಶಂಕರ್ ಮೊದಲು ಮಾತಾಡ್ತಾರೆ. ಆಮೇಲೆ ಯಶವಂತ ಕಾಯ್ಕಿಣಿ ಅವರ ಚರ್ಚೆ ಮಾಡ್ಕೊಡೋದು ಬೇಡ ಅಂತ ಅಂದ್ಕೊಳ್ತೇನೆ. ಅವರ ಅಗತ್ಯ ಇಲ್ಲ. ಅವರು ನಮಗೆಲ್ಲ ಪುಳಕ ಹುಟ್ಟಿಸಿದ್ದವರು 19 ವಯಸ್ಸಿನಲ್ಲಿ ಮೊದಲ ಸಂಕಲನಕ್ಕೆ ಪುರಸ್ಕಾರ ಪಡೆದಾಗ ತರಂಗಿಷ್ಟು ದೂರ ಬಂದಾಗ ಅದಾದಮೇಲೆ ಅವರ ಸಾಹಿತ್ಯ ಯಾತ್ರೆ, ಅವರ ಸಿನಿಮಾ ಯಾತ್ರೆಗಳೆಲ್ಲ ನಿಮಗೆ ಗೊತ್ತಿದೆ. ಅವರನ್ನು ಪರಿಚಯ ಮಾಡಿಕೊಡೋ ಅಗತ್ಯ ಇಲ್ಲ. ಮೊದಲು ವಿದ್ಯಾಶಂಕರ್ ಅವರು ಅನಂತಮೂರ್ತಿಗಳನ್ನು ಕುರಿತು ಮಾತಾಡ್ತೀವಿ. ನಿಮ್ಮೆಲ್ಲರೂ ಬಗ್ಗೆ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ಗೊತ್ತಾದಾಗ ಕಾಯ್ಕಿಡಿಯವರ ಭಾಷಣವನ್ನು ಕೇಳಲಿಕ್ಕೆ ಬಂದಿದ್ದೀರ ಇವತ್ತು ಚಿತ್ತಾಲ್ರ ಬಗ್ಗೆ ಮಾತಾಡೋದನ್ನು. ಅನಿವಾರ್ಯ ಕಾರಣಗಳಿಂದ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಸುಚಿತ್ರಾದ್ರ ಥ್ಯಾಂಕ್ ಇದು ಬಂದು ನಿಂತಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಮಾತಾಡಬೇಕು ಅನ್ನೋ ಮೂರ್ತಿ ಅವರ ಬಗ್ಗೆ ಅಂತ ಹೇಳಿದಾಗ ನಾನು ಮಾತಾಡಲೇಬೇಕಾದ್ದರಿಂದ ಮಾತಾಡ್ತಾರೆ. ಬಹುಶಃ ಈ ಒಂದು ವಾರದೊಳಗೆ ಅನಂತಮೂರ್ತಿಯವರ ಬಗ್ಗೆ ಬಂದಿರುವಷ್ಟು ಲೇಖನಗಳು ಮತ್ತು ಅವ್ರ ಬಗ್ಗೆ ಆಗಿರುವಷ್ಟು ಚರ್ಚೆಗಳು ಬಹುಶಃ ತಮಗೆಲ್ಲ ಬಹಳಷ್ಟು ಜನ ನೋಡಿರ್ತೀರ. ಅದರಿಂದ ಅವ್ರ ಬಗ್ಗೆ ಎಲ್ಲ ವಿಷಯಗಳು ತಮಗೆ ಈಗಾಗಲೇ ತಿಳಿದಿದೆ. ಅವರು ಓದಿರೋರು ಆದ್ದರಿಂದ ತಾವೆಲ್ಲರೂ ಅದ್ರ ಬಗ್ಗೆನೂ ಮಾತಾಡೋದ್ರಲ್ಲಿ ನಮಗೆ ವಿಶೇಷ ಅಂತ ಅಂತಾರೆ. ಅದರಿಂದ ತುಂಬ ವೈಯಕ್ತಿಕ ನೆಲೆಯಲ್ಲೇ ನಾನು ಸುಮಾರು ಒಂದು 15 ನಿಮಿಷ ನುಡಿ ನಮನ ಶೀರ್ಷಿಕೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಅಂದರೆ ಸಾಹಿತ್ಯ ವಿದ್ಯಾರ್ಥಿ ಅಲ್ಲ ಅಂತ ಸಾಹಿತ್ಯ ಓದೋನಲ್ಲ ಅಂತಲ್ಲ. ನನಗೆ ಅವರು ಸಾಹಿತ್ಯದ ಉಪಾಧ್ಯಾಯರಾಗಿರಲಿಲ್ಲ. ನಾನು ಲೇಖಕನಲ್ಲ, ಅದರಿಂದ ಅವರ ಸಹ ಲೇಖಕ ಅಲ್ಲ. ನಾನು ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಲ್ಲ, ಅದರಿಂದ ಅವರು ಪೊಲಿಟಿಕಲ್ ಥಿಯರಿಯ ಜೊತೆ ನನ್ನ ಸಂಬಂಧ ಕೇವಲ ಕೇಳಿಸ್ಕೊಳ್ಳೋದಾಗಿತ್ತು. ಸೋಷಿಯಲ್ ಆಕ್ಟಿವಿಸ್ಟ್ ಅಲ್ಲದೆ ಇರೋದರಿಂದ ಅವ್ರ ಜೊತೆ ನಾನು ಯಾವುದೇ ಚಳುವಳಿಗಳಿಂದ ಭಾಗವಹಿಸಿರಲಿಲ್ಲ. ಆದರೆ 1979-80 ಅವರ ಸಾಯುವ ಕಡೆಯ ತಿಂಗಳಿನವರೆಗೂ ನಾನು ಅವ್ರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೆ. ಯಾವ ರೀತಿ ಸಂಬಂಧ ಅಂತಂದರೆ, ಇದು ಬಹುಶಃ ಈ ಅವರ ಈ ರೋಲ್ ಬಹಳಷ್ಟು ಚರ್ಚಿತವಾಗಿಲ್ಲ, ಅದರಿಂದ ನಾನು ಈ ವರ್ಷವನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ಸುಮಾರು 70th ನಮಗೆಲ್ಲರಿಗೂ ತಿಳಿದ ಹಾಗೆ ಒಂದು ರೀತಿಯ ಸಾಂಸ್ಕೃತಿಕ ಚಟುವಟಿಕೆ, ಸಾಹಿತ್ಯಿಕ ಚಟುವಟಿಕೆ ಇನ್ನೂ ವಿಸ್ತಾರವಾಗಿ ಹಬ್ಬಿದ್ದ ಕಾಲ. ಅಂದರೆ ಈಗ ನೋಡಿ, ಸುಚಿತ್ರನೇ ತೊಗೊಂಡ್ರೆ ಸುಚಿತ್ರ ವಾಸ್ ಫೌಂಡೆಡ್ ಬೈ ಇಂಜಿನಿಯರ್ಸ್ ಫ್ರಮ್ BEL ಆ್ಯಂಡ್ HAL ಇಂಜಿನಿಯರ್ಸ್ ಸೇರಿ ಇದನ್ನು ಮಾಡಿದ್ದು. ಬ್ಯಾಂಕ್ಗಳ ಸಂಘಗಳು ಭಾಳ, ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದವನು, ಸಾಕಷ್ಟು ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ರಾಜಕೀಯ ಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳು ತೊಡಗಿದ್ದ ಕಾಲ 70th ಎಮರ್ಜೆನ್ಸಿ ಟೈಮ್ನಲ್ಲಿ
ಒಂದು ರೀತಿಯಲ್ಲಿ ನಮ್ಮ ಬ್ಯಾಂಕ್ಗಳಲ್ಲಿ ಟ್ರೇಡ್ ಯೂನಿಯನ್ಗಳು ನಡೀತಾ ಇದ್ದ ರಾಜಕೀಯ ಚಟುವಟಿಕೆಗಳ ವಿಸ್ತಾರವಾಗಿ ಸಕಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ವಿ. ಅದ್ರಲ್ಲಿ ಒಂದು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ಚರ್ಚೆಯನ್ನ ಏರ್ಪಡಿಸ್ತಾರೆ. ನಮ್ಮ ಕುಲಕರ್ಣಿ ಅವರೆಲ್ಲ ಇದ್ದಾರೆ, ನಾವೊಂದು ಗ್ರೀಕ್ ಸೊಸೈಟಿ ಅಂತ ಒಂದು ಚಿಕ್ಕದೊಂದು ಗ್ರೂಪ್ ಅನ್ನು ಮಾಡ್ಕೊಂಡಿದ್ವಿ. ನಾವು ರಜಾ ಸಿಕ್ಕಾಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಹೋಗಿ ಈ ತರ ಲೇಖಕರನ್ನ ಮೀಟ್ ಮಾಡೋದು, ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಕೀರಂ ನುಡಿಮನಿಯ ಕೀರಂ ನಮಗೆ ಗುರು ಆ ವಿಷಯದಲ್ಲಿ. ಕಾವ್ಯವನ್ನೆಲ್ಲ ನಮ್ಗೆ ಓದಿ ಹೇಳ್ತಾ ಇದ್ದವರು ಕೀರಂ ಆ ಕಾಲದಲ್ಲಿ, ಬಹುಶಃ ಪಂಪನಿಂದ ಹಿಡಿದು ಪಂಪ ಕುಮಾರ ವ್ಯಾಸ ಬೇಂದ್ರೆ ಅಡಿಗ ಅವರ ಫೇವರೇಟ್ಸ್ ಆದ್ರಿಂದ ಬಹಳಷ್ಟು ಎಲ್ಲ ಕಾವ್ಯಗಳನ್ನ ಕೀರಂ ನಮ್ಗೆ ಅವ್ರ ಮನೆಯಲ್ಲಿ ನಮ್ಮ ಪಾಠ ಮಾಡ್ತಾ ಇದ್ರು. ಜಾಸ್ತಿ ಜನ ಇದ್ದ ನಾವು ಲಾಲ್ಬಾಗಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಸುಮಾರು 70th century ಎಮರ್ಜೆನ್ಸಿ ನಂತರದ ದಿನಗಳಲ್ಲಿ 76-77 ಕೀರಂ ಮತ್ತೆ ಕೆ ಸತ್ಯನಾರಾಯಣ ಕಥೆಗಾರ ಸತ್ಯನಾರಾಯಣ ಇದಕ್ಕಿದಾಗೆ ಒಂದು ಈ ಚರ್ಚೆ ಒಳಗೆ ಒಂದು ನಾವು ಒಂದು ಸಾಹಿತ್ಯ ಪತ್ರಿಕೆ ಮಾಡಬೇಕು ಅಂತ ಒಂಥರ ಕಾರ್ಯಕಾರಣ ಸಂಬಂಧದ ಅಡಿಗೆ ಏನಾಗ್ತಾ ಅದಕ್ಕೆ ಒಂದು ಕಾರ್ಯಕಾರಣ ಸಂಬಂಧ ಉತ್ಪನ್ನ ಸಾಕ್ಷಿ ನಿಂತೋಗಿತ್ತು ಅಷ್ಟೊತ್ತಿಗೆ. ಒಂದು ಸಾಹಿತ್ಯಿಕ ಪತ್ರಿಕೆಯನ್ನು ನಡೆಸಬೇಕು ಅಂತ ಒಂದು ನಮ್ಮಲ್ಲೇ ಒಂದು ತೀರ್ಮಾನ ಮಾಡಿಕೊಂಡ್ವಿ. ಅದಕ್ಕೆ ನನ್ನನ್ನು ಒಂದು ಆಡಳಿತಾತ್ಮಕವಾಗಿ ನಾನು ಅದರ ಜೊತೆ ಸೇರಿಕೊಂಡೆ. ಅವ್ರ ಜೊತೆ ನಾನು ಇನ್ನು ಸಾಹಿತ್ಯದ ಇದಿರಲಿಲ್ಲ, ನನಗೆ ಅದನ್ನು ಬರೀ ಅಡಿಗರ ಕಾವ್ಯದ ಹೆಚ್ಚು ಪರಿಚಯ ಇತ್ತು, ಅಡಿಗರ ಪರಿಚಯ ಇತ್ತು. ಆವಾಗ ಕೀರಮ್ಮು ಸತ್ಯನಾರಾಯಣ ನಾನು ಯಾರನ್ನ ಕೇಳೋದು ಅಂತ ಲಂಕೇಶ್ ಅವರು ಅವ್ರ ಆಗಲೇ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಅವ್ರದ್ದೇ ಒಂದು ಬೇರೆ ರೀತಿಯಾದ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಲಿಕ್ಕೆ ಈ ಸಾಹಿತ್ಯಿಕ ಪತ್ರಿಕೆಯ ಯಾರ ರೂಪಕ್ಕೆ ನಾವು ಅದ್ರ ನಾಯಕತ್ವವನ್ನು ಇದು ಮಾಡಬೇಕು ಅಂತ ಯೋಚನೆ ನಾವು ಯಾವುದೇ ಯೋಚನೆ ನಿಸ್ಸಂಕೋಚವಾಗಿ ನಾವು ಡಿಸೈಡ್ ಮಾಡಿದ್ದಿಲ್ಲ. ಅನಂತಮೂರ್ತಿ ಅಂತ ಕೇಳಿಕೊಳ್ಳೋಣ, ರಿಕ್ವೆಸ್ಟ್ ಮಾಡಿಕೊಳ್ಳೋಣ ಮೈಸೂರಿಗೆ ಹೋಗಿ ಅಂತ ಹೇಳಿ. ಹಾಗಾಗಿ ಸುಮಾರು 79-80 ಸುಮಾರಲ್ಲಿ ನಾವು ಮೈಸೂರಿಗೆ ಹೋಗಿ ಅನಂತಮೂರ್ತಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಕೂಡಲೇ ಒಪ್ಕೊಂಡ್ಬಿಟ್ರು. ಖಂಡಿತ ಕಾಣೋದು ಬೇಕಾಗುತ್ತೆ ಈ ಥರದೊಂದು ಚಟುವಟಿಕೆ ಬೇಕು ಕನ್ನಡದೊಳಗೆ ಸಾಕ್ಷಿ ನಿಂತ್ಮೇಲೆ ಆ ಥರದ್ದು ಏನು ಅಂತ. ಹಾಗಾಗಿ ಸುಮಾರು 79-80 ರುಜುವಾತು ಪತ್ರಿಕೆಯ ನಾನು ಸಂಪಾದಕನಾಗಿ ವ್ಯವಸ್ಥಾಪಕ ಸಂಪಾದಕನಾಗಿ ಅನಂತಮೂರ್ತಿ ಅವ್ರದಂಥ ಸಂಬಂಧ ತೀವ್ರವಾಗಿ ಸುಮಾರು 10-15 ಆಲ್ಮೋಸ್ಟ್ ದೈನಂದಿಕವಾಗಿ ನಡೀತಾ ಇತ್ತು. ಆಮೇಲೆ ಅವರು ಮೈಸೂರು ಬಿಟ್ಟು ಕೇರಳಕ್ಕೆ ಹೊರಟು ಅಲ್ಲಿಂದ ಬೆಂಗಳೂರಿಗೆ ಹೊರಟರು. ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಅದೊಂದು ವಿದ್ಯಾದ ತಿಂಗಳಿಗೊಂದಿನ 15 ಒಂದಿನ ಸೇರಿ ಅನಂತಮೂರ್ತಿ ಜೊತೆ ಇದ್ರೆ ಏನು ಹೇಳಲೇಬೇಕಾಗಿಲ್ಲ, ಅವ್ರಿಗೆ ಏನೋ ವಿಷಯಗಳು ಇದ್ದೇ ಇರ್ತಾ ಇತ್ತು, ಚರ್ಚೆ ನಡೀತಾನೆ ಇತ್ತು. ಹೀಗಾಗಿ ಒಂದು 35 ಸಂಬಂಧ ನಾವು ಮುಖ್ಯವಾಗಿ ನಾನು ಈ ವಿಷಯ ಹಿಂದೂನಲ್ಲಿ ಒಂದು ಲೇಖನದಲ್ಲಿ ನಾನು ಹೇಳಿದ್ದೆ ಇತ್ತೀಚೆಗೆ, ಬಹುಶಃ ಹೀ ಇಸ್ ಒನ್ ಆಫ್ ದ ಲಾಸ್ಟ್ ಬ್ರೀಡ್ ಆಫ್ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಇನ್ ಕರ್ನಾಟಕ. ಏನು ಪಬ್ಲಿಕ್ ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ ಒಂದು ಜಗತ್ತಿನಾದ್ಯಂತ ಇದೆ ಅಂತ ಒಂದು ಸಾರ್ವಜನಿಕ ಬುದ್ಧಿಜೀವಿ ಅನ್ನೋ ಪದ ನಾನು ಉಪಯೋಗಿಸಿದ ಒಂದು ಡೆಫಿನಿಷನ್ ಆಗಿ ಇದೆ ಇವತ್ತು. ಬಹುಶಃ ಕುವೆಂಪು ಕಾರಂತರ ನಂತರ ಕನ್ನಡದಲ್ಲಿ ದೊಡ್ಡ ಪಬ್ಲಿಕ್ ಇಂಟೆಲೆಕ್ಚುಯಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಅನಂತಮೂರ್ತಿಗಳು. ಏನು ಪಬ್ಲಿಕ್ ಇಂಟೆಲೆಕ್ಚುಯಲ್ ಅನ್ನೋ ಅರ್ಥದಲ್ಲಿ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಅವ್ರಿಗಿಂತ ದೊಡ್ಡ ಸಾಹಿತಿಗಳಿರ್ಬೋದು, ಅವ್ರಿಗಿಂತ ದೊಡ್ಡ ಪಬ್ಲಿಕ್ ಫಿಗರ್ಸ್ ಇರ್ಬೋದು, ಆದರೆ ಪಬ್ಲಿಕ್ ಜೊತೆ ಸಂವಾದವನ್ನು ಮಾಡೋ ಶಕ್ತಿ ಇದ್ದವರು ಬಹಳ ಕಡಿಮೆ. ಒಂದು ಅಕಾಡೆಮಿಕ್ ಆಗಿಬಿಟ್ರೆ ಒಂದು ಅಬ್ಸ್ಟ್ರಾಕ್ಷನ್ ಹೊರಟೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಇಂಟೆಲೆಕ್ಚುಯಲ್ ಡೈಮೆನ್ಷನ್ನೇ ಜಾಸ್ತಿ ಇರೋ ಸಾಧ್ಯತೆಗಳಿರುತ್ತೆ. ಅಥವಾ ಬರೀ ಕಲ್ಚರಲ್ ಆಗಿಬಿಟ್ರೆ ಬರೀ ಸಾಂಸ್ಕೃತಿಕವಾಗಿ ನಮ್ಮ ದೇಶ ಭಾಷೆ ಇದ್ರ ಬಗ್ಗೆನೇ ನಾವು ಹೆಚ್ಚು ಭಾವನಾತ್ಮಕವಾದ ಸಂಬಂಧವನ್ನು ವಿಸ್ತರಿಸ್ತಾ ಹೋಗ್ತಾ ಅಲ್ಲಿ ಬೌದ್ಧಿಕವಾದದ್ರ ಬಗ್ಗೆ ಕಡಿಮೆ ಎಂಫಸಿಸ್ ಇರುತ್ತೆ. ಇವು ಎರಡನ್ನು ಒಟ್ಟಿಗೆ ಸರಿತೂಗಿಸೋ ಶಕ್ತಿ ಇರೋದು ಯಾರಿಗೆ? ಬೌದ್ಧಿಕವಾಗೂ ಚಿಂತನೆಯನ್ನು ವಿಸ್ತರಿಸಬೇಕಾಗತ್ತೆ ಒಂದು ಪರಿಸರದಲ್ಲಿ, ಹಾಗೆ ಭಾವನಾತ್ಮಕವಾಗಿ ಕೂಡ ಒಂದು ಸಂಬಂಧವನ್ನು ದೊಡ್ಡ ಸಮುದಾಯದ ಜೊತೆ ಇಟ್ಕೊಳ್ಬೇಕಾಗತ್ತೆ, ಸಾರ್ವಜನಿಕರ ಜೊತೆ ಇಟ್ಕೊಳ್ಬೇಕಾಗತ್ತೆ. ಇವೆರಡನ್ನೂ ಏಕಕಾಲಕ್ಕೆ ಮಾಡುವ ಶಕ್ತಿ ಬಹಳ ಕಡಿಮೆ ಜನಕ್ಕೆ ಇರುತ್ತೆ. ಅನಂತಮೂರ್ತಿ ಅಂತವಾಗಲಿ ಬಹಳ ಬಹಳ ಮುಖ್ಯವಾದವರು ನಮ್ಮ ಕಾಲಕ್ಕೆ. ಬೌದ್ಧಿಕವಾದ ಒಂದು ಚರ್ಚೆಯನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚಿಸ್ತಾನೆ ಜನರನ್ನು ತಲುಪುವ ಒಂದು ಸಾಧ್ಯತೆ ಅವ್ರಿಗೆ ಮಾತ್ರ ಇದ್ದಿತ್ತು ನಮ್ಮ ಕಾಲದಲ್ಲಿ. ಲಂಕೇಶ್ ಅವರು ಅವರು ಅವ್ರ ಜೊತೆಗೆ
ಇದ್ದವರು ಅವರು ಆ ಕೆಲಸವನ್ನು ಮಾಡಿದ್ರು. ಅಂದ್ರೆ ಆ ಕಾಲದ ಇವರು ಮೂರು ಜನದ ಬಗ್ಗೆ ನಾವು ಇವತ್ತು ತುಂಬಾ ಒಟ್ಟಿಗೆ ಮಾತಾಡ್ತೀವಿ, ಲಂಕೇಶ್, ಅನಂತಮೂರ್ತಿ ಮತ್ತೆ ತೇಜಸ್ವಿ. ಈ ಮೂರು ಜನ ಸಾರ್ವಜನಿಕವಾಗಿ ಒಂದು ಬೌದ್ಧಿಕ ಚಿಂತನೆಯ ವಿಸ್ತರಣೆಯನ್ನು ಮಾಡಲಿಕ್ಕೆ ಶಕ್ತಿ ಇದ್ದವರು. ಅದಕ್ಕೆ ಬೇಕಾದ ಲಕ್ಷಣ ಏನು ಅಂದರೆ, ಒಬ್ಬ ಪಬ್ಲಿಕ್ ಇಂಟೆಲೆಕ್ಚುಯಲ್ ಆಗಿ ಅವನಿಗೆ ಸಂವಹನದ ಶಕ್ತಿ ಇರಬೇಕು. ಇವತ್ತೆಲ್ಲ ಕಮ್ಯುನಿಕೇಷನ್ ಥಿಯರೀಸ್ ನಾವು ಮಾತಾಡ್ತೀವಿ, ಮ್ಯಾನೇಜ್ಮೆಂಟಲ್ ಕಮ್ಯುನಿಕೇಷನ್ ಥಿಯರೀಸ್ ಅನ್ನ ಮಾತಾಡ್ತೀವಿ. ಸಂಸ್ಕೃತಿಯ ಮಟ್ಟದಲ್ಲಿ ಕಮ್ಯುನಿಕೇಷನ್ ಥಿಯರೀಸ್ನ ನಾವು ಇವತ್ತು ಮಾತಾಡ್ತಾ ಇಲ್ಲ. ಹಿರಿಯರಿಂದ ಕಿರಿಯರಿಗೆ ಸಾಂಸ್ಕೃತಿಕ ಪರಂಪರೆಯನ್ನು ದಾಟಿಸುವಲ್ಲಿ ನಾವು ವಿಫಲವಾಗ್ತಾ ಇದ್ದೇವೆ. ನಮ್ಮ ಕಾವ್ಯದ ಚೌಕಟ್ಟನ್ನು ವಿಸ್ತರಿಸುವಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಕಮ್ಯುನಿಕೇಷನ್ ಥಿಯರಿಗಳ ಬಗ್ಗೆ ನಾವು ಜಾಸ್ತಿ ಇವತ್ತು ಮಾತಾಡ್ತಾ ಇದ್ದೀವಿ. ಕಮ್ಯುನಿಕೇಷನ್ ಆಕ್ಚುಲಿ ಕಡಿಮೆ ಇದೆ ಇವತ್ತು. ಅನಂತಮೂರ್ತಿಗೆ ಈ ರೀತಿಯಾದ ಒಂದು ಸಂವಹನ ಪ್ರತಿಭೆ, ಅವರ ಕತೆ ಹೇಳುವ ಪ್ರತಿಭೆಗಿಂತ ದೊಡ್ಡದಾಗಿತ್ತು ಅಂತ ನನಗೆ. ಕತೆ ಕಟ್ಟುವ, ಕತೆ ಹೇಳುವ ಪ್ರತಿಭೆಗಿಂತ ಚಿಂತನೆಗಳನ್ನ ಸಂವಹನಕ್ಕೆ ಒಳಪಡಿಸುವ ಹೆಚ್ಚು ಜನರನ್ನು ತಲುಪಬಲ್ಲ, ಹೆಚ್ಚು ಜನರು ಅಂತಂದ್ರೆ 6 ಕೋಟಿ ಕನ್ನಡಿಗರು ಒಟ್ಟಿಗೆ ತಲುಪುವ ಪ್ರಶ್ನೆ ಅಲ್ಲ, ಯಾರಿಗೆ ತಲುಪಿಸಬಹುದು ಈ ಹೆಚ್ಚು ಜನಕ್ಕೆ ತಲುಪಿಸುವ ಶಕ್ತಿಯನ್ನು ಅನಂತಮೂರ್ತಿ ಅವರಿಗಿತ್ತು. ನಾನು ತುಂಬಾ ಹತ್ತಿರದಿಂದ ನೋಡಿದೆ. ಪ್ರೈವೇಟ್ ಆಗಿ ಮಾತಾಡುವಾಗಲೂ ಈ ಶಕ್ತಿ ಇತ್ತು ಅವರಿಗೆ, ಪಬ್ಲಿಕ್ ಆಗಿ ಮಾತಾಡುವಾಗಲೂ ಶಕ್ತಿ ಇತ್ತು, ಪವರ್ಫುಲ್ ಪೀಪಲ್ ಜೊತೆ ಮಾತಾಡುವಾಗಲೂ ಶಕ್ತಿ ಇತ್ತು. ಇದನ್ನು ಮೂರನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ದೇರ್ ಆರ್ ಸರ್ಟನ್ ಪವರ್ಫುಲ್ ಪೀಪಲ್ ಆಲ್ವೇಸ್ ಇನ್ ಎ ಸಿಸ್ಟಮ್, ಅವರಿಗೆ ನೀವು ಕಮ್ಯುನಿಕೇಶನ್ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಅವರು ಸಾಕಷ್ಟು ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತಗೊಳ್ತಾ ಇರ್ತಾರೆ ನಮ್ಮ ಜೀವನದ ಬಗ್ಗೆ. ಅದರಿಂದ ಅವರಿಗೂ ನೀವು ತಲುಪಿಸಬೇಕಾಗತ್ತೆ. ಪಬ್ಲಿಕ್ ಇಂಟೆಲೆಕ್ಚುಯಲ್ ಜಗತ್ತಿನಾದ್ಯಂತ ಮಾಡೋದು ಇಂತಹ ಕೆಲಸವನ್ನ, ಇಂತಹ ಅಪರೂಪದ ಕೆಲಸವನ್ನ ಅನಂತಮೂರ್ತಿ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು, ಕಳೆಯ 15-20 ವರ್ಷಗಳಲ್ಲಿ ಈ ಅವರ ಸಂವಹನದ ಒಂದು ಕ್ರಮಕ್ಕೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇತ್ತು. ಅದಕ್ಕೆ ಅವರು ಹೆಚ್ಚು ಹೆಚ್ಚು ತೊಂದರೆಗೆ ಈಡಾಗ್ತಾ ಇದ್ರು. ಯಾಕಂದ್ರೆ ಇದನ್ನು ನಾನು ಅನಂತಮೂರ್ತಿಯವರ ಸಮಸ್ಯೆ ಅಂತಲ್ಲ, ನಮ್ಮ ಕಾಲದ ಸಮಸ್ಯೆ ಆಗಿದ್ದನ್ನು ನಾನು ನೋಡ್ತಾ ಇದ್ದೀನಿ. ಯಾವಾಗ ನಮ್ಮಲ್ಲಿ ಜ್ಞಾನ ವಿಜ್ಞಾನದಿಂದ ನಾವು ಮಾಹಿತಿಯ ಕಡೆಗೆ ಹೆಚ್ಚು ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರುವಾದ್ವಿ, ಯಾವಾಗ ಸೊಸೈಟಿ ಹೆಚ್ಚು ಹೆಚ್ಚು ಮಾರ್ಕೆಟ್ ಓರಿಯೆಂಟೆಡ್ ಮೆಟೀರಿಯಲಿಸ್ಟಿಕ್ ಸೊಸೈಟಿ ಆಗಕ್ಕೆ ಶುರುವಾಯಿತು, ಅದಕ್ಕೆ ವಿರೋಧವಾದ ಬೌದ್ಧಿಕ ಭಾವುಕ ಜಗತ್ತು ಸ್ವಲ್ಪ ಚಿಕ್ಕದಾಗ್ತಾ ಹೋಯ್ತು. ಹಾಗಾಗಿ ಅನಂತಮೂರ್ತಿ ಏನ್ ಮಾತಾಡ್ತಾ ಇದ್ದಾಗಲೂ ಕೂಡ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅನ್ನೋದು ಏನಿದೆ ಅದು ಅದಕ್ಕೆ ತೀವ್ರವಾದ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಬಂದಿದೆ. ಅದು ತುಂಬಾ ತೀವ್ರವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಬಂದಿದೆ. ಅಂದ್ರೆ ನಾನು ತುಂಬಾ ಸ್ಟ್ರಾಂಗ್ ಆಗಿ ಒಂದ್ ಕಡೆ ಹೇಳಬೇಕು ಅಂದ್ರೆ, ತುಂಬಾ ಸಾವಿರದ ನಮ್ಮ ಪೋಸ್ಟ್ ಲಿಬರಲೈಸೇಷನ್ ಇಂಡಿಯಾ ಏನಾಗಿದೆ, ಇದು ಜಾಗತಿಕವಾಗಲೂ ಸತ್ಯ. ಇದು ಪೋಸ್ಟ್ ಲಿಬರಲೈಸೇಷನ್ ಇಂಡಿಯಾ ಒಳಗೆ ಒಂದು ಆಂಟಿ ಇಂಟೆಲೆಕ್ಚುಯಲ್ ಫಿನಾಮಿನ ಬಹಳ ಜಾಗೃತವಾಗಿದೆ. ಇದು ಯಾರು ಇಂಡಿವಿಜುವಲ್ ಕಾನ್ಶಿಯಸ್ ಆಗಿ ಮಾಡೋ ಅಂತದ್ದಲ್ಲ, ಇದು ಒಂದು ಸಮಾಜ ಒಂದು ಬದಲಾವಣೆಯ ಹಂತದಲ್ಲಿ, ಒಂದು ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳು ಆಗ್ತಾ ಇರೋ ನಿಟ್ಟಿನಲ್ಲಿ ಆಗುವಂತ ಕೆಲವಾರು ಸಮಸ್ಯೆಗಳಿದು. ಸುಮಾರು 15-20 ವರ್ಷದಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಆಂಟಿ ಇಂಟೆಲೆಕ್ಚುಯಲ್ ಆದ ಒಂದು ಸಿಚುವೇಶನ್ ಅಥವಾ ಎನ್ವಿರಾನ್ಮೆಂಟ್ ನಮ್ಮಲ್ಲಿ ಡೆವಲಪ್ ಆಗ್ತಾ ಇದೆ. ಇದರ ವಿಕ್ಟಿಮ್ ಆಗಿ ಅನಂತಮೂರ್ತಿ ಸಾಕಷ್ಟು ಅನುಭವಿಸಿದ್ದಾರೆ. ಇಂಟೆಲೆಕ್ಚುಯಲಿಸಮ್ ಇಸ್ ನಾಟ್ ಅಕ್ಸೆಪ್ಟಬಲ್ ಟುಡೇ ಇಸ್ ವರ್ಲ್ಡ್, ಇಟ್ ಇಸ್ ಆಕ್ಚುಲಿ ದ ಪ್ರಾಕ್ಟಿಕಾಲಿಟಿ ದಟ್ ಇಸ್ ಮೋರ್ ಅಕ್ಸೆಪ್ಟಬಲ್ ಟು ದಟ್. ದೇಹದ ಅಗತ್ಯಗಳಿಗೆ ಹೆಚ್ಚು ಕೊಡುವಷ್ಟು ನಮ್ಮ ಇದಕ್ಕೆ ನ್ಯೂ ಮೀಡಿಯಾಸು ಕಾರಣವಾಗಿದೆ, ಇನ್ಕ್ಲೂಡಿಂಗ್ ಸಿನಿಮಾ ಅಂಡ್ ಅದರ್ ಮೀಡಿಯಾಸು. ದೇಹದ ಬಗ್ಗೆ ನಮಗಿರುವ ಇವತ್ತು ಯೋಗ ಕೂಡ ನಾವು ಮಾತಾಡೋದು ಪತಂಜಲಿ ಯೋಗದ ಲೆವೆಲ್ ಅಲ್ಲಿ ನಾವು ಮಾತಾಡ್ತಾ ಇಲ್ಲ, ಇವತ್ತು ನಾವು ಮಾತಾಡ್ತಾ ಇರೋದು ಅದೊಂದು ಫಿಸಿಕಲ್ ಎಕ್ಸರ್ಸೈಸ್ ಆಗಿ ಮಾತಾಡ್ತಾ ಇದ್ದೀವಿ ಹೆಚ್ಚು ಜನ. ಅಂದ್ರೆ ದೇಹ ಮತ್ತು ಅದರ ಅಗತ್ಯಗಳಿಗೆ ಸಂಬಂಧಪಟ್ಟ ಬೆಳವಣಿಗೆಗಳನ್ನು ನಾವು ಸ್ವೀಕರಿಸುವಷ್ಟು ಸುಲಭವಾಗಿ ಬೌದ್ಧಿಕ ಜಗತ್ತಿಗೆ, ಬೌದ್ಧಿಕ ನಮ್ಮ ಬೆಳವಣಿಗೆಗೆ ಬೇಕಾದಂತಹ ಕಸರತ್ತುಗಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆಯ್ತು, ಅನಂತಮೂರ್ತಿ ಅವರು ಅನಂತಮೂರ್ತಿ ಅಂತವ್ರು ನಮಗೆ ಸಂಬಂಧ ಹೆಚ್ಚು ಪ್ರಸ್ತುತವಾಗುವುದು ಈ ರೀತಿಯಾದ ಬೌದ್ಧಿಕವಾದ ಚಿಂತನೆಗಳ ಕಸರತ್ತಿಗೆ ಬೇಕಾದ ವಸ್ತುವನ್ನು ಒದಗಿಸ್ತಾ ಇತ್ತು. ಅದರಿಂದ ಏನಾಯ್ತು, ಜಗತ್ತು ಬದಲಾಗ್ತಾ ಇರುವಾಗ ಈ ಇದರೊಳಗೆ ಅವರು ಒಂದು ರೀತಿಯಲ್ಲಿ ಮಿಸ್ಫಿಟ್ ಆಗ್ತಾ ಹೋದ್ರು. ಅದರಿಂದ ಹೆಚ್ಚು ಹೆಚ್ಚು ವಿವಾದಗಳಿಗೆ ತುಂಬಾ ಹತ್ತಿರದಿಂದ ಅವರು ಇದ್ರ ಬಗ್ಗೆ ರೆಸ್ಪಾನ್ಸ್ಗಳನ್ನು ನಾನು ಗಮನಿಸಿದ್ದೇನೆ. ಅವ್ರಿಗೂ ಅನ್ನಿಸ್ತಾ ಇದ್ದಿದ್ದೆ ಇನ್ನೋ ಒಂದು ಜಗತ್ತಿಗೆ ಇದೆ ಆಗ್ತದೆ, ಬಟ್ ಅವ್ರು ಯಾವತ್ತೂ ಅದರಿಂದ ಅವರು ಕಾಲಧರ್ಮವಾಗೆ ನೋಡ್ತಾ ಇದ್ರು ಅದನ್ನು, ಮನುಷ್ಯನ ಮಿತಿಯಾಗಿ ಅವ್ರು ನೋಡ್ಲಿಲ್ಲ. ಅನ್ನೋದು ನನಗೆ ಬಹಳ ಮುಖ್ಯವಾದ ವಿಷಯ. ಯಾರಾದ್ರೂ ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಆ ಮನುಷ್ಯನ ಬಗ್ಗೆ ಅವ್ರು ಹೇಳ್ತಾನೆ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದು ಈ ಕಾಲದ ಮಿತಿಯೊಳಗೆ ನಾವು ಯೋಚನೆ ಮಾಡುವ ಕ್ರಮದೊಳಗೆ ಇದು ಬರಬಹುದಾದಂತ ಪ್ರತಿಕ್ರಿಯೆ ಇದು ಅಂತ ಹೇಳೋದು. ಅದು
ಒಬ್ಬ ಪಬ್ಲಿಕ್ ಇಂಟೆಲೆಕ್ಚುಯಲ್ ನ ಒಂದು ಸ್ಟೇಟಸ್. ಇನ್ನೊಂದು ಮುಖ್ಯವಾಗಿ ಪಬ್ಲಿಕ್ ಇಂಟೆಲೆಕ್ಚುಯಲ್ ನ ಡೈಮೆನ್ಷನ್ ಏನು ಅಂತಂದ್ರೆ, ಎನಿ ಟ್ಯಾಲೆಂಟ್, ಯಾರಿಗೆ ಅದು ಪ್ರತಿಭೆ ಸಹಜವಾಗಿ ಬರುವಂತ ಎಷ್ಟೋ ಪ್ರತಿಭೆಗಳಿಸ್ತಾರೆ ನಮಗೆ ಎಲ್ರಿಗೂ ಒಂದು ರೀತಿಯ ಬೇರೆ ಬೇರೆ ರೀತಿಯ ಪ್ರತಿಭೆಗಳಿರುತ್ತೆ. ನಮ್ಮ ಕಾಲದಲ್ಲಿ ನೋಡಿದ್ರೆ ಸುಮಾರು ಇದೊಂದು 20 ಹೇಳಿದಂಗೆ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಬಂದ ಮೇಲೆ ಪ್ರತಿಭೆಯನ್ನ ನಾವು ಒಂದು ಸವಲತ್ತಾಗಿ ಬಳಸಿಕೊಳ್ಳುವುದೇ ಹೆಚ್ಚಾಗಿ, ಪ್ರತಿಭೆ ಜವಾಬ್ದಾರಿಯುತವಾಗಿರಬೇಕು ಅಂತ ಅನಂತಮೂರ್ತಿ ಯಾವಾಗಲೂ ಹೇಳೋದು. ಪ್ರತಿಭೆ ಒಂದು ಜವಾಬ್ದಾರಿ, ಪ್ರತಿಭೆ ಅದು ಸವಲತ್ತಲ್ಲ. ಒಬ್ಬ ಲೇಖಕನೋ, ಒಬ್ಬ ನಾಟಕಕಾರನೋ, ಒಬ್ಬ ಯಾವುದೇ ರೀತಿ ಕಲಾವಿದನಾದರೂ ಕೂಡ ಅವನಿಗೆ ಬಂದಿರೋ ಸಹಜವಾದ ಪ್ರತಿಭೆ ಅವನ ಸವಲತ್ತುಗಳಿಗೆ ಯಾವತ್ತೂ ಬಳಸಿಕೊಳ್ಬಾರ್ದು. ಅದು ಅವನ ಜವಾಬ್ದಾರಿ, ಸಾಮಾಜಿಕವಾದ ಜವಾಬ್ದಾರಿ ಅವನಿಗೆ. ಯಾಕೆ ಜವಾಬ್ದಾರಿ ಅಂತ ಹೇಳ್ತಾ ಇದ್ರು ಅವರು ಅಂತಂದ್ರೆ, ಒಬ್ಬ ಲೇಖಕನಿಗೆ ನಿಜವಾದ ಶಕ್ತಿ ಯಾವುದು? ಆರ್ಟಿಕ್ಯುಲೇಷನ್ ಅಂತ ನಾವು ಏನ್ ಹೇಳಿ, ಆರ್ಟಿನ ಮುಖ್ಯವಾದ ಡೈಮೆನ್ಷನ್ ಆರ್ಟಿಕ್ಯುಲೇಷನ್. ಈ ಆರ್ಟಿಕ್ಯುಲೇಷನ್ ಅನ್ನ ಶಕ್ತಿ ಇರೋ ಒಬ್ಬ ಮನುಷ್ಯ ಏನನ್ನ ಆರ್ಟಿಕ್ಯುಲೇಟ್ ಮಾಡಬೇಕು? ಬರೀ ಕಥೆ ಕಾದಂಬರಿ ಕವನವನ್ನು ಬರೆಯೋದು ಆರ್ಟಿಕ್ಯುಲೇಷನ್ ಸಾಕೆ? ಅಥವಾ ತನ್ನ ಸಮಾಜದ ಬಗ್ಗೆ ಇರುವ ತಾತ್ವಿಕ ಚಿಂತನೆಗಳು, ಸಮಾಜದಲ್ಲಿ ಇರುವ ಓರೆಕೋರೆಗಳು, ಸಾಮಾಜಿಕವಾಗಿ ನಾವು ಬೆಳೆಯಬೇಕಾದಂತ ಒಂದು ಸ್ಥಿತಿಯಲ್ಲಿ ನಾವು ಯಾವ ರೀತಿ ಇದನ್ನು ಆರ್ಟಿಕ್ಯುಲೇಟ್ ಮಾಡಬೇಕು? ಒಬ್ಬ ವಿಜ್ಞಾನಿಗೆ ಆರ್ಟಿಕ್ಯುಲೇಷನ್ ಇಲ್ಲದೆ ಇರ್ಬೋದು, ಒಬ್ಬ ಸಮಾಜ ಶಾಸ್ತ್ರಜ್ಞರಿಗೆ ಹೆಚ್ಚು ಆರ್ಟಿಕ್ಯುಲೇಷನ್ ಇಲ್ಲದೆ ಇರ್ಬೋದು, ಒಬ್ಬ ಎಕನಾಮಿಸ್ಟ್ ಗೆ ಆರ್ಟಿಕ್ಯುಲೇಷನ್ ಇಲ್ಲದೆ ಇರ್ಬೋದು. ಆದ್ರಿಂದ ಕನ್ನಡದಂತ ಸಂಸ್ಕೃತಿಯಲ್ಲಿ, ಭಾರತೀಯ ಒಟ್ಟು ವಿಸ್ತಾರದಲ್ಲಿ ಈ ತರದ ಆರ್ಟಿಕ್ಯುಲೇಷನ್ ನ ನಾವು ಈ ರೀತಿ ಚಿಂತನೆಯ ರೂಪದಲ್ಲಿ ಹೊರಗೆ ಬಿಡಬೇಕು. ಅದಕ್ಕೆ ಅವ್ರು ಎಷ್ಟು ಸೃಜನಶೀಲ ಬರವಣಿಗೆ ಮಾಡಿದಾರೋ ಅದಕ್ಕಿಂತ ಹೆಚ್ಚು ಹೆಚ್ಚು ಈ ತರದ ಆರ್ಟಿಕ್ಯುಲೇಷನ್ ಗಳಿಗೆ ತಮ್ಮ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇನ್ನೊಂದವರು ಕ್ರಿಯೇಟಿವ್ ರೈಟಿಂಗ್ ಬಗ್ಗೆನೆ ಹೇಳ್ತಾ ಇದ್ದಿದ್ದು ಇನ್ನೊಂದು ಮಾತು ಏನು ಅಂತಂದ್ರೆ, ಸಹಜವಾಗಿ ಬಂದ ಪ್ರತಿಭೆಯನ್ನ ನಾವು ವಿಸ್ತರಿಸ್ಕೊಳ್ಬೇಕಾಗತ್ತೆ ಅಂತ. ನಮ್ಮಲ್ಲಿ ಈವನ್ ಕಲ್ಚರಲಿ ಮತ್ತೆ ಲಿಟ್ರರಿ ಟ್ರೆಡಿಷನ್ ಅಲ್ಲಿ ಕೂಡ ಇವತ್ತೊಂದು ಆಂಟಿ ಇಂಟೆಲೆಕ್ಚುಯಲಿಸಮ್ ಇದೆ. ಐ ಸೀನ್ ಲಾಟ್ ಆಫ್ ರೈಟರ್ಸ್ ಹೂ ಡಸಂಟ್ ಬಿಲೀವ್ ಇನ್ ರೀಡಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ನೆಸೆಸರಿ ಫಾರ್ ದ ಕ್ರಿಯೇಟಿವ್ ಆಕ್ಟ್. ಬಟ್ ಆ ಕ್ರಿಯೇಟಿವ್ ಆಕ್ಟ್ ಶಾರ್ಪನ್ ಆಗೋದಕ್ಕೆ, ಕ್ರಿಯೇಟಿವ್ ಆಕ್ಟ್ ನ ಪ್ರೋಸೆಸ್ ಅನ್ನ ನೀವು ಹೆಚ್ಚು ಸಮಾಜ ಮುಖಿಯಾಗಿ ಮಾಡೋದಕ್ಕೆ ಅಥವಾ ಸಾಂಸ್ಕೃತಿಕವಾಗಿ ಮಾಡೋದಕ್ಕೆ ನಿಮ್ಮ ತಯಾರಿ, ಅದನ್ನು ಶಾರ್ಪನ್ ಮಾಡೋದಕ್ಕೆ ತಯಾರಿ ನಿಮ್ಮ ಇಂಟೆಲೆಕ್ಚುಯಲ್ ಆಕ್ಟ್ ಅಲ್ಲಿ ಇದೆ ಅಂತ ಅವ್ರು ನಂಬಿದ್ರು. ಅದಕ್ಕೆ ಅಷ್ಟೊಂದು ಓದ್ತಾ ಇದ್ರು, ಎಲ್ಲವನ್ನೂ ಓದ್ತಾ ಇದ್ರು, ಹೊಸ ಲೇಖಕರನ್ನ ಓದ್ತಾ ಇದ್ರು, ಹಳೆಯ ಲೇಖಕರ ಜೊತೆ ಸಂವಾದ ನಡೆಸ್ತಾ ಇದ್ರು, ಅವ್ರು ಬೈದಾಗ್ಲೂ ಅವ್ರ ಜೊತೆ ಒಂದು ಸಂವಾದ ನಡೆಸ್ತಾ ಇದ್ರು, ಅವ್ರನ್ನ ಹೊಗಳದಾಗ್ಲೂ ಸಂವಾದ ನಡೆಸ್ತಾ ಇದ್ರು, ಹೊಸ ಲೇಖಕರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರು. ಅಂದ್ರೆ ಎಲ್ಲ ರೀತಿಯಾದ ಈ ತರದ ಇಂಟೆಲೆಕ್ಚುಯಲ್ ಪೊಸಿಷನಿಂಗ್ ಮಾಡೋದ್ರಿಂದ ನಮ್ಮ ಪ್ರತಿಭೆ ಕೂಡ ಸಹಜವಾಗಿ ವಿಸ್ತಾರ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿತ್ತು ಅವರು. ಈ ಎಲ್ಲ ಕಾರಣಗಳಿಂದ ಅವರು ಕನ್ನಡದ ದೊಡ್ಡ ಇಂಟೆಲೆಕ್ಚುಯಲ್, ಇಸ್ ನಾಟ್ ಎ ಜಸ್ಟ್ ಎ ಅಕಾಡೆಮಿಷಿಯನ್, ಅಂದ್ರೆ ಟೀಚರ್, ಸೋಷಿಯಲ್ ಥಿಂಕರ್, ಪೊಲಿಟಿಕಲ್ ಆಕ್ಟಿವಿಸ್ಟ್, ಆ ಥರದ ಯಾವುದು ಅಲ್ಲ. ಇವೆಲ್ಲವೂ ಏಕಕಾಲಕ್ಕೆ ಆರ್ಟಿಕ್ಯುಲೇಟ್ ಆಗಿರೋ ಪ್ರತಿಭೆ ಇರೋ ಮನುಷ್ಯನಿಗೆ ಇರಬೇಕಾದ ಒಂದು ಲಕ್ಷಣಗಳು ಅಂತ ತಿಳ್ಕೊಂಡಿದ್ದರು. ಇನ್ನೊಂದು, ಈಗ ನಾನೇ ಹೇಳಿದಂಗೆ 35 ವರ್ಷದಿಂದ ಲೇಖಕನಾಗದೆ ಇರೋ ಜೊತೆ ಸಂಬಂಧವನ್ನು ಇಟ್ಕೊಳ್ಳೋಕೆ ಯಾಕೆ ಸಾಧ್ಯ ಆಗ್ತಾ ಇತ್ತು ಅನ್ನೋದನ್ನ ನಾನು ಬಹಳ ಸಲ ಯೋಚನೆ ಮಾಡಿದ್ದೀನಿ. ಅದನ್ನ ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದ್ದು, ನಾವು ಇವಾಗ ಎಲ್ಲರೂ ಸಾಮಾನ್ಯವಾಗಿ ಫೈನಾನ್ಷಿಯಲ್ ಇನ್ಕ್ಲೂಸಿವ್ನೆಸ್ ಬಗ್ಗೆ ಮಾತಾಡ್ತೀವಿ, ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಬಗ್ಗೆ ಮಾತಾಡ್ತೀವಿ, ಎಕನಾಮಿಕ್ ಇನ್ಕ್ಲೂಸಿವ್ನೆಸ್ ಬಗ್ಗೆ ಮಾತಾಡ್ತೀವಿ. ಏನು ಹಾಗಂದರೆ, ಒಂದು ರೀತಿಯ ಸಮಾನತೆಯನ್ನು ಸಮಾಜದೊಳಗೆ ತರಬೇಕು ನಾವು. ಈ ಸಮಾನತೆಯನ್ನು ತರುವ ಈ ಕಾರ್ಯಕ್ರಮಗಳೊಳಗೆ ಆರ್ಥಿಕವಾದದ್ದು ಮತ್ತು ಸಾಮಾಜಿಕವಾದದ್ದು ಜಾತಿ ಪದ್ಧತಿ ಹೋಗಬೇಕು ಅಂತ ಹೇಳ್ತೀವಿ. ಎಲ್ಲರಿಗೂ ಒಂದು ರೀತಿಯಾದ ಜೀವನೋಪಾಯ ಇರಬೇಕು, ಎಕನಾಮಿಕ್ ಇನ್ಕ್ಲೂಸಿವ್ನೆಸ್ ಇರಬೇಕು ಅಂತ ಹೇಳ್ತೀವಿ. ಈಗ ಅದಕ್ಕೆ ಬ್ಯಾಂಕ್ ಅಕೌಂಟ್ಸ್ ಎಲ್ಲರದ್ದು ಓಪನ್ ಮಾಡಿದ್ದಾರೆ ಮೋದಿ ಅವರು ನಿನ್ನೆ ಎಲ್ಲ ಈ ಥರದಾಗಿರುತ್ತೆ. ಇದೆಲ್ಲವೂ ನಮ್ಮ ಹೊರಗಿನ ಜಗತ್ತಿಗೆ ಸಂಬಂಧಪಟ್ಟಿತ್ತು. ದೇರ್ ಇಸ್ ಅನ್ ಇನ್ಕ್ಲೂಸಿವ್ನೆಸ್ ದಟ್ ಇಸ್ ರಿಕ್ವೈರ್ಡ್ ವಿತ್ ಇನ್ ದ ಮೈಂಡ್ ಅಂಡ್ ಸೋಲ್ ಆಫ್ ದ ಪೀಪಲ್. ಅನಂತಮೂರ್ತಿ ಈ ಮಾತನ್ನು ನಮಗೆ ತೋರಿಸ್ಕೊಟ್ಟವ್ರು. 35 ವರ್ಷ ಆ ಸಂಬಂಧ ಇಟ್ಕೊಳ್ಳುತ್ತೆ ಅವ್ರಿಗೆ. ಅದೇ ಕಾರಣ ರೀಡರ್ ಜೊತೆ ಕೂಡ ಒಂದು ಇನ್ಕ್ಲೂಸಿವ್ ಆಗಬೇಕು ಅಂತ. ಲಿಟ್ರೇಚರ್ ಇಸ್ ನಾಟ್ ಅನ್ ಎಕ್ಸ್ಕ್ಲೂಸಿವ್ ಆಕ್ಷನ್, ಇಂಟೆಲೆಕ್ಚುಯಲಿಸಮ್ ಇಸ್ ನಾಟ್ ಅನ್ ಎಕ್ಸ್ಕ್ಲೂಸಿವ್ ಆಕ್ಷನ್. ಇಂಟೆಲೆಕ್ಚುಯಲಿಸಮ್, ಕಲ್ಚರಲ್ ಆಕ್ಟಿವಿಸಮ್ ಮತ್ತೆ ಲಿಟರರಿ ಆಕ್ಟಿವಿಸಮ್, ಇದು ಮೂರು ಕೂಡ ಒಟ್ಟು ಸಮಾಜವನ್ನೇ ಒಳಗೊಳ್ಬೇಕು. ಇಟ್ ಇಸ್ ಇನ್ಕ್ಲೂಸಿವ್, ಮನಸ್ಸು ಇನ್ಕ್ಲೂಸಿವ್ ಆಗಬೇಕು.
ಪೇಪರ್ ನ ಎಲ್ಲರ ಜೊತೆನೂ ಅವ್ರಿಗೆ ಚರ್ಚೆ ಸಾಧ್ಯವಾಗ್ತಾ ಇತ್ತು. ಅವ್ರಿಗೆ ಇದನ್ನ ಬಹಳ ಕಡೆ ಎಲ್ಲರೂ ಬರೆದಿದ್ದಾರೆ, ಒಬ್ಬ ಫಾರ್ಮರ್ ಆಗ್ಬೋದು, ಒಬ್ಬ ಸಿಂಗರ್ ಆಗ್ಬೋದು, ಎಲ್ಲರ ಜೊತೆನೂ ಅವ್ರ ಸಂಬಂಧ ಆ ರೀತಿ ಇತ್ತು. ಯಾಕಂದ್ರೆ ಹಿ ವಾಸ್ ಬಿಲೀವ್ಡ್ ಇನ್ ದಿಸ್ ಕೈಂಡ್ ಆಫ್ ಇಂಟೆಲೆಕ್ಚುಯಲ್ ಅಂಡ್ ಕಲ್ಚರಲ್ ಇನ್ಕ್ಲೂಸಿವ್ನೆಸ್. ಅನಂತಪೂರ್ತಿ ಅವರ ಈ ತರ ಕ್ರೈಟೀರಿಯಾಗಳು ಮೇಕ್ಸ್ ಇನ್ ಡಿಫ್ರೆಂಟ್ ಫ್ರಮ್ ಎವ್ರಿಬಡಿ ಎಲ್ಸ್. ಇಟ್ ಆಲ್ ಇಸ್ ಒಪಿನಿಯನ್ ವಿಚ್ ವಿ ಆಲ್ವೇಸ್ ಡಿಫರ್ಡ್ ವಿತ್ ಹಿಮ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಬಿಟ್ವೀನ್ ಎನ್ ಒಪಿನಿಯನ್ ಅಂಡ್ ದೇರ್ ಥಿಂಕಿಂಗ್ ಪ್ರೋಸೆಸ್. ಒಪಿನಿಯನ್ ವಿ ಡೂ ಮೇಕ್ ಒಪಿನಿಯನ್ಸ್ ಆನ್ ಎವ್ರಿಥಿಂಗ್. Everything we have an opinion. We have differences with Anant Murthy on those opinions. But one cannot have differences with his processes. The approaches he had towards culture, intellect, literature. In the three bagge matte politics bagge. In four bagge our approaches is always in a process. Not in actually the belief that you know he knows or he does. Therefore he is always a loud thinker. Another problem we have always had was that he was a loud thinker. ತಮಗೆ ಆಗ ಅನ್ಸಿದ್ದನ್ನ ಜೋರಾಗಿ ಹೇಳ್ಬಿಡೋರು, ನಾಲ್ಕು ಜನ ಕೇಳಿಸೋದು, ನಾಲ್ಕು ಜನ ಅದ್ರ ಬಗ್ಗೆ ಚರ್ಚೆಗೆ ಶುರು ಮಾಡೋರು, ಅದಕ್ಕೆ ಇಷ್ಟವಾದವರು ಅದನ್ನ ಒಪ್ಕೊಳ್ಳೋರು, ಇಲ್ಲ ಅದ್ರ ಬಗ್ಗೆ ಜಗಳ ಆಡೋರು. ಈ ರೀತಿಯಾದಾಗ ಒಂದು ಲೌಡ್ ಥಿಂಕಿಂಗ್ ಯಾವಾಗಲೂ ನಡೀತಾ ಇತ್ತು. ಮಾತಾಡ್ತಾ ಮಾತಾಡ್ತಾ ಇದ್ದಾಗಲೇ ಇದ ಹೀಗಲ್ವೇನೋ ಅನ್ನೋರು, ಇದು ಹೀಗಿರಬಹುದೇನೋ. ಅದು ಆಕ್ಚುಲಿ ಅದು ನಿರ್ಧಾರ ಅಲ್ಲ, ಬಟ್ ಕೇಳಿಸ್ಕೊಳ್ಳೋರಿಗೆ ಇದು ಇದೇನೋ ಇವ್ರು ಇದಿರ್ತಿ. ಈಗ ಜಾತಿ ಪದ್ಧತಿಯ ಬಗ್ಗೆ ಅವ್ರು ಹೇಳಿದ್ದು ಆ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ರೆ ಹೊರತು ಅದು ಬಹಳ ದೊಡ್ಡ ಜಾತಿ ಕ್ರಿಯೇಟಿವ್ ಅಂತ ಹೇಳಿದ್ದಾರೆ. ಜಾತಿ ಕ್ರಿಯೇಟಿವ್ ಅನ್ನೋ ಪ್ರಶ್ನೆ ಅಲ್ಲ, ಜಾತೀಯತೆಯೊಳಗೆ ಇದ್ದ ಕ್ರಿಯೇಟಿವ್ ಎಲಿಮೆಂಟ್ಸ್ ಏನು ಇಂಡಿಯಾದಲ್ಲಿ. ಈಗ ಒಂದು ಗ್ರೂಪ್ ಆಗಿ ಒಂದು ಕಮ್ಯುನಿಟಿ ಆಫ್ ಪೀಪಲ್ ಆಗಿ ಹೇಗೆ ಕೆಲಸ ಮಾಡ್ತಾ ಇದ್ರು, ಆ ಪ್ರೋಸೆಸ್ ಅನ್ನ ಯಾವ ರೀತಿ ಅವ್ರು ಗಮನಿಸ್ತಾ ಇದ್ರು ಅನ್ನೋ ಬದಲು ಅವ್ರ ಜಾತಿಯನ್ನೇ ಕ್ರಿಯೇಟಿವ್ ಅಂದ್ರು ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಆಗಿದೆ. ಈ ರೀತಿ ಲೌಡ್ ಥಿಂಕಿಂಗ್ ಆಗಿದ್ದ ಸಮಸ್ಯೆಗಳು ಕೂಡ ಅನಂತಮೂರ್ತಿಯವರ. ನಾನು ಇನ್ನು ಹೆಚ್ಚು ಮಾತಾಡೋದಿಲ್ಲ, ಇನ್ನು ಎರಡು ವಿಷಯಗಳನ್ನು ನಾನು ಹೇಳಿ. ಒಂದು ಯಾವ ಈ ಒಂದು ವಾರದ ಎಲ್ಲ ಗಮನಿಸಿದ್ರೊಳಗೆ ಅನಂತಮೂರ್ತಿಯವರು ಒಂದು ರೋಲ್ನ ಯಾರೂ ಟಚ್ ಮಾಡಲಿಲ್ಲ. ಇವತ್ತು ಎಡಿಟರ್ ಆಫ್ ಅ ಲಿಟ್ರರಿ ಜರ್ನಲ್ ಇನ್ ಕನ್ನಡ. ಆ ರೋಲ್ ಏನು ಮಾಡ್ತು ಕನ್ನಡಕ್ಕೆ ಅನ್ನೋದನ್ನು ನೀವು ರುಜುವಾತುವಿನ ಮೊದಲ 32 ಸಂಚಿಕೆಗಳನ್ನು ದಯವಿಟ್ಟು ತೆಗೆದುಕೊಂಡು ನಾನು ಆ ಎಲ್ಲವನ್ನೂ ನೆನಪಿದೆ. 48 ಸಂಚಿಕೆ ಬಂತು, ಯಾಕಂದರೆ ಅನಂತಮೂರ್ತಿಯವರು ಖುದ್ದಾಗಿ ಎಡಿಟ್ ಮಾಡಿದ್ದು ಮೊದಲ 8 ವರ್ಷದ ಸಂಚಿಕೆ 80-87 ಅವರು ಕೇರಳದಲ್ಲಿ ಕೊಟ್ಟಾಯಂ ವಿಶ್ವವಿದ್ಯಾಲಯ ಕೇಳಕ್ಕೆ ಹೋಗೋಕೆ ಮುಂಚೆ ನೀವು ಅದರಲ್ಲೇ ತೆಗೆದು ನೋಡಿ. ಇವತ್ತು ನಮ್ಗೆ ಎಡಿಟರ್ ರೋಲ್ ಏನಾಗಿದೆ ಅಂತಂದ್ರೆ, ಇವತ್ತು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್. ಎಡಿಟರ್ ಇಸ್ ಬೇಸಿಕಲಿ ಎ ಕಂಪೈಲರ್ ಆಗಿದೆ ಇವತ್ತು. ಎಡಿಟರ್ ಇಸ್ ಮೋರ್ ಅನ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ರಾದರ್ ದನ್ ಕಲ್ಚರಲ್ ಇಂಟೆಲೆಕ್ಚುಯಲ್ ಹೆಡ್ ಟು ದ ಆರ್ಗನೈಸೇಷನ್. ಅನಂತಮೂರ್ತಿಯವರು ಸಂಪೂರ್ಣವಾಗಿ ನಿರಾಕರಿಸ್ತಾ ಇದ್ರು. ಒಬ್ಬ ಎಡಿಟರ್ಗೆ ಒಂದು ಫೋಕಸ್ ಇರಲೇಬೇಕು, ಒಂದು ಪತ್ರಿಕೆ ನಡೆಸಬೇಕು ಅಂತಂದ್ರೆ ಅದಕ್ಕೆ ಅವನದೇ ಆದ ಒಂದು ಎಡಿಟರ್ ನಾವು ಯಾಕೆ ಒಬ್ಬರನ್ನ ಇಟ್ಕೊಳ್ತೀವಿ ಅಂತಂದ್ರೆ ಆ ಎಡಿಟರ್ಗೆ ಒಂದು ಚಿಂತನಾ ಕ್ರಮ ಇದೆ. ಅವನಿಗೆ ಸಮಾಜ ಸಾಹಿತ್ಯದ್ರ ಬಗ್ಗೆ ಎಲ್ಲ ಒಂದು ನಿರ್ಧಾರಿತವಾದ ತಿಳುವಳಿಕೆ ಇದೆ. ಆ ತಿಳುವಳಿಕೆಯಿಂದ ಮುನ್ನಡೆಸುವ ಕ್ರಮದಲ್ಲಿ ಅವನು ಇದಕ್ಕೆ ಎಡಿಟರ್ ಆಗಿದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ಅವರು ಆ ತಿಳುವಳಿಕೆ. ನೀವು ಯಾವುದೇ ಸಂಚಿಕೆಯನ್ನು ನೋಡಿ, ಸಂಪಾದಕರ ಟಿಪ್ಪಣಿಗಳಂತೂ ನೀವು ನೋಡಲೇಬೇಕಾದದ್ದು ಅನಂತಮೂರ್ತಿಯವರ ರುಜುವಾತುವಿನ ಎಷ್ಟು ವಿಷಯಗಳ ಬಗ್ಗೆ ಅವರು ಬರೆದಿದ್ದಾರೆ ಅದರೊಳಗೆ ಅಂತಂದ್ರೆ, ಅದರ ವಿಸ್ತಾರವನ್ನು ನೀವು ಗಮನಿಸಿದ್ರೆ ನೀವು ಅವ್ರು ಹೇಳ್ತಾ ಎಷ್ಟೋ. ಇವತ್ತು ನಾನು 3 ಸಂಚಿಕೆ ತಂದಿದ್ದೆ, 83, 84, 85 ಅವ್ರು ಆಗ ಹೇಳಿದ್ದು ಕೂಡ ಇವತ್ತಿಗೂ ಎಷ್ಟು ಇದಾಗಿದೆ. ಒಂದು ರಾಜ ಭಯ ಮತ್ತು ರಾಜನಿಲ್ಲದ ಭಯ ಅಂತ ಹೇಳಿ ಒಬ್ಬ ಜೈನ ಕವಿಯ ಒಂದು ಲೇಖನವನ್ನ, ಜೈನ ಕವಿಯ ಒಂದು ಬರವಣಿಗೆನ ತಗೊಂಡು ಅವರು ಚರ್ಚೆ ಮಾಡ್ತಾರೆ. ಇಂದಿರಾ ಗಾಂಧಿ ಸತ್ತಾಗ ಅವ್ರು ಮಾಡುವಂಥದ್ದು ಚರ್ಚೆ ಆಗಿದೆ. ಜನಗಳಿಗೆ ಯಾವ ರೀತಿಯಾದ ಭಯ ಇರುತ್ತೆ, ರಾಜಭಯಕ್ಕಿಂತ ರಾಜನಿಲ್ಲದ ಭಯ ಎಷ್ಟು ದೊಡ್ಡದು ಅಂತ ಅವನು ಬನಾರಸಿ ಅನ್ನೋ ಬಕವಿ ವಾರಣಾಸಿ ಕವಿ ಹೇಳ್ತಾನೆ. ಅದನ್ನು ಅವ್ರು ಇಷ್ಟು ದೀರ್ಘವಾಗಿ ಚರ್ಚೆ ಮಾಡೋದೇ ಓದಿರೋದು ಜ್ಞಾಪಕ ಇರ್ಬೋದು. ಹಾಗೇನೆ ಜನತಂತ್ರದ ಟಕ್ಕಾಟಿಕ್ಕಿ ಅಂತ ಹೇಳಿ ಒಂದು ಲೇಖನ ಬರೀತಾನೆ 84-85. ಮತ್ತೆ ಇಂದಿರಾ ಗಾಂಧಿ ಎಲೆಕ್ಟ್ ಆಗಿ ಬಂದಾಗ ಇವರು ಇಂದಿರಾ ಗಾಂಧಿ ಸತ್ತು ರಾಜೀವ್ ಗಾಂಧಿ ಎಲೆಕ್ಟ್ ಆದಾಗ ಬರೀತಾರೆ. ಶೂದ್ರ ಪತ್ರಿಕೆಯ ಬಗ್ಗೆ ಅವರು ಬರೆದ ಒಂದು ಚಿಕ್ಕ ಒಂದೇ ಒಂದು ಪುಟದ ಲೇಖನದಲ್ಲಿ ಒಟ್ಟು ಒಂದು ಕಿರುಪತ್ರಿಕೆಗಳು ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಸಾಹಿತ್ಯಿಕ ಪತ್ರಿಕೆಯ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ನಾನು ಅದನ್ನು ಓದ್ತೀನಿ ಒಂದು ಪ್ಯಾರಾಗ್ರಾಫ್ ಆಮೇಲೆ. ನಿಮಗೆ ಅದನ್ನು ನೀವು ಗಮನಿಸ್ಬೇಕು ಅಂದ್ರೆ ಒಂದು ಸಮಾಜದೊಳಗೆ ಯಾರ್ಯಾರಿಗೆ ಯಾವ್ಯಾವ ರೋಲ್ ಇರುತ್ತೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಬಹಳ ಚೆನ್ನಾಗಿದೆ. ಒಬ್ಬ ಚೀಫ್ ಮಿನಿಸ್ಟರ್ ಒಬ್ಬ ಯಾವ ರೀತಿ ಯೋಚನೆ ಮಾಡಬೇಕು, ಒಬ್ಬ ಸಂಪಾದಕ ಒಂದು ಕಿರುಪತ್ರಿಕೆಯ ಸಂಪಾದಕ ಯಾವ ರೀತಿ ಯೋಚನೆ ಮಾಡ್ತಾನೆ, ಒಂದು ಜನತಂತ್ರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಯಾವುದು ನೈತಿಕವಾದದ್ದು ಯಾವುದು ಅನೈತಿಕವಾದದ್ದು ಅನ್ನೋದ್ರ ಬಗ್ಗೆ ಒಬ್ಬ ಯಾವ ರೀತಿ ನೈತಿಕ ಅನೈತಿಕ ಪ್ರಶ್ನೆಯೇ ಇಲ್ಲ ಅಂತ ಒಂದ್ ಕಡೆ ಬರೀತಾರೆ ಅವರು ಇದರೊಳಗೆ ಪ್ರಜಾಪ್ರಭುತ್ವದಲ್ಲಿ.
ಯಾಕಂತಂದ್ರೆ ಆ ರೀತಿಯಾದ ನೀವು ಇಟ್ಕೊಂಡ್ಬಿಟ್ರೆ ನೀವು ಎಲೆಕ್ಷನ್ ಅಥವಾ ಡೆಮಾಕ್ರೆಸಿಯ ಬಗ್ಗೆ ಮಾತಾಡಕ್ ಶಕ್ತಿನೇ ಇರಲ್ಲ ಅಂತ. ಅದೇ ವಿಶಿಷ್ಟವಾದ ಒಂದು ರೀತಿಯಾದ ತಿಳುವಳಿಕೆಗಳನ್ನ ಅವರು ನಮ್ಗೆ ಅದ್ರ ಮೂಲಕ ಕೊಡ್ತಾರೆ. ಇನ್ನೊಂದನ್ನ ನೀವು ಇನ್ನೊಂದು ಮಾತ್ರ ಹೇಳಿ ನಾನು ಪತ್ರಿಕೆ ಅವರಾಯ್ತು. ಅವರು ಬಹುಶಃ ಹಿಂದೆನೂ ಇತ್ತು ಅನಾಲಿಟಿಕಲ್ ಟೆಕ್ಸ್ಚುಯಲ್ ಕ್ರಿಟಿಸಮ್ ಪೊಯೆಟ್ರಿ ಬಹಳ ವರ್ಷಗಳಿಂದ ಪ್ರಾಕ್ಟೀಸ್ ಅಲ್ಲಿ ಇತ್ತು. ಅದರ ರುಜುವಾತಿನಲ್ಲಿ ಬಂದ ಮೇಲೆ ಅದಕ್ಕೆ ಟೈಟ್ಲ್ ಕೊಟ್ಟಿದ್ದು ನಾವು ಪದ್ಯ ಬಗೆವ ಬಗೆ ಅಂತ ಹೇಳಿ. ಬಹುಶಃ ಪದ್ಯ ಬಗೆವ ಬಗ್ಗೆ ಪ್ರಾರಂಭಿಸಿದ ಕೆಲವಾರು ಚರ್ಚೆಗಳು ಒಂದು ರೀತಿಯ ಕಾವ್ಯದ ಬಗ್ಗೆ ಕೊಟ್ಟಂತ ಒಂದು ಹೊಸ ವ್ಯಾಖ್ಯಾನ ಅಂತ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಲಿಟರರಿ ಕ್ರಿಟಿಸಮ್ ಅಲ್ಲಿ ಏನಾಗುತ್ತೆ, ಒಂದು ಅನಾಲಿಸಿಸ್ ಆಗತ್ತೆ ಅಥವಾ ಒಂದು ಅಕಾಡೆಮಿಕ್ ಆದ ಒಂದು ಚರ್ಚೆ ಆಗತ್ತೆ ಸಾಮಾನ್ಯವಾಗಿ. ಆದರೆ ಅದನ್ನ ಎಕ್ಸ್ಪ್ಲೋರೇಟರಿ ಆಗಿ ಮಾಡಿತ್ತು ಪದ್ಯ ಬಗೆವ ಬಗ್ಗೆ. A poem is a, not a text for just an analysis, it is a text for exploration anta anukuntidana avaru first ramanujaya bagge paduvaga adu matana heltaru padya bageva bage adu it is not a classroom alli maado paata alla adu hagene adu analytical anta adu ninge adu ortha ortha ninge tale olige holeyuva image galanna avaru ittkondu maatadta iddaru. ಆ ರೀತಿ ಆ ಇದ್ರ ಸುಮಾರು ಲೇಖನಗಳು ಬೇರೆ ಬೇರೆಯವರು ಬರೆದ್ರು. ಆದ್ರೆ ಅನಂತಮೂರ್ತಿಯವರು ಅದಕ್ಕೊಂದು ಡೈರೆಕ್ಷನ್ ಕೊಟ್ಟರು. ಮೊದಲು ಬರೀತಾ ಅದಕ್ಕೊಂದು ಬ್ಲೇಕರ್ ಬಗ್ಗೆ ಬರೀ ಬ್ಲೇಕನ ಕವಿತೆಗಳ ಬಗ್ಗೆ ಆ ಕೆಲಸ ಮಾಡಿದ್ರು ಅವರು. ವರ್ಡ್ಸ್ವರ್ತನ್ ಕವಿತೆಗಳು ಏಟ್ಸ್ ಕವಿತೆಗಳ ಬಗ್ಗೆ ಆ ಕೆಲಸ ಮಾಡಿದ್ರು. ಅಂದ್ರೆ ನೀವು ಕಾವ್ಯವನ್ನ ಓದುವಾಗ ನಿಮ್ಮಲ್ಲಿ ಮೂಡುವ ಚಿಂತನೆಗಳು, ನಿಮ್ಮಲ್ಲಿ ಮೂಡುವ ಏನ್ ಹೇಳ್ತಾರೆ ವಿಜುವಲ್ ಸ್ಟ್ರಕ್ಚರ್ಸ್ ಏನಿದೆ ಅದನ್ನ ಅನಲೈಸ್ ಮಾಡ್ತಾ ಹೋದ್ರು, ಬಗೀತಾ ಹೋದ್ರು ಅದನ್ನ. ಅದ್ರ ಅಡಿಗರ ಪದ್ಯದ ಭೂತ ಅವರು ಶುರು ಮಾಡಿದ್ದನ್ನ ಅದನ್ನು ಅಗೆಯವಾಗಿ ಶುರು ಮಾಡಿದ್ರು. ಅದನ್ನು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರು ಅವರು ನರಸಿಂಹಸ್ವಾಮಿ ಅಪ್ಪತ್ತಿ ಅನ್ನ ಮತ್ತೆ. ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು ಅದನ್ನು ಎಕ್ಸ್ಪ್ಲೋರ್ ಲಿಟ್ರೇಚರ್ ಬಿಕಾಸ್ ಇಟ್ ಇಸ್ ನಾಟ್ ಅಡ್ರೆಸಿಂಗ್ ಓನ್ಲಿ ದ ಅಕಾಡೆಮಿಕ್ ಪೀಪಲ್, ಯು ಆರ್ ಅಡ್ರೆಸಿಂಗ್ ದ ಹೋಲ್ ಕಲ್ಚರ್, ಕನ್ನಡ ಕಲ್ಚರ್. ದೇರ್ಫೋರ್ ಇಟ್ ಇಸ್ ನಾಟ್ ಜಸ್ಟ್ ಅನಾಲಿಸಿಸ್ ಆಫ್ ಕ್ರಿಟಿಸಮ್ ಆಫ್ ಪೊಯೆಟ್ರಿ, ಇಟ್ ವಾಸ್ ಎಕ್ಸ್ಪ್ಲೋರೇಷನ್ ಆಫ್ ಪೊಯೆಟ್ರಿ ಫಾರ್ ಹಿಮ್. ಆ ಎಕ್ಸ್ಪ್ಲೋರೇಷನ್ ಸ್ಪ್ರೆಡ್ ಮಾಡಿದ್ರು ಅವರು ಅದರ ಮೂಲಕ. ಇವೆರಡು ರುಜು ಆತರ ನಾನು ಸಾಕಷ್ಟು ರುಜುವಾತುವಿನ ಬೆಳವಣಿಗೆಯಲ್ಲಿ ನಾನು ಕಂಡಂತ ಬಹಳಷ್ಟು ವಿಷಯಗಳನ್ನ ಹೇಳ್ಬೋದು. ಒಂದು ಡೆಮಾಕ್ರೆಟಿಕ್ ಸ್ಪಿರಿಟ್ ಅನ್ನು ಹ್ಯಾಗ್ ಮಾಡ್ಬೇಕು ಬೈ ಎಡಿಟರ್, ನಿಮ್ಮಲ್ಲೇ ಒಳಗಡೆನೆ ಎಡಿಟರ್ಗಳ ಮಧ್ಯೆ ಚರ್ಚೆಗಳು ಬರ್ತಾ ಇತ್ತು ಎಷ್ಟೊತ್ತಲ್ಲಿ ಬಂದಾಗ ಅದನ್ನ ಆಯ್ಕೆಗಳನ್ನ ಯಾವ ರೀತಿ ಮಾಡ್ತಾ ಇದ್ರು, ಡೆಮಾಕ್ರೆಟಿಕ್ ಆಗಿ ಯಾವ ರೀತಿ ಆಯ್ಕೆಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ರೋಲ್ ಇದೆ. ನಿಯರ್ಲಿ 8 ಇಯರ್ಸ್ ಇವತ್ತು ರುಜುವಾತು ನಮ್ಮ ರುಜುವಾತು ಬಳಗ ಅಂತಾನೆ ಅನ್ಕೋತೀವಿ. ಅದಕ್ಕೆ ಇವತ್ತು ಆ ಚರ್ಚೆಗಳನ್ನು ನಾವು ನೆನೆಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಪ್ರತಿಯೊಂದು ಲೇಖನದ ಬಗ್ಗೆಯೂ ಪ್ರತಿಯೊಂದು ಹೊಸ ಆಯಾಮ ಕೊಡುವಾಗಲೂ ಕೂಡ ಅದಕ್ಕೊಂದು ದೊಡ್ಡ ಡೆಮಾಕ್ರೆಟಿಕ್ ಸ್ಪಿರಿಟ್ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಇಷ್ಟು ಐ ಥಿಂಕ್ ನಾನು ಅಟಲ್ ಸ್ಫೂರ್ತಿ ಅವರ ನನ್ನ ವೈಯಕ್ತಿಕ ನೆಲೆಯಲ್ಲಿ ದಕ್ಕಿದ ಅನಂತ ಮೂರ್ತಿ ಬಗ್ಗೆ ನಿಮಗೆ ನಾಲ್ಕು ಮಾತು ಹೇಳಿದ್ದೀನಿ. ಮುಂದೆ ಮಾತಾಡೋದ್ರಿಂದ ನಿಲ್ಲಿಸ್ತಿದ್ದೆ. ಒಂದೇ ಒಂದು ವೈಯಕ್ತಿಕ ನೆಲೆಯಲ್ಲಿ ಐ ಕ್ಲೋಸ್ ದಿಸ್ ವಿತ್ ಎ ಪರ್ಸನಲ್ ನೋಟ್. 35 ವರ್ಷದಲ್ಲಿ ನನ್ನ ಬಗ್ಗೆ ಅವ್ರ ಎದುರಿಗೆ ಯಾವತ್ತೂ ಕೋಪವಾಗಿ ಡಿಸ್ಪ್ಲೇಜರ್ ಆಗಲಿ ತೋರಿಸ್ಲಿಲ್ಲ. ನಾನು ಅದ್ರ ಬಗ್ಗೆ ಎಷ್ಟೋ ಸಲ ಅನ್ಕೊಂಡಿದ್ದೀನಿ, ಯಾಕೆ ನೋಡ್ಬೇಕು ಹಿಂದೆ ಹೇಳಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಅವ್ರಿಗೆ ಕೋಪ ಬಂದಿದ್ದಾರಾಗ್ಲಿ ಡಿಸ್ಪ್ಲೇಜರ್ ಆಗಲಿ ನನಗೆ ಕೇಳುವಾಗ ಕೂಡ ಅದು ನಂಬರ್ ಆಫ್ ಅಕೇಶನ್ ಆರ್ ವೆರಿ ಲೆಸ್. 35 ಇಯರ್ಸ್ ಹಾರ್ಡ್ಲಿ ಕೌಟ್ ಇನ್ 10 ಮ್ಯಾಕ್ಸಿಮಮ್ 5 ಆರ್ 10. ದಟ್ಸ್ ದ ಪರ್ಸನ್ ಗಿವ್ ಅಸ್ ವೆರಿ ಡಿಫಿಕಲ್ಟ್ ಟು ನೋ ಎ ಪರ್ಸನ್, ವೆರಿ ಡಿಫಿಕಲ್ಟ್ ಟು ಲೂಸ್ ಎ ಪರ್ಸನ್. ಥ್ಯಾಂಕ್ ಯು. ಇದು ಸಣ್ಣ ಪತ್ರಿಕೆಗಳ ಬಗ್ಗೆ ಅವರು ಹೇಳಿದ ಮಾತನ್ನ ನಾನು ಹೇಳ್ತೇನೆ. ಸಾಹಿತ್ಯದಲ್ಲಿ ಒಳ್ಳೆಯದು ತನ್ನ ಧೋರಣೆಗೆ ತಕ್ಕಂತೆಯೇ ಇರಬೇಕಾಗಿಲ್ಲ ಎಂಬ ಪ್ರಾಥಮಿಕ ಸತ್ಯವನ್ನು ಮನಗಾಣದ ಎಡಪಂಥೀಯರು ಒಂದು ಕಡೆ, ಕಟುವಾದ ರುಚಿಯ ಹೊಸದನ್ನು ಯಾವತ್ತೂ ಗುರುತಿಸಲಾರದ ಬಲಪಂಥೀಯರು ಇನ್ನೊಂದು ಕಡೆ, ಈ ಇಬ್ಬರ ನಡುವಿನ ಜಗಳವೇ ಮಹತ್ವದ ವಾಗ್ವಾದವೆಂದು ಭ್ರಮಿಸುವ ಹಲವು ಮುಗ್ಧರ ನಡುವೆ ಕನ್ನಡ ಸಾಹಿತ್ಯದ ಕಿರುಪತ್ರಿಕೆಗಳು ತಮ್ಮ ಓದುಗರನ್ನು ಪಡೆದಿರುತ್ತವೆ. ಆ ಕಾಲದಲ್ಲೇ ಹೀ ರೆಕಗ್ನೈಸ್ ದಿಸ್ ಏನೋ ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ಅಸ್, ಯು ಬಿಲೀವ್ ಕಂಪ್ಲೀಟ್ಲಿ ಆರ್ ಯು ರಿಯಲಿ ಡೋಂಟ್ ಬಿಲೀವ್ ಎನಿಥಿಂಗ್ ನ್ಯೂ. ಅವೆರಡರ ಮಧ್ಯೆ ಒಂದು ಆಯ್ಕೆ ಮಾಡಿ ಓದುಗರಿಗೆ ಬಹಳ ಕಷ್ಟ. ಇರುವುದನ್ನು ಹೊರಹಾಕುವ ಅನಿವಾರ್ಯದ ಕೆಲಸದ ನಡುವೆ ನಮ್ಮ ಸಂಸ್ಕೃತಿಯಲ್ಲಿ ಇನ್ನೂ ಇರದದ್ದನ್ನು ಹೇಗೆ ಬಳಸಬೇಕೆಂದು ಕಿರುಪತ್ರಿಕೆಯ ಸಂಪಾದಕ ಹುಂಜು ಹಾಕುತ್ತಿರುತ್ತಾನೆ. ಆಳವಾದ ಸಂವೇದನೆಯ ಸೂಕ್ಷ್ಮ ಚಿತ್ರ ಬರೆಯುವುದೇ ಇಲ್ಲ. ಮಾತಿನಲ್ಲಿ ತೃಪ್ತಿ ಕಾಣುವವರೇ ಬಹುಮಂದಿ. ಚೆನ್ನಾಗಿ ಬರೆಯಬಲ್ಲವರಿಗೆ ಮಾಸ್ ಮೀಡಿಯಾಗಳೇ ಸದ್ಯ ಆಕರ್ಷಕ ವಾಹಕಗಳಾಗಿವೆ. ಇಂಥ ಹಲವಾರು ತೊಡಕುಗಳ ನಡುವೆ
ಕನ್ನಡ ಕಿರುಪತ್ರಿಕೆಗಳು ಬಹಳ ಬೇಕಾಗಿದೆ. ಹೆಚ್ಚು ತಿಳಿಯದ ಸಾಹಿತ್ಯದ ಶ್ರದ್ಧಾವಂತ ಓದುಗರಿಗೆ ಜಟಿಲವಾದದ್ದನ್ನು ಸರಳಗೊಳಿಸಿ ಹೇಳುವುದು ನನ್ನ ಕೆಲಸವೋ, ಅಥವಾ ತಿಳಿದವರ ನಡುವಿನ ವಾಗ್ವಾದವನ್ನು ಬೆಳೆಸುವುದು ನನ್ನ ಕೆಲಸವೋ? ಇಲ್ಲೂ ಕನ್ನಡ ಕಿರುಪತ್ರಿಕೆಗಳು ತಮ್ಮ ಗುರಿ ಯಾವುದು ಎಂಬ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಇದು ಯಾವಾಗಲೂ ಇರುವಂತದ್ದು. ಯಾರಿಗೆ ನೀವು ಕಮ್ಯುನಿಕೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರೆ, ಏನೇ ಹೇಳ್ಬೇಕು, ಒಂದು ಕಥೆಯ ಪರಿಕರ ಅಷ್ಟೇ, ಒಂದು ಸಾಹಿತ್ಯದ ಯಾವುದೇ ರೀತಿಯ ಆಕ್ಟಿವಿಟಿ ಮಾಡೋದು, ಯಾರ ಜೊತೆ ನಾವು ಸಂವಾದ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಗೊಂದಲದ ಬಗ್ಗೆ ಇರುವಾಗ ಈ ಆಯ್ಕೆಗಳನ್ನು ಅನಂತಪುರ್ ತುಂಬಾ ಸರಳವಾಗಿ ಮಾಡಿಕೊಡ್ತು ಅಂತ ನನಗೆ ಅನ್ಸುತ್ತೆ. ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹೇಳ್ಬಿಡೋರು. ಇನ್ನೊಂದು ಇನ್ನು ನಾವು ಸೂರ್ಯನ ಕುದುರೆ ಬರೆದಾಗ ಅವರು ಎಸ್ತರ್ ಮನೆ ಶಾಂತಿನಗರಲ್ಲಿ ನಾವು ಅಲ್ಲಿ ಹೋಗಿ ನೋಡಕ್ ಹೋಗ್ತಾ ಇದ್ವಿ. ಒಂದು ಕಥೆ ಬರ್ತೀನಿ ಹೊಸದ್ ನೋಡೋದು, ಓದು ಓದ್ತೀನಿ ಬರೋ ಅಂತ ಕರ್ಕೊಂಡೋಗಿ ಲಾಲ್ಬಾ ಕರ್ಕೊಂಡೋಗಿ ಅಲ್ಲಿ ಆ ಕಡೆಯಿಂದ ಹೋದ್ರೆ ಡಬಲ್ ರೋಡ್ ಕಡೆಯಿಂದ ಗುಡ್ಡ ಗಿಡ ಕಲ್ಗಳ ಮೇಲೆ ಕುತ್ಕೊಂಡು ತುಂಬಾ ಸಂಜೆ ಆಗಿ ಇಷ್ಟೊತ್ತಿನಲ್ಲಿ ಓದಷ್ಟು ಮಾಡಿದ್ರು. ದೊಡ್ಡ ಕಥೆ ಅದು ಕತ್ಲ ಆಗ್ತಾ ಆಗ್ತಾ ಬಂತು. ನಾವು ಅಲ್ಲಿಂದ ಎಲ್ಲೆಲ್ಲಿ ದೀಪಗಳಿರ್ತೋ ಅದೇ ಕಡೆ ಹೋಗಿ ಕೂತ್ಕೊಂಡು ಕುತ್ಕೊಂಡು ಕತೆ ಓದೋದು. ಹಡೆ ವೆಂಕಟನ ಮಜ್ಜನದ ದೊಡ್ಡ ಇದೆಯಲ್ಲ, ಅದ ಕ್ಯಾನ್ವಾಸ್ ಇದೆಯಲ್ಲ, ಅದನ್ನ ಚಿಕ್ಕ ಚಿಕ್ಕ ದೀಪಗಳು ಎಲ್ಲೆಲ್ಲಿಗೆ ಅದ ಕೆಳಗೆ ಕೂತ್ಕೊಂಡು ಅವ್ರು ಓದೋರು, ನಾನು ಅವ್ರ ಹಿಂದೆ ಹೋಗೋದು. ತುಂಬಾ ಆ ಅನುಭವ ಇನ್ನು ನನಗೆ ಹಸಿರಾಗೇ ಇದೆ. ಸುಮಾರು 25 ವರ್ಷ 25-30 ವರ್ಷದ ಹೆಚ್ಚಿನ ಅನುಭವ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅನಂತಮೂರ್ತಿ ಮತ್ತು ಯಶವಂತ ಚಿತ್ತಾಲ್ರ ಬಗ್ಗೆ ಒಂದೇ ಒಂದು ಸಂಜೆಯಲ್ಲಿ ಮಾತಾಡೋದು ಕೂಡ ಒಂದು ಅವರಿಬ್ಬರ ಒಂದು ದೊಡ್ಡ ಸ್ನೇಹಕ್ಕೆ ಒಂದು ಟ್ರಿಬ್ಯೂಟ್ ಅಂತ ನಾನು ಅನ್ಕೊಂಡಿದ್ದೆ. ಅವರ ನಡುವೆ ಒಂದು ವಿಶಿಷ್ಟವಾದ ವಿಚಿತ್ರವಾದ ಸ್ನೇಹ ಇತ್ತು. ಆ ಸ್ನೇಹದ ಒಂದು ಸಣ್ಣ ಒಂದು ಎಪಿಸೋಡ್ ಹೇಳ್ತೀನಿ. ಅವರು ಚಿತ್ತಾಲ್ರು ಬಾಂಬೆಯಲ್ಲಿದ್ದಾಗ ಯಾರೇ ಬಂದರು ಲೇಖಕರು ಬಂದರು ಅವ್ರ ಮನೆಗೆ ಬರ್ಬೇಕು, ಅವರು ನಾವೆಲ್ಲ ಬ್ಯಾಚುಲರ್ಸು, ಸೊ ಅವ್ರನ್ನೆಲ್ಲ ನೋಡೋಕ್ಕೆ ಅವ್ರ ಮನೆಗೆ ಹೋಗೋದು. ಈ ನಾನು ಶಂಭಾ ಅವ್ರನ್ನ, ಅಡಿಗರನ್ನ, ಕೀರ್ತಿ ಕುಮಾರ್ ಕುರ್ತ್ಕೋಟಿ ಅವರನ್ನ, ಇವರನ್ನೆಲ್ಲ ನೋಡಿದ್ದು ಚಿತ್ತಾಲ್ರ ಮನೆ. ಅನಂತಮೂರ್ತಿ ಅವ್ರನ್ನ ಕೂಡ ನೋಡಿದ್ದು ಅಲ್ಲೇ. ಸೊ ಇದಕ್ಕೆ ನಾನು, ಶ್ರೀರಾಮ, ಅಶೋಕ, ಉಮಾ ಇಲ್ಲಿದ್ದಾರೆ, ನಾವೆಲ್ಲ ಈ ರೀತಿಯಲ್ಲಿ ಚಿತ್ತಾಲರ ನೀವೇ ಹಾಗೆ ಲಾಲ್ಬಾಗಿನ ಕಲ್ಲು ಬಂಡೆಗಳ ಪಕ್ಕ, ನಾವು ಬ್ಯಾಂಡ್ ಸ್ಟ್ಯಾಂಡಿನ ಪಕ್ಕ, ಬ್ಯಾಂಡ್ ಸ್ಟ್ಯಾಂಡಿನ ಕಲ್ಲು ಬಂಡೆಗಳ ಪಕ್ಕ ಚಿತ್ತಾಲರ ಮ್ಯಾನುಸ್ಕ್ರಿಪ್ಟ್ ಅನ್ನ ಕೇಳಿದ್ರು. ಎಷ್ಟು ಕೇಳಿದವರು ಅಂತಂದ್ರೆ, ಈಗಲೂ ನನಗೆ ಚಿತ್ತಾಲರ ಯಾವುದೇ ಕೃತಿಯನ್ನು ಓದಿದರೆ ಅವರ ಧ್ವನಿನೇ ಕಿವಿಗೆ ಬೀಳುತ್ತೆ. ಯಾಕಂದ್ರೆ ನೋಡಿ, ಎಲ್ಲ ಕೃತಿಗಳು, ಅದು ಶಿಕಾರಿ ಇರ್ಬೋದು, ಗದ್ಯಾದಳು ಹುಡುಗಿ ಇರ್ಬೋದು, ಪುರುಷೋತ್ತಮ ಇರ್ಬೋದು, ಕೇಂದ್ರ ವೃತ್ತಾಂತ ಇರ್ಬೋದು, ಸಿದ್ಧಾರ್ಥ ಇರ್ಬೋದು, ಮೊದಲ ಬಾರಿಗೆ ಕೇಳಿದಂಥ ಒಂದು ಈ ಸುಯೋಗ ನಮಗೆಲ್ಲ ಸಿಕ್ಕಿತ್ತು ತುಂಬ. ಸೊ ಅನಂತಮೂರ್ತಿ ಬಗ್ಗೆ ಹೇಳಿದ್ರು ಮಾಡ್ತೀನಿ. ಅನಂತಮೂರ್ತಿ ಬಂದಿದ್ರು, ಆಗ ಅವ್ರು ನಮ್ಮನ್ನು ಊಟಕ್ಕೆ ಹೊರಗಡೆ ಎಲ್ಲೋ ಕರ್ಕೊಂಡು ಹೋದ್ರು ಸಿಕ್ತಾರು. ಆಗ ಅನಂತಮೂರ್ತಿ, ಏನೇ ಹೇಳು ನೀನು ಯಶವಂತ, ನಿನ್ನ ಕೃತಿಗಳಲ್ಲಿ ನೀನು ಹೀರೋಯಿನ್ಸ್ ಅನ್ನ ಬಹಳ ಶಿಷ್ಟಾಚಾರದಿಂದ ನೋಡ್ಕೋತೀಯ ಅಂತ ಅಂತಂದು. ಸರಿ, ನಾನು ಹೌದು ನಿಮ್ಮ ಕಾಲ, ನಾನು ಅನಂತಮೂರ್ತಿ ಇದ್ರೆ ಹೌದು ನಿಮ್ಮ ಕಾಲದಲ್ಲಿ ಬಹಳ ರೋಚಕವಾಗಿರುತ್ತೆ ಅದು. ಈ ವೇಟ್ ಎಷ್ಟು ಮಟ್ಟಿಗೆ ಅಂದ್ರೆ, ಮೊದಲು 4 ಪುಟಗಳಲ್ಲಿ ಇವೆ ಅಂತ ಸ್ವಲ್ಪ ಹುಡ್ಕೋತೀವಿ ನಾವು, ಅವಾಗೆಲ್ಲ ನಮ್ಮ ಕಾಲೇಜ್ ಇತ್ತ. ಬಟ್ ಹೌದಲ್ಲ ಅಂತ. ಹೌದು, ಯಶವಂತ ಬಹಳ ತುಂಬಾ ಶಿಷ್ಟಾಚಾರದಿಂದ ನೋಡ್ಕೋತಾನೆ. ಅಂದ್ರೆ ಯಾಕೋ ಯಶವಂತ ಆ ತರ, ಐ ಡೋಂಟ್ ಯು ಸೆಂಡ್ ಹಿಮ್ ಟು ಮೈ ನಾವೆಲ್ಸ್ ಯುವರ್ ಹೀರೋಯಿನ್ಸ್ ಅಂತ. ಸೊ ಅದು ಅವರ ನಡುವಿನ ಒಂದು ಬರವಣಿಗೆಯ ರೀತಿ ನೀತಿ ಮತ್ತು ಸ್ನೇಹ ಎಲ್ಲವನ್ನೂ ಒಟ್ಟಿಗೆ ಹೇಳುವಂಥದ್ದು. ಚಿತ್ತಾಲರು ನಮಗೆ ಅಂದ್ರೆ ಎಸ್ಪೆಷಲಿ ಉತ್ತರ ಕರ್ನಾಟಕದ, ನಾವೆಲ್ಲ ಉತ್ತರ ಕನ್ನಡದವರು, ಜಿಲ್ಲೆಯವರು ಅಂತ ಹೇಳಿದ್ರೆ ನಮಗೆ ಚಿತ್ತಾಲರು ಮತ್ತು ಶಾಂತಿನಾಥ್ ದೇಸಾಯಿ ಇವರಿಬ್ಬರು ಅಶ್ವಿನಿ ದೇವತೆಗಳು. ಇವರಿಬ್ಬರೇ ನಮಗೆ ಯಾವುದೇ ದೇವಸ್ಥಾನಕ್ಕೂ ಹೊರಗಡೆ ಇಬ್ಬರು ಅಶ್ವಿನಿ ದೇವತೆಗಳು ಇರ್ತಾವಲ್ಲ, ಹಾಗೆ ಇವರಿಬ್ಬರೇ ನಮ್ಮ ಸಾಹಿತ್ಯದ ಒಂದು ಮನೆಗೆ ಅಥವಾ ಕೋಟೆಗೆ ಹೆಬ್ಬಾರಿ. ಅವರ ಮೂಲಕನೇ ಉಳಿದವರೆಲ್ಲ ಆಮೇಲೆ ನಮ್ಗೆ ಲಂಕೇಶ್ ಇರಲಿ, ತೇಜಸ್ವಿ ಇರಲಿ, ಇವರೆಲ್ಲ ಉಳಿದ್ರೆ ಆಮೇಲೆ ನಾವು. ಬಟ್ ನಮಗೆ ಫಸ್ಟು ಅಲ್ಲಿ ನಮಗೆ ಸಾಹಿತ್ಯದ ರುಚಿಯನ್ನು ಹತ್ತಿಸಿದ್ದು ಯಶವಂತ ಚಿತ್ತಾಲರು ಮತ್ತು ಶಾಂತಿನಾಥ್ ದೇಸಾಯಿ. ಚಿತ್ತಾಲರು ಯಾಕೆ ಅಂತಂದ್ರೆ, ಒಂದು ನನಗೆ ವೈಯಕ್ತಿಕವಾಗಿ ನಮ್ಮ ತಂದೆಯವರಿಗೆ ಮತ್ತು ಆ ಕುಟುಂಬಕ್ಕೆ ಸ್ನೇಹ ಇತ್ತು. ಆ ಕಾಲದಲ್ಲೇ ಚಿತ್ತಾಲರ ಅಣ್ಣ ದಾಮೋದರ ಚಿತ್ತಾಲ್ ಮತ್ತು ಈ ಬೊಮ್ಮಾಯಿಯವರು ಮತ್ತು ನಮ್ಮ ತಂದೆ ಎಲ್ಲ ಸೇರಿ ರೆಡಿಕಲ್ ಹ್ಯೂಮ್ಯಾನಿಸ್ಟ್ ಪತ್ರಿಕೆಯ ಮಾನವೇಂದ್ರನಾಥ್ ರಾಯ್, ಎಂ ಎನ್ ರಾಯ್ ಅವ್ರದ್ದು ಒಂದು ಬೆಳಕು ಅನ್ನೋ ಪತ್ರಿಕೆಯನ್ನು ಧಾರವಾಡದಿಂದ ತರ್ತಾ ಇತ್ತು. ಅದಕ್ಕೆ ನಮ್ಮ ತಂದೆ ಎಡಿಟರ್ ಆಗಿದ್ದರು, ಸಂಪಾದಕರಾಗಿದ್ದರು, ಸಂಪಾದನೆಯೇ ಇಲ್ಲದ ಸಂಪಾದಕರೇ. ಸೊ ಹೀಗಾಗಿ ಅದರಿಂದ ನೆನಪಿದೆ. ಹೀಗಾಗಿ ಆ ಚಿತ್ತಾಲ ಕುಟುಂಬಕ್ಕೆ ಮತ್ತು ನಮಗೆ ಒಂದು ರೀತಿಯ ಅನ್ಯೋನ್ಯ. ಈಗ ನನಗೆ ಚಿತ್ತಾಲರು ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟವರು, ಸಾಹಿತ್ಯ ಬೀಸೇ ಗೊತ್ತಿಲ್ಲ. ಆಮೇಲೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ
ಮೂರು ದಾರಿಗಳಿ ದಾರಿಗಳು ಕಾದಂಬರಿಯ ಒಂದು ಚಾಪ್ಟರ್ ಇತ್ತು. ಅದು ನೋಡಿರಿ, ಐ ವಾಸ್ ಥ್ರಿಲ್ಡ್. ಯಾಕಂದ್ರೆ ನಮ್ಮ ನಿಜ ಜೀವನದಲ್ಲಿ ಸಿಗುವಂತ ವ್ಯಕ್ತಿಗಳು ಸಾಹಿತ್ಯದಲ್ಲೂ ಕೂಡ ಬಂದ್ಬಿಟ್ಟಿದಾರಲ್ಲ. ಅಂದ್ರೆ ಯಾವುದು ತೇಜಸ್ವಿಯ ಭಕ್ತರಿಗೆ ಒಂದು ಹಂತದಲ್ಲಿ ಆಯ್ತು, ಆಮೇಲೆ ಚಿದಂಬರ ರಹಸ್ಯ ಎಲ್ಲ ಬಂದಾಗ ಅದು ನಮಗೆ ಮೂರು ದಾರಿಗಳನ್ನ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಾಗ ನಮ್ಮ ಸಾಣಿಕಟ್ಟೆ, ನಮ್ಮ ರಥಬೀದಿ, ನಮ್ಮ ದೋಣಿಯವನು ಇವರೆಲ್ಲ ಬಂದ್ಬಿಟ್ಟಿದಾರಲ್ಲ ಸಾಹಿತ್ಯಕ್ಕೆ ಅಂತ ಹೇಳಿ ಆ ರೀತಿಯ ಒಂದು ಖುಷಿ. ಹೀಗಾಗಿ ನನಗೆ ಚಿತ್ತಾರಗಳು ಅಂದ್ರೆ ನಮ್ಮದನ್ನು ಪಡೆಯುವಂತ ಒಬ್ಬ ವ್ಯಕ್ತಿ ಎನ್ನುವಂತ ಒಂದು ಖುಷಿ. ನಾನು ನಮ್ಮ ಒಡನಾಟ ಮೊದಲು ಹೇಳ್ಬಿಡ್ತೀನಿ, ಯಾಕಂದ್ರೆ ಅದು ಅದು ನನಗೆ ಹೆಚ್ಚು ಹೇಳೋಕೆ ನಾನು ಅನುಭವಿಸದನ್ನು ಹೇಳಬಹುದಾದನ್ನು ಜಾಸ್ತಿ ಅದು. ಸಾಹಿತ್ಯದ ಬಗ್ಗೆ ನಾವೆಲ್ಲ ಓದ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಮಾತುಕತೆ ಇದೆ. ಆಮೇಲೆ ನನಗೆ ನನ್ನ ಕೆಲಸದ ಬಗ್ಗೆ ನಾನು ಬಾಂಬೆಗೆ ಹೋದಾಗ ನನಗೆ ಒಂದು ಅಭಯದ ತಂಗು ತಾಣಗಳಾಗಿ ಸಿಕ್ಕಿತ್ತು ಚಿತ್ತಾಲರು, ಅರವಿಂದ ಅಣಕರ್ಣಿಯವರು ಮತ್ತು ಮಾರುತಿ ಶರ್ಮ. ಈ ಮೂರು ಜನರ ಮನೆಯಲ್ಲಿ ವೀಕೆಂಡಿಗೆ ನಾನು ಹೋಗ್ತಾ ಇದ್ದೆ. ನಾವೆಲ್ಲ ಪಾಪ ಎಲ್ಲಿರೋ ಕೆಟ್ಟ ರಾತ್ರಿ ಪಾಳಿಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಒದ್ದಾಡ್ಕೊಂಡು ಕೆಲಸ ಮಾಡುವಾಗ ವೀಕೆಂಡ್ ಬಂದ ತಕ್ಷಣ ಚಿತ್ತಾಲರ ಮನೆಗೆ ಹೋಗೋದು, ಅವ್ರ ಬಾಲ್ಕನಿಯಲ್ಲಿ ಕೂತ್ಕೊಂಡು ಅವ್ರ ಕಥೆ ಹೇಳೋದು. ಆದ್ರೆ ನಮ್ಮ ಲಕ್ಷ್ಯ ಮಾತ್ರ ಆ ಗ್ರ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಸಾಲಾಗಿ ಕೂತಿರೋ ಪ್ರೇಮಿಗಳ ಮೇಲೆ ಇರ್ತಿತ್ತು. ಅಲ್ಲಿ ಮುಂಬೈಯಲ್ಲಿ ಪ್ರೇಮಿಗಳಿಗೆ ಜಾಗದ ಕೊರತೆ, ಹೀಗಾಗಿ ಬೀಚ್ ಉದ್ದಕ್ಕೂ ಪ್ರೇಮಿಗಳು ಸಲ್ಲಾಪ ಮಾಡ್ತಾ ಇರ್ತಿದ್ರು. ಸೊ ನಾವು ಬ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಇವ್ರ ಕಥೆ ಕೇಳೋ ತರ ಅಭಿನಯ ಮಾಡಿಕೊಂಡು ನಮ್ಮ ಲಕ್ಷ್ಯ ಎಲ್ಲ ಇದ್ದಾಗ ದಯವಿಟ್ಟು ಇತ್ತ ಕಡೆ ಲಕ್ಷ್ಯ ಕೊಡಿ ಅಂತಿದ್ರು. ದಯವಿಟ್ಟು ಇತ್ತ ಕಡೆ ಲಕ್ಷ್ಯ ಕೊಡಿ, ಆಮೇಲೆ ನೋಡಿ ಆ ಕಡೆಗೆ ಅಂತ ಹೇಳ್ತಾ ಇತ್ತು. ಈ ತರ ಅವರ ಮನೆಗೆ ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಅವ್ರು ಬಹಳ ಶಿಸ್ತಿನ ವ್ಯಕ್ತಿ, ತುಂಬಾ ಶಿಸ್ತು ಅಂದ್ರೆ ಈ ಒಂದು ಬೇಸಿಕಲಿ ಅವರು ಪಾಲಿಮರ್ ಕೆಮಿಸ್ಟ್, ಸೈನ್ಸ್ ಒಂದು ಅವರ ಡಿಸಿಪ್ಲಿನ್. ಮತ್ತೆ ನಮ್ ತರ ಬರೀ ಪರೀಕ್ಷೆಗಾಗಿ ಸೈನ್ಸ್ ಓದ್ಕೊಂಡು ಮಾರ್ಕ್ಸ್ ಪಡೆದವರಲ್ಲ. ಇವ್ ಆದ್ರೆ ಸೈಂಟಿಸ್ಟ್ ಈವನ್ ಬೈ ಸೆನ್ಸಿಬಿಲಿಟಿ. ಅವ್ರು ಕರೆಕ್ಟ್ ಆಗಿ ಸೈನ್ಸ್ ಅಲ್ಲಿ ಅಂದ್ರೆ ಈವನ್ ರಿಟೈರ್ ಆಗೋ ತನಕ ಅವರು UDCTಯಲ್ಲಿ ಇವ್ ಆದ್ರೆ ಕನ್ಸಲ್ಟಿಂಗ್ ಪ್ರೊಫೆಸರ್ ಆನ್ ಪಾಲಿಮರ್ ಕೆಮಿಸ್ಟ್ರಿ. ಹೀಗಾಗಿ ಅವರು ಸೈನ್ಸ್ ಬಹಳ ಕ್ಲಿಯರ್, ಅವರು ಎಲ್ಲ ವಿಷಯದಲ್ಲೂ ನಿಖರ. ಕೂತ್ಕೊಂಡಿರೋ ಜಾಗ ಅದು ಇದು ಎಲ್ಲ ಎಲ್ಲ ಅದು ಅಂದ್ರೆ ಅವರು ಹೋದ ತಕ್ಷಣ ಈ ಹಾ ಈ ಸೋಫಾದ ಈ ಕೊನೆಯಲ್ಲಿ ಕೂತ್ಕೊಂಡು ಶಿಕಾರಿ ಬರದೆ ಅಥವಾ ಆ ಸೋಫಾದಲ್ಲಿ ಕೂತ್ಕೊಂಡು ಈ ಕಥೆ ಬರದೆ ಅಂತೆಲ್ಲ ಹೇಳುವಷ್ಟರ ಮಟ್ಟಿಗೆ ಅವ್ರ ಒಂಥರ ಸ್ಪೇಸ್ ಒಂದು ಅಟ್ಯಾಚ್ಮೆಂಟ್ ಅವರಿಗೆ. ಆಮೇಲೆ ಒಂದು ಸ್ಪೈರಲ್ ಬಾಂಡ್ ಇರುವಂತ ಒಂದು ಪರ್ಟಿಕ್ಯುಲರ್ ಡೈರಿ ಬೇಕು ಅವ್ರಿಗೆ ಬರೀಲಿಕ್ಕೆ. ಆಮೇಲೆ ಪರ್ಟಿಕ್ಯುಲರ್ ಇದು ಬೇಕು, ಏನೋ ಪೆನ್ನು, ಯಾವುದೋ ಒಂದು ಬಾಲ್ ಪೆನ್ನು. ಒಂದು ದಿವಸ ಅವ್ರು ಬರೀಲಿಲ್ಲ, ಯಾಕೆಂದ್ರೆ ಬಾಲ್ ಪೆನ್ನು ಇಲ್ಲ ಇವತ್ತು, ಪಬ್ಲಿಕ್ ಹಾಲಿಡೇ ಅಂತ ನಾವು. ಸೊ ಹೀಗಾಗಿ ಅವರ ಬರವಣಿಗೆಯನ್ನು ನಿಯಂತ್ರಿಸುವ ಶಕ್ತಿಗಳು ಮಾರ್ಕೆಟಲ್ಲಿ ಈ ತರಾನು ಇದ್ರು. ನಾವು ಮಾರ್ಕೆಟ್ ಫೋರ್ಸಸ್ ಅಂತೀವಲ್ಲ, ಇನ್ನೊಂದು ರೀತಿಯ ಮಾರ್ಕೆಟ್ ಫೋರ್ಸ್ ಲಿಮಿಟಿಂಗ್ ಇಸ್ ರೈಟಿಂಗ್. ಬಟ್ ತುಂಬಾ ನೀಟ್ ಅವ್ರ ಶರ್ಟ್ ಬಗ್ಗೆ ಹಾಗೆ ನನಗೆ ನೆನಪದೆ. ಅಂದ್ರೆ ಇವಾಗ ವೆರಿ ಮಚ್ ಅಂದ್ರೆ ಅಬ್ಸೆಸ್ಡ್ ವಿತ್ ನಮ್ಗೆ. ಆಮೇಲೆ ಅದು ಅನಿಸ್ತು ನಾವು ಹೇಳಿ ತಪ್ಪಕ್ಕೆ ಎಷ್ಟಪ್ಪ ಇವರು ಅಂತ. ಇನ್ಫ್ಯಾಕ್ಟ್ ನಾನು ಶಿರಾ ಮದುವೆ ಹಾಕೊಳ್ತೀನಿ, ಮೊದಲೆಲ್ಲ ನಮಗೆ ಮುಜುಗರ ಆಗುವಷ್ಟು ಅವರು ತಮ್ಮಗೆ ಅಬ್ಸೆಸ್ಡ್ ಅಂತ ಅನಿಸ್ತು. ಅಂದ್ರೆ ಆತ್ಮ ಅಂದ್ರೆ ತನ್ನೊಳಗೆ ಇರುವಂತ ಆತ್ಮ ವ್ಯಾಮೋಹಿ ಇಲ್ಲ ಅಂತ. ಹೀಗಾಗಿ ನಾನು ಅಂದ್ರೆ 25 ವರ್ಷದ ನನ್ನ ಬಾಂಬೆ ವಾಸದ ನಂತರ ಅಯ್ಯೋ ತಮ್ಮ ಬಗ್ಗೆ ಮಾತಾಡ್ಕೊತಾರಲ್ಲ ಅವ್ರು ಅಂತ ಅನ್ಸ್ಕೊಂಡು ನಾನು ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲಿ ಬಂದ ಮೇಲೆ ಸಾಹಿತ್ಯಗಳನ್ನು ನೋಡಿ ಇಲ್ಲಿ ಎಲ್ಲ ಹುಡುಗರ ಬಗ್ಗೆ ಮಾತಾಡ್ತಾರಲ್ಲ ಅಂತ ಅನ್ಸಿ ಅವರೇ ದೇವ್ರ ಸಲ ಅಂತ ಕಾಣಿಸ್ತಾರೆ. ಅವ್ರು ಅದೇ ಬೇಟರು ಅನ್ನುವಂತ ತೀರ್ಮಾನಕ್ಕೆ ನಾವು ಬರಲಾಯಿತು. ಸೊ ಯಶವಂತ ಚಿತ್ತಾರರ ಹನೇಹಳ್ಳಿ ಮತ್ತು ಮುಂಬೈ ಇದೆರಡು ಅಂದ್ರೆ ಅಧ್ಯಯನದ ಒಂದು ಸಲೀಸಿಗೋಸ್ಕರ ನಾವು ಮಾಡ್ಕೊಂಡ್ಬಿಡ್ತೇವೆ. ಒಂದು ಈಗ ಈ ನನ್ನ ಕಥೆಗಳ ಬಗ್ಗೆ ಬಂದಾಗ ಗೋಕರ್ಣ ಮತ್ತು ಮುಂಬೈಯಲ್ಲಿ ಇಟ್ಕೊಂಡ್ಬಿಡು, ಆವಾಗ ಸ್ವಲ್ಪ ಈಸಿ ಆಗಿಬಿಡ್ತದೆ ಕೆಲಸ. ಅವ್ರದ್ದು ಆ ಥರ ಹನೇಹಳ್ಳಿ ಮತ್ತು ಮುಂಬೈ ಅಂತ ಒಂದು ಸ್ಥೂಲವಾದಂಥ ಒಂದಿದ್ದು. ಆದರೆ ನನಗನ್ಸೋ ಮಟ್ಟಿಗೆ ಅವರ ಆದ್ಯಂತವೂ ಅವರ ನಿಜವಾದ ಕನ್ಸರ್ನ್ ಅಂತಂದ್ರೆ ಮನುಷ್ಯನ ಪಾಠ. ನನ್ನದೊಂದು ಒಂದು ಕೆಟ್ಟ ಒಂದು ಥಿಯರಿ ಇದೆ, ಅದನ್ನು ಹೇಳಿ ನಾನು ನನ್ನ ಸ್ನೇಹಿತರಿಂದ ಯಾಕೆ ಚಿತ್ತಾರದಿಂದಲೇ ಬಯಸ್ಕೊಂಡಿದ್ದೀನಿ. ಎರಡು ಥರದ ಲೇಖಕರಿರ್ತಾರೆ, ಒಬ್ಬರು ಮನುಷ್ಯ ಚರಿತ್ರೆಗೆ ಸೇರಿದವರು, ಇನ್ನೊಬ್ಬನು ಸಾಹಿತ್ಯ ಚರಿತ್ರೆಗೆ ಸೇರ್ಬೋದು. ಆದರೆ ಸಾಹಿತ್ಯ ಚರಿತ್ರೆಗೆ ಸೇರ್ಪಟ್ಟವರು ಒಂದಿಷ್ಟು ಜನ ಇರ್ತಾರೆ, ಸಾಹಿತ್ಯ ಎರಡು ಮನುಷ್ಯರ ಚರಿತ್ರೆಗೆ ಸೇರ್ಪಟ್ಟವರು. ಆದರೆ ಗ್ರೇಟೆಸ್ಟ್ ರೈಟರ್ ಇದೆರಡು ಎರಡು ಎರಡೂ ಆಗಿರುತ್ತೆ, ಅವ್ರು ಮನುಷ್ಯ ಚರಿತ್ರೆಗೂ ಸೇರಿರ್ತಾನೆ ಸಾಹಿತ್ಯ ಚರಿತ್ರೆಗೂ ಸೇರಿರ್ತಾನೆ. ನನ್ನ ಮಟ್ಟಿಗೆ ಇವರು ಒಂಥರ ಮನುಷ್ಯನ ಚರಿತ್ರೆಗೆ ಅಂದರೆ ಮನುಷ್ಯನ ಪಾಡಿನ ಬಗ್ಗೆ, ಮನುಷ್ಯ ಯಾಕೆ ಈ ಥರ ವರ್ತಿಸ್ತಾನೆ, ಈ ಸಂದರ್ಭದಲ್ಲಿ ಯಾಕೆ ಹೀಗಾದ ಇವನು, ಇವನಿಗೊಂದೇನು ಪರಿಸ್ಥಿತಿ ಅನ್ನುವಂಥ ಒಂದು ಮನುಷ್ಯನ ಪಾಡಿನ ಕುರಿತು ಸತತವಾಗಿ ಧ್ಯಾನಿಸಿದಂಥ ಮರುವಿದಂಥ ಕಳಕಳಿಯನ್ನು ಪಟ್ಟಂಥ ಒಂದು ಜೀವ.
ಹೀಗಾಗಿ ಅವರ ಕಥೆ ಅಂತ ಪ್ರಬಂಧದಲ್ಲಿ ಒಂದು ಬರುತ್ತದೆ, ನಾನು ಸೃಜನಶೀಲ ನಾನು ಒಂದು ಅವ್ರ ಪ್ರಬಂಧಗಳನ್ನು ಬರೆದಿದ್ದಾರೆ, ಅದರಲ್ಲಿ ಅದರ ಸುಳಿವುಗಳು ಸಿಗ್ತಾರೆ. ಒಂದ್ ದಿವಸ ನಾನು ಹೋದಾಗಲೇ ಒಂದು ಘಟನೆ ಆಗಿತ್ತು, ಆಮೇಲೆ ಅದನ್ನು ಬರೆದು ಅವ್ರ ಮನೆ ಎದುರುಗಡೆಗೆ ಒಂದು ಡಸ್ಟ್ಬಿನ್ ಇತ್ತು. ಆ ಡಸ್ಟ್ಬಿನ್ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ತುಂಬಾ ಜನ ದೇವರ ಪೀಪಿಂಗ್ ಇಟ್ಟು ಡಸ್ಟ್ಬಿನ್ ಬ್ಯಾಂಡ್ ಸ್ಟ್ಯಾಂಡ್ ಅದು. ಆಗಿನ್ನು ಶಾರುಖ್ ಖಾನ್ ಮನೆ ಆಗಿರ್ಲಿಲ್ಲ, ಈಗ ಶಾರುಖ್ ಖಾನ್ ಮನೆ ಆಗಿಬಿಟ್ಟು ಇಟ್ಟಿರ್ಬೇಕು ಟೂರಿಸ್ಟ್ ಸ್ಪಾಟ್. ಅಲ್ಲೊಂದು ದೊಡ್ಡ ಡಸ್ಟ್ಬಿನ್ ಇತ್ತು. ಬೆಳಿಗ್ಗೆ ಎಲ್ಲ ನೋಡ್ತಾ ಇದ್ದಾರೆ, ಆಮೇಲೆ ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಒಂದು ನವಜಾತ ಶಿಶು ಇದೆ, ಡಸ್ಟ್ಬಿನ್ ಅಲ್ಲಿ ಒಂದು ನವಜಾತ ಶಿಶು ಇದೆ. ಎಲ್ಲ ಜನ ಅಲ್ಲಿ ಮುಗ್ಗರ್ಕೊಂಡು ಮಾತಾಡ್ತಾ ಇದ್ದಾರೆ. ಒಬ್ಬನು ಹೇಳ್ತಾನೆ, ನೋಡೋಕೆ ಶ್ರೀಮಂತರ ಮನೆ ಶಿಶು ತರ ಕಾಣುತ್ತೆ ಅಂತಾನೆ. ಮತ್ತೊಬ್ಬನ ಅಂತಾನೆ, ಇಲ್ಲೊಂದು ನರ್ಸಸ್ ಕ್ವಾರ್ಟರ್ಸ್ ಇದೆ, ಬಹುಶಃ ಅಲ್ಲಿದ್ದೇನೋ ಹಾಕಿರ್ಬೋದು ಅಂತಾನೆ. ಮತ್ತೊಬ್ಬನು ಮತ್ತೇನೋ ಅಂತಾನೆ, ಅಂದ್ರೆ ಎಲ್ಲ ಮಾತಾಡ್ತಾ ಇದ್ದಾನೆ. ಆವಾಗ ಒಂದು ಮಿಸಸ್ ಬಾಸ್ಲಾ ಅಂತ ಅವರು ಚಿತ್ತಾರ ನೇಬರ್ ಬಿಲ್ಡಿಂಗ್ ಅಲ್ಲಿ ಅವರು ಓಡ್ ಬಂದ್ರು. ಅವ್ರು ಕ್ಯಾವ ಕ್ಯಾವ ಅಂತ ಬಂದವಳು ನೋಡಿದ್ರು, ನೋಡಿದ್ರೆ ಅಲ್ಲಿ ಮಗು ಇದೆ. ಬಿಫೋರ್ ಏನೋ ಹೇಳೋ ಮೊದ್ಲು ಮಾಡಿದ್ದವಳು ಅಂದ್ರೆ ಆ ಮಗುನ ಎತ್ಕೊಟ್ಟು, ಫಸ್ಟ್ ಮಗುನ ಎತ್ಕೊಂಡು ಆಮೇಲೆ ಮಾತಾಡಕ್ ಶುರು ಮಾಡಿದ್ರು. ಅದು ಇಟ್ಸ್ ಕಂಡ ಚಿತ್ತ ಅಂದ್ರೆ ಅವ್ರು ಹೇಳಿದ್ರು ದಟ್ ಈಸ್ ರಿಲಿಜಿಯಸ್ ಮೊಮೆಂಟ್ ಅಂತ ಹೇಳಿದ್ರು. ಅದು ಡ್ಯಾರಿಂಗ್ ಆಕ್ಟ್ ಅಂತ ನಾವ್ ಹೇಳ್ತೀವಿ. ಹುಡುಗರೆಲ್ಲ ಮಾತಾಡ್ತಾ ಇದ್ದಾರೆ, ಮಗುನ ಯಾರು ಎತ್ಕೋಬೇಕು ಅಂತ ಹೇಳ್ತಿಲ್ಲ. ಅವ್ರು ಮೊದ್ಲು ಮಗುನ ಎತ್ಕೊಂಡ್ಲು ಆಮೇಲೆ ಮಾತಾಡಿದ್ರು. ಸೊ ಅದು ಅದು ರಿಲಿಜಿಯಸ್ ಮೊಮೆಂಟ್, ಅದು ಡ್ಯಾರಿಂಗ್ ಆಕ್ಟ್ ಅಂತ ಈ ತರ. ಆಮೇಲೆ ಇನ್ನೊಮ್ಮೆ ಬಿ ಎ ಆರ್ ಸಿ ಅಲ್ಲಿ ಪ್ರಭಾಕರ್ ರಾವ್ ಇದಾರೆ, ಅವ್ರು ಬಿ ಆರ್ ಸಿ ಅಲ್ಲಿ ಇದ್ರು. ಬಿ ಆರ್ ಸಿ ಅಲ್ಲಿ ಯಾವುದೋ ಒಂದು ಸೈಂಟಿಸ್ಟ್ ಹೆಣ್ಣು ಮಗಳು ಅಥವಾ ಸೈಂಟಿಸ್ಟ್ ಹೆಂಡತಿ ನಾವು ಗೊತ್ತಿಲ್ಲ, ಆತ್ಮಹತ್ಯೆ ಮಾಡೋ ಪ್ರಯತ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ವಿಷ ತಗೊಂಡಿತ್ತು. ಆಮೇಲೆ ಅದು ಪೇಪರಲ್ಲಿ ನ್ಯೂಸ್ ಬಂತು, ನಾವು ಹೋದಾಗ ಇವ್ರಿಗೆ ನ್ಯೂಸ್ ಓದ್ತಾ ಬಂದಿದ್ರು. ಆತ್ಮಹತ್ಯೆ ಮಾಡ್ಕೊಂಡಾದ್ಮೇಲೆ ನಡುವೆ ಅವ್ರಿಗೆ ಪ್ರಜ್ಞೆ ಬಂದಿತ್ತು ಆಸ್ಪತ್ರೆಯಲ್ಲಿ. ಶಿ ವಾಸ್ ಕಾನ್ಷಿಯಸ್ ಫಾರ್ ಸಮ್ 5-10 ಮಿನಿಟ್ಸ್. ಆಗ ಅವಳು ಹೇಳಿದ್ದೇನು ಅಂತಂದ್ರೆ, ಫ್ರಿಜ್ ಅಲ್ಲಿ ಹಾಲಿದೆ, ಈಗ ಮಗು ಸ್ಕೂಲಿಂದ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಇಲ್ಲ, ಅದರಷ್ಟನ್ನು ಇವಳು ಹೇಳಿಕೊಟ್ಟು ಅಯ್ಯೋ ಸೋ ಮೂಡ್ ಅಂದ್ರೆ ಸಿ, ಅವಳು ಪ್ರಜ್ಞೆ ಬಂದಾಗ ಕೂಡ ಅವಳು ಅಂತ ಪಾಸಿಟಿವ್ ಆಗಿ ತನ್ನ ಶಿಶು ತನ್ನ ಮಗು ಅಂದ್ರೆ ಅಂದ್ರೆ ನಾವು ಮಾತಾಡಕ್ ಹೋದ್ರೆ ಅದು ಸಿಂಪ್ಲಿಫೈ ಆಗುತ್ತೆ, ಬಟ್ ಆ ಥರ. ಸೊ ಆ ಥರದ ಒಂದು ಹ್ಯೂಮನ್ ಇಂಟ್ರೆಸ್ಟ್ ಆದಂತ ಒಂದು 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 ತುಡಿತ ಒಂದು ಡ್ರೈವ್ ಅವರಲ್ಲಿ ಯಾವತ್ತೂ ಇತ್ತು. ಹೀಗಾಗಿ ಆ ರೀತಿಯಲ್ಲಿ ನನಗೆ ಅವನು ಒಂದು ತುಂಬ ವಿಷಯಗಳಲ್ಲಿ ರೋಲ್ ಮಾಡೆ ಕೆಲವು ವಿಷಯಗಳಲ್ಲಿ ಈ ಥರ. ಅದು ಕೆಲವು ವಿಷಯಗಳಲ್ಲ, ಅವಳು ಬಿಯರು 7 ಕಾಲಕ್ಕೆ ಕುಡಿಬೇಕು ಅಂತಿದ್ರು. 7 ಕಾಲಕ್ಕೆ ಆಗಿ ಒಂದು ನಿಮಿಷ ನಿಲ್ಲ, 7 ಕಾಲ ಆಗಿಲ್ಲ ಅಂತ ಬಹಳ ತ್ರಾಸ ಕೊಟ್ಟಿದ್ರು. ಶಾಂತಿನಾಥ್ ದೇಸಾಯಿ ಆಗಲ್ಲ, ಅವರು ಅದು ಕಾಲ ತಿದ್ರು. ಹೀಗಾಗಿ ಅವರ ಅತಿಶಿಸ್ತು ಕೆಲವು ವಿಷಯದಲ್ಲಿ ನಮ್ಮಂಥವರಿಗೆ ಮುಜುಗರ ಹುಡ್ತಿತ್ತು. ಆಮೇಲೆ ಅವರ ಏನು ಈ ಒಂದು ಅಚ್ಚು ಕಟ್ಟುತ್ತಾನೆ ಅದು ಕೂಡ ಮುಜುಗರ ಹುಡುಕುವಷ್ಟು ಆಗ್ತಿತ್ತು. ಆದರೆ ತುಂಬಾ ಹ್ಯೂಮನ್ ಡ್ರೈವ್ ಇರುವಂತಹ ಒಬ್ಬ ವ್ಯಕ್ತಿ. ಆಮೇಲೆ ಅವರ ಕೃತಿಗಳಲ್ಲಿ ನೀವು ನೋಡಿದ್ರೆ ಒಂದು ಮಮತೆ, ಯಾವುದರ ಎಫೆಕ್ಷನ್ ಅಂತ ಹೇಳ್ತೀವಿ, ಮಮತೆ ಮತ್ತು ಕೇಡು, ಒಂದು ಇವಿಲ್, ಇದೆರಡರ ಒಂದು ಸಂಘರ್ಷ ಥ್ರೋಔಟ್ ಇದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಪುರುಷೋತ್ತಮ ಕಾದಂಬರಿಯಲ್ಲಿ ಒಂದು ಮೆಟ್ಟಿಲ ಮೇಲೆ ಒಂದು ರುಂಡ ಕಟ್ಟಿಟ್ಟು ಹೋಗ್ತಾರೆ, ಆ ಬಿಲ್ಡರ್ ಒಂದು ಕೊಲೆ ಮಾಡಿಸ್ತಾನೆ. ಆ ಮನೆಯ ಮೆಟ್ಟಿಲ ಮೇಲೆ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿದ, ಅದು ಮತ್ತೆ ನ್ಯೂಸ್ ಪೇಪರಲ್ಲಿ ಸುತ್ತಿತ್ತು ಅನ್ನುವ ಶಬ್ದಕ್ಕೂ ಕೂಡ ತುಂಬಾ ಧ್ವನಿ ಇದೆ. ಯಾಕಂದ್ರೆ ಮಾಧ್ಯಮದ ಬಗ್ಗೆ ತುಂಬಾ ಮಾತಿರುತ್ತೆ, ಅದರಲ್ಲಿ ಒಬ್ಬನು ಮಾಧ್ಯಮದವನು ಪೇಪರ್ ರೆಪ್ರೆಸೆಂಟೇಟಿವ್ ಅವನು, ಅವನು ತುಂಬಾ ತಲೆ ತಿಂತಾಡ್ತಾನೆ ಸಂಪಾದಕ. ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿದ ರುಂಡ ಅಲ್ಲಿ ಮೆಟ್ಟಿಲ ಮೇಲೆ ಇರುತ್ತದೆ. ಆಮೇಲೆ ಅದೇ ಮೆಟ್ಟಿಲ ಮೇಲೆ ಒಂದು ನವಜಾತ ಶಿಶು ಬರುತ್ತೆ, ಅಂದ್ರೆ ಅದು ಎರಡು ಒಟ್ಟಿಗೆ ಅವರ ಕಥೆಗಳಲ್ಲಿ ಕೆಲಸ ಮಾಡೋದು. ಇನ್ನೊಂದು ಹಂತದಲ್ಲಿ ಒಂದು ನ್ಯೂ ಬಾರ್ನ್ ಬೇಬಿ ಆ ಮೆಟ್ಟಿಲ ಮೇಲೆ ಬಿಟ್ಟು ಹೋಗಿರ್ತಾರೆ, ಅಂದ್ರೆ ಆ ಪುರುಷೋತ್ತಮನನ್ನ ಆ ಥರ ಯಾರೋ ಬಿಟ್ಟು ಹೋಗಿದ್ರು ಅನ್ನುವಂತ ಒಂದು ಕನೆಕ್ಷನ್ ಕೊಡ್ತದೆ. ಸೊ ಈ ರೀತಿ ಎರಡು, ಅದು ಮತ್ತು ಇದು ಕಟ್ಟು. ಆಮೇಲೆ ಅವರಿಗೆ ಅವ್ರು ಯಾವಾಗ ಹೇಳೋದು, ಇಟ್ಸ್ ನಮ್ಮ ರೈಟಿಂಗ್ ಈಸ್ ಏನೋ ಇಟ್ಸ್ ಎ ಲೀಡ್ ಫ್ರಮ್ ಫ್ಯಾಕ್ಟಿಸಿಟಿ ಟು ಮೀನಿಂಗ್, ಅಂದ್ರೆ ಹುಲುತನ ಇದೆಯಲ್ಲ, ಒಂದು ಹುಲುತನದಿಂದ ಅರ್ಥಪೂರ್ಣತೆ ಕಡೆಗೆ ಒಂದು ಜಂಪ್, ಅದನ್ನು ಮಾಡೋಕೆ ನಾವು ಪ್ರಯತ್ನ ಪಡ್ತಿರ್ತೀವಿ. ಅದು ಹುಲು ವಿವರಗಳು ಅದು, ಬಟ್ ಅದು ಅದು ಮೀನಿಂಗ್ ಆಗೋದ್ರ ಕಡೆಗೆ ಲಗ್ಗೆ ಹಾಕೋದಕ್ಕೆ ನಾವು ಬರಿತಾ ಇರೋದು. ಮತ್ತು ಅವ್ರು ಹೇಳಿದ ಕೆಲವು ಮಾತುಗಳು ನನ್ನನ್ನು ಯಾವತ್ತೂ ಅಂದರೆ ಒಂದು ಕ್ಲಾರಿಟಿಯಿಂದ ನಡೆಸಿದೆ. ಒಂದು ಅವ್ರು ಹೇಳೋದು, ವಿ ಆರ್ ನಾಟ್ ಬಾರ್ನ್ ಹ್ಯೂಮನ್, ವಿ ಆರ್ ಬಾರ್ನ್ ಟು ಬಿ ಹ್ಯೂಮನ್. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ನಾವು ಮನುಷ್ಯರಾಗಲು ಹುಟ್ಟಿದ್ದೇವೆ. ಮತ್ತು ಆ ಮನುಷ್ಯರಾಗೋದಕ್ಕೆ ಈ ಸಾಹಿತ್ಯ ಸಂಗೀತ
ವೈದ್ಯಕೀಯ ರಾಜಕಾರಣ ಎಲ್ಲ ಮಾರ್ಗಗಳು ಅದಕ್ಕೆ ಬೇಕಾದಂತಹ. ಇನ್ನೊಂದು ಅವರು ಹೇಳಿದ್ದು, ನಾನು ತಿಳಿದಿದ್ದನ್ನು ಬರೆಯೋದಿಲ್ಲ, ತಿಳಿಯೋದಕ್ಕೆ ಬರೆಯುತ್ತೇನೆ ಅಂತ. ನಮ್ಮಲ್ಲಿ ಏನು ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ, ನಾವು ಎಲ್ಲ ತಿಳ್ಕೊಂಡು ಚಿಂತನ ಮಂಥನ ಮಾಡಿ ಆಮೇಲೆ ಬರೆಯೋದು ಅಂತ. ಇಲ್ಲ, ಒಬ್ಬ ರೈಟರಿಗೆ ರೈಟಿಂಗ್ ಇಟ್ ಸೆಲ್ಫ್ ಇಸ್ ಎ ಮೋಡ್ ಆಫ್ ಥಿಂಕಿಂಗ್. ಹೇಗೆ ಅನಂತಮೂರ್ತಿ ಅವರಿಗೆ ನಿಮ್ಮದಾಗ ಆರ್ಟಿಕ್ಯುಲೇಷನ್ ಹೋದ್ರೆ ಮೋಡ್ ಆಫ್ ಥಿಂಕಿಂಗ್, ಅದು ಮಾತಾಡುವಾಗಲೇ ಥಿಂಕ್ ಮಾಡ್ತಾರೆ. ಒಬ್ಬ ಕವಿ ಬರೆಯುವಾಗಲಷ್ಟೇ ಅವನು ಕವಿ, ಉಳಿದಂತೆ ಅವನು ಮಾರುಕಟ್ಟು ವಿಚಾರಗಳನ್ನು ಮಾಡ್ತಾ ಇರಲ್ಲ. ಎಲೆಕ್ಟ್ರಿಕ್ ಬಿಲ್ ತುಂಬಿಲ್ಲ ಅಥವಾ ಜಯಂತ್ರ ಭಾಷಣ ಅರ್ಧ ಗಂಟೆ ಆದ್ರೂ ಮುಗಿತಾ ಇಲ್ಲ, ಈ ತರ ಥಿಂಕಿಂಗ್ ಮಾಡ್ತೀವಿ ನಾವು. ಆದರೆ ಜೀವನದ ಮೂಲಭೂತ ಸಮಸ್ಯೆಗಳ ಬಗ್ಗೆ, ಜೀವನದ ಏನೋ ಬಾಡಿನ ಬಗ್ಗೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರಲ್ಲ. ಅದು ಆಗೋದು ಬರೆಯುವಾಗ ಮಾತ್ರ. ಹೀಗಾಗಿ ನಾನು ತಿಳಿಯೋದಕ್ಕೆ ಬರೆಯುತ್ತೇನೆ ಅಂತ ಅವ್ರು ಹೇಳ್ತಿದ್ರು. ಅದು ನನಗೆ ಮತ್ತೊಂದಿಷ್ಟು ದಿವಸ ಜಾಣ ಮಾತ್ರ ಕೇಳ್ತಾ ಇತ್ತು. ಬಟ್ ಬರಿತಾ ಬರಿತಾ ನಮ್ಮ ಬರವಣಿಗೆಯ ಎಲ್ಲ ಕಷ್ಟ ಸುಖಗಳ ಜರ್ನಿಯಲ್ಲಿ ಅವ್ರು ಎಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ನಾನು ಬರೀದೇ ಇದ್ರೆ ಈ ಥಾಟೇ ನನಗೆ ಬರ್ತಿರ್ಲಿಲ್ಲ ಅಂತ ನಮ್ಗೆ ಅನಿಸ್ತಾರೆ. ಬರೆಯೋದ್ರಿಂದನೇ ಬರೋ ಥಾಟ್ಗಳು. ಹೀಗಾಗಿ ಇವೆಲ್ಲ ವಿಷಯಗಳು ಅವರ ಮಾತಿನಿಂದ, ಅವರ ಕೃತಿಯಿಂದ ಬಂದಿತ್ತು. ಅವರು ಬುಟ್ಟೋ ಹ್ಯಾಂಗ್ ಮಾಡಿದಾಗ, ಬುಟ್ಟೋ ನನ್ನ ಕಲ್ಲಿಗೇಡಿಸಿದಾಗ ತುಂಬಾ ಬೇಜಾರು ಪಟ್ಟರು. ಅವರು ತುಂಬಾ ಬೇಜಾರು ಪಟ್ಟು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬರೆದಿದ್ದಾರೆ. ಬುಟ್ಟೋ ಹ್ಯಾಂಗ್ ಮಾಡ್ತಾರೆ ಅವನ, ಅವನಿಗೆ ದಾಡಿನೂ, ಅವ್ರು ಹೇಳಿದ್ರು ಅವನಿಗೆ ಶೇವ್ ಕೂಡ ಮಾಡಿದ್ರಂತೆ ಬೆಳಿಗ್ಗೆ ಅಂತ ಹೇಳಿದ್ರು. ಅಂದ್ರೆ ದಾಡಿನೂ ಮಾಡಿದ್ರಂತೆ. ನನಗೆ ಕುವೆಂಪು ಒಂದು ನೆನಪಾಗುತ್ತೆ ಅಂದ್ರೆ, ರಾಮಾನಾಯ್ಕ ಅವರು ಕುವೆಂಪು ಅವ್ರ ಬಗ್ಗೆ ಬರೀತಾ ಅಪತ್ರಿಕಾ ವಾರ್ತೆ ಎನ್ನುವಂತ ಒಂದು ಶಬ್ದ ಬರೀತಾರೆ. ಕುವೆಂಪು ಅವ್ರು ಬಳಸಿದ ಶಬ್ದ ಅದು ಅಪತ್ರಿಕಾ ವಾರ್ತೆ ಅಂತ. ಅದೇನಾಗಿತ್ತು ಅಂತ ಹೇಳಿದ್ರೆ, ಒಂದ್ಸಲ ಡೆಲ್ಲಿಯಲ್ಲಿ ರಸ್ತೆಯಲ್ಲಿ ಒಂದು ಹಕ್ಕಿಯನ್ನ ಅಥವಾ ಯಾವುದು ಪಾರಿವಾಳವನ್ನು ಅಥವಾ ಕಾಗೆಯನ್ನು ಯಾರೊಬ್ರು ಅಂದ್ರೆ ರೆಕ್ಕೆಯನ್ನ ಕಟ್ಟಿ, ಕಾಲು ಕಟ್ಟಿ ಒಂದು ಅಂಗಡಿ ಎದುರಿಗೆ ದೂರ ಹಾಕಿದ್ರು. ಅದು ಸಿಕ್ಕಾಪಟ್ಟೆ ಚೀಳ್ತಾ ಇತ್ತು, ಎಲ್ಲ ನೋಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಒಬ್ಬ ಪಾರ್ಸಿ ಮುದುಕ, ರಿಟೈರ್ಡ್ ಮುದುಕ, ವಾಕಿಂಗ್ ಹೋಗವನು ಆ ಹಕ್ಕಿನ ತೆಗೆದು ಅದ್ರ ಕಾಲು ಬಿಡಿಸಿ ಬಿಡುಗಡೆ ಮಾಡಲ್ಲ ಅಂತ ಆಯ್ತು. ಅದ್ರ ಬಗ್ಗೆ ಓದಿ ಯಾರು ರಾಮಾನಾಯ್ಕರು ಬೆಳಿಗ್ಗೆ ಚಿಂತನ ರೇಡಿಯೋದಲ್ಲಿ ಓದಿದ್ರು ಆ ವ್ಯಕ್ತಿಯ ಪ್ರಾಮಾಣಿಕತೆ, ಮಾನವೀಯತೆ ಅಂತ. ಅದನ್ನು ಓದ್ಬಿಟ್ಟು ಇವರು ಕುವೆಂಪು ಅವರು ರಾಮಾನಾಯ್ಕರ ಮನೆಗೆ ಬಂದಿದ್ದಾರೆ. ಬೆಳಿಗ್ಗೆ ಬಂದು ನಿಮ್ಮ ಬೆಳಿಗ್ಗೆ ಚಿಂತನ ಕೇಳಿದೆ, ಇವರಿಗೂ ಖುಷಿಯಾಗೋಯ್ತು. ಕುವೆಂಪು ಮನೆ ತನಕ ಬಂದು ಚಿಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು ಸರ್, ಆ ಪಾರ್ಸಿ ಮುದುಕ ನಮ್ಮ ಏನೋ ಒಂದು ಶುರು ಮಾಡಿದವಳು. ಅದ್ಬಿಡಿ ಅದು ಸಹಜ. ಆದರೆ ಆ ಮಕ್ಕಳಿಗೆ ಆ ಹಕ್ಕಿ ಕಾಲು ಕಟ್ಟಿ ರೆಕ್ಕೆ ಕಟ್ಟಿ ತೂಕ ಹಾಕಬೇಕು ಅಂತ ಯಾಕೆ ಅನಿಸಿರ್ಬಹುದು ಅಂದ್ರೆ, ಇಟ್ ಬಾದಾಡಿ ಮೋಡ್ ಅದನ್ನು ಬಚಾವ್ ಮಾಡಿದವ್ರ ಬಗ್ಗೆ ಕೊಂಡಾಡಿದ ಬಂದು ಒಬ್ಬ ಎಂದು ಒಬ್ಬ ನಾವೇ ರೆಕ್ಕೆ ಬಿಚ್ಚಿ ಹಾರುವಂತ ಒಂದು ಯುವಜನಾಂಗದ ಯುವಕರಿಗೆ ಒಂದು ಹಕ್ಕಿಯನ್ನು ಹಿಡಿದು ಅದನ್ನ ರೆಕ್ಕೆ ಕಟ್ಟಿ ಕಾಲು ಕಟ್ಟಿ ತೂಕ ಹಾಕಬೇಕು ಅಂತ ಯಾಕೆ ಅನಿಸಿರ್ಬಹುದು ಅಂತ ಕಳವಳಪಟ್ಟಿರುತ್ತೆ. ನನಗೆ ಯಾಕೆ ನೆನಪಾಯ್ತು ಅಂತಂದ್ರೆ, ಚಿತ್ತಾರರ ಬಹುತೇಕ ಕಳವಳಗಳು ಆ ಥರದ್ದೇ ಆಗಿರ್ತಿತ್ತು ಅವ್ರದ್ದು ಇದೆ. ಆಮೇಲೆ ಅವರ ಲಬಸ ಅಂತ ಒಂದು ಪದ್ಯಗಳನ್ನು ಬರೆಯೋಕೆ ಶುರು ಮಾಡಿದ್ರು. ಲಯಬದ್ಧ ಸಾಲುಗಳು ಅಂತ ಅದು ಅದು ಪದ್ಯ ಥರನೇ ಕಾಣ್ತಿತ್ತು ನಮಗೆ. ಆದ್ರೆ ಅವರು ಕವಿತೆಗಳಲ್ಲ, ಇವು ಲಯಬದ್ಧ ಸಾಲುಗಳು. ಅದು ಆಕ್ಚುಲಿ ನಮಗೆ ಕಾಣ್ ಬಡಿತಾ ಇದ್ದು, ನೀವು ಬರೆಯೋದು ಯಾವುದು ಕವಿತೆ ಅಲ್ಲ ಅಂತ ನಮ್ದು ಹೇಳೋದು. ಅಂದ್ರೆ ಬರ್ತಾ ಇರೋದು ಯಾವುದು ಕವಿತೆಗಳಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಇದು ಕವಿತೆಗಳಲ್ಲ, ಇದು ಲಯಬದ್ಧ ಸಾಲುಗಳು ಅಂತ ಹೇಳ್ತಾ ಇದ್ರು. ಆ ಲಯಬದ್ಧ ಸಾಲುಗಳಲ್ಲಿ ಒಂದು ಇದಿದೆ, ಒಂದು ಒಂದು ಕವಿತೆ ಇದೆ. ಅದರಲ್ಲಿ ಅವರ ಕಥೆಗಳಲ್ಲಿ ಬಂದಂತ ಎಲ್ಲಾ ಪಾತ್ರಗಳು ಬರ್ತಾರೆ. ನಾನು ಅದನ್ನು ಓದ್ ಹೇಳ್ತೇನೆ, ಯಾಕಂದ್ರೆ ಅವರು ಬರುವಂತದ್ದು ಅವರ ಮಮತೆಯ ಮೌಲ್ಯಕ್ಕಾಗಿ ನಾನು ತುಳಿತ ಇದೆಯಲ್ಲ, ಅದರ ಹಿಂದಿನ ಒಂದು ತುಳಿತಕ್ಕೆ ಒಂದು ಇಮೇಜ್, ಒಂದು ಮೆಟಫರ್ ಅವರ ಕವಿತೆ ಸಿಕ್ತು. ಅವರ ಇಡೀ ಕಥನಕ್ಕೆ ಇದನ್ನು ನಾವು ಇಟ್ಕೋಬಹುದು. ಅದೇನು ಹೇಳ್ತಾರೆ ಅಂತಂದ್ರೆ, ಯಾಕೆ ವಾತ್ಸಲ್ಯದ ಬಯಕೆ ಮನುಷ್ಯನಿಗೆ ಅನ್ನೋದಕ್ಕೆ ಅವ್ರು ಹೇಳುವ ವಾಕ್ಯ ನೋಡಿ. ಅಂದಿನಿಂದಲೂ ಹೊಕ್ಕುಳ ಬಳ್ಳಿ ಹರಿದಂದಿನಿಂದಲೂ ನಡೆದಿದೆ ಸಂಯೋಗಕ್ಕಾಗಿ ನಿರಂತರ ತಪ. ತಾಂಗುಡಿ ಬಿಟ್ಟಿದೆ ವಾತ್ಸಲ್ಯದ ಬಯಕೆಯಾಗಿ, ಸಖ್ಯದ ಬಯಕೆಯಾಗಿ, ಸಹವಾಸದ ಬಯಕೆಯಾಗಿ.
ಯಾಕಂದ್ರೆ ನಮ್ಮನ್ನು ಹುಟ್ಟಿಸುವಾಗಲೇ ಕತ್ತರಿಸಿ ತೆಗೆದ್ಬಿಟ್ಟಿದ್ದಾರೆ ಅಂತದ್ದು. ಒಪ್ಪಿಡುವಲ್ಲಿ ಕತ್ತರಿಸಿ ನಾವು ಬಂದಿದ್ದೀವಿ ಬ್ಯಾಂಡಿಗೆ, ಮತ್ತೆ ಅಂಟುಕೊಳ್ಳೋದು ಒಂದು ವಾತ್ಸಲ್ಯದ ಒಂದು ತುಳಿತ ಅದು ನಮ್ಮೆಲ್ಲರಲ್ಲಿ ಇದೆ ಅನ್ನೋದು ಅವ್ರದ್ದು ಒಂದು. ಈಗ ಒಂದು ಬ್ಯಾರದಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ, ಸುಮ್ಮನೆ ಬಂದಿದ್ದಲ್ಲ. ಆಗೇರ ಎಂಕು ಅವನ ತಮ್ಮ ಮುರ್ಕುಂಡಿ, ಕಳ್ಳ ಗಿರಿಯಣ್ಣ ಅವನ ಗೆಳೆಯ ಕೋಳಿ ಗಿರಿಯಣ್ಣ, ಆಬೋಲಿನ ಅವಳಪ್ಪ ಕೈತಾನ ಅವನ ಮಗ ಬಸ್ತ್ಯಾಮ, ಸಮಗಾರ ಓಮು ಮಾಸ್ತಿ ಹೊನ್ನಪ್ಪ ಅವನ ಹೆಂಡತಿ ಪರಮೇಶ್ವರಿ, ಅವಳ ಮಗಳು ಮಂಕಾಳಿ ಉತ್ತುಮಿ, ಅವಳ ಮಗಳು ಪಾರು ಹುಲ್ಲು ಮಾರುವ ಬೊಮ್ಮಿ, ಮಡಿವಾಳ ಮಾದೇವ ಊರಿನ ಹಿರಿಯ ಪುಡಣ್ ಸಾವ, ಕಲಾಯಿಕಾರ ಶೇಫ್ ಫರೀದ್, ಸುಕ್ಕಿ ಕುಣಿತದ ಕಾಣೇಗೌಡ, ಕುಂಟೆಪಾಕಿನ ದಾಸಣ್ಣ, ಚಾ ದುಕಾನಿನ ಸಾಂತಯ್ಯ, ಮಗ ಪುರುಷೋತ್ತಮ, ಕಿರಾಣಿ ಅಂಗಡಿಯ ಗಣಪಯ್ಯ, ಮಗ ವಿಠಲ, ಹೊಟ್ಟೆ ರೊಟ್ಟಿ ಬೇಡುತ್ತ ಕೇರಿ ಕೇರಿ ಅಲಿಯುವ ಮಳ್ಳ ಹನುಮ, ಬಯಲಾಟದ ದೊಡ್ಡಮ್ಮ, ಹೂಜಡೆ ಮಾಡುವ ತಿಮ್ಮಿ, ಮಾನವಂತರು ಎಲ್ಲವರು. ಇವರೆಲ್ಲರೂ ಇವರ ಕಥೆಗಳಲ್ಲಿ ಕಾದಂಬರಿಯಲ್ಲಿ ಬರುವಂತಹ ವ್ಯಕ್ತಿಗಳು. ಇವರು ಒಂದು ಕವಿತೆ ಇವುಗಳ ಬಗ್ಗೆನೇ ಇದೆ, ಅವರ ಪಾತ್ರಗಳ ಬಗ್ಗೆನೇ ಇದೆ. ಅಂದ್ರೆ ಇವರ ಬೇರೆ ಬೇರೆ ಕಾದಂಬರಿಯಲ್ಲಿ ಬರೆಯುವಂತಹ ಪಾತ್ರ. ಈಗ ನಮ್ಮ ಊರಲ್ಲಿ ನಾಟಕ ಕಂಪನಿಗಳು ಬರ್ತಿದ್ವು, ಗೋಕರ್ಣ ನಾಟಕ ಕಂಪನಿಗಳು ಜಾತ್ರೆಗೆ. ಆ ಪಾತ್ರಧಾರಿಗಳು ಕಂಸ ರಾವಣ ಎಲ್ಲ ಬೆಳಿಗ್ಗೆ ಅವರು ಮುನ್ನಿಟ್ಕೊಂಡು ದಾಡಿ ಮಾಡ್ದೇನೆ ಶ್ರೀಶ್ವರಿಗೆ ಹೋಗ್ತಿದ್ರು, ಸಮುದ್ರ ನೋಡ್ಲಿಕ್ಕೆ ಹೋಗ್ತಿದ್ರು. ಆ ನಮ್ಗೆಲ್ಲ ಬಹಳ ಮಜಾ ಅನ್ಸಿತ್ತು, ನಿನ್ನೆ ರಾವಣ ಅದೋ ಇವನೇ, ನಿನ್ನೆ ದುರ್ಯೋಧನ ಅದೋ ಇವನೇ, ಪಾಪ ಈಗ ಬಿಡಿನೂ ಇಲ್ಲ ಅವನ ಹತ್ರ ಅಂದ್ರೆ ಒಂಥರ ಆತರ. ಇವರು ಇದನ್ನು ಓದಿದ್ರೆ ಚಿತ್ರದ ಎಲ್ಲ ಕಾದಂಬರಿಯಲ್ಲಿರುವ ಪಾತ್ರಗಳೆಲ್ಲ ಆತರ ಇದರಲ್ಲಿ ವಾಕಿಂಗ್ ಬಂದಂಗ ಅನ್ಸುತ್ತೆ. ಬೇರೆ ಒಂದು ಸಿವಿಲ್ ಡ್ರೆಸ್ ಅಲ್ಲಿ, ಅಂದ್ರೆ ತಮ್ಮ ತಮ್ಮ ಕಾಸ್ಟ್ಯೂಮ್ಸ್ ತೆಗೆದಿಟ್ಟು ಈ ಪೊಲೀಸರು ಕೂಡ ಸಿವಿಲ್ ಡ್ರೆಸ್ಸಿಗೆ ಬಂದ ತಕ್ಷಣ ಎಷ್ಟು ಹ್ಯೂಮನೈಸ್ ಆಗಿ ಕಾಣ್ತಾರೆ. ಆತರ ಎಲ್ಲ ಪಾತ್ರಗಳು ಬೇರೆ ಒಂದು ಚೆಹರೆಯಲ್ಲಿ, ಒಂದು ಹೋಮ್ಲಿ ಆದ ಡೊಮೆಸ್ಟಿಕ್ ಆದ ಒಂದು ಎಲಿಮೆಂಟ್ ಅಲ್ಲಿ ಈ ಪುಸ್ತಕದಲ್ಲಿ ಕೊಡ್ತಾರೆ. ಸೊ ಈ ಗಣಪಯಾಚೆಯ ಓಣಿ ಎನ್ನುವಂತಹ ಲಭಸಗಳ ಸಂಕಲನ ಚಿತ್ತಾಲರ ಓದುಗರಿಗೆ ಒಂದು ವಿಶೇಷವಾದ ಅನುಭವ ಕೊಡುತ್ತೆ. ಹೊಸ ಓದುಗರಿಗೆ ಬೇರೆ, ಅದು ಚಿತ್ತಾಲನ್ನು ಓದದೇ ಇದ್ದವರಿಗೆ ಕೊಡೋದು ಬೇರೆ. ಆ ಚಿತ್ತಾಲರ ಕೃತಿಗಳನ್ನು ಓದ್ಕೊಂಡು ಬಂದ ಉದಾಹರಣೆಗೆ ಚಿತ್ತಾಲರ ಕೃತಿಗಳಲ್ಲಿ ಅನ್ರೀಚ್ಡ್ ಎನ್ವಲಪ್ಸ್ ಡಿಪ್ಲೇ ಮೇಜರ್, ತಲುಪದ ಪತ್ರಗಳು, ಒಡೆಯದ ಪತ್ರಗಳು, ಓದದ ಪತ್ರಗಳು. ಅದನ್ನ ಶ್ರೀರಾಮ್ ಬಹಳ ಚೆನ್ನಾಗಿ ಹೇಳ್ತಾರೆ, ತಲುಪದ ಪತ್ರಗಳು, ಒಡೆಯದ ಪತ್ರಗಳು, ಓದದ ಪತ್ರಗಳು. ಅವರ ಮುಖಾಮುಖಿ ಕತೆ ಕೂಡ ಅಂದ್ರೆ ಇವನೇ ಹರಿದು ಹಾಕಿರೋ ಪತ್ರ, ಅದು ಡವರ್ ಲೆಟರ್ ಬಂದು ಉಂಟೋದೇ ಇಲ್ಲ. ಕೇಂದ್ರ ವೃತ್ತಾಂತದಲ್ಲಿ ಒಂದು ಲಕೋಟೆಯನ್ನು ತೆಗೀಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಲಕೋಟೆ ಒಳಗಡೆಗೆ ಸ್ಯೂಸೈಡ್ ನೋಟ್ ಇರಬಹುದು ಅಂತ ಹೆದರ್ಕೊಂಡಿರ್ತಾರೆ. ಅದರಲ್ಲಿ ಸ್ಯೂಸೈಡ್ ನೋಟ್ ಇರಬಹುದು, ಆ ಸ್ಯೂಸೈಡ್ ನೋಟ್ ಓಪನ್ ಮಾಡಿದ್ರೆ ಯಾರ್ಯಾರಿಗೆ ಕಷ್ಟ ಇದೆಯೋ ಅಂತ ತೆಗಿಯೋಕೆ ಹೋಗಲ್ಲ. ಕೊನೆಯಲ್ಲಿ ತೆಗೆದು ನೋಡಿದ್ರೆ ಅದ್ರಲ್ಲಿ ಇರೋದು ಲವ್ ಲೆಟರ್, ಅದ್ರಲ್ಲಿ ಮೂರು ಲವ್ ಲೆಟರ್ಗಳಿರ್ತವೆ. ಇದು ಉದಾಹರಣೆ ಅಂದ್ರೆ ಒಂದು ವಿಚಿತ್ರವಾದ ವಿಲಕ್ಷಣವಾದಂತಹ ಒಂದು ಈ ಒಂದು ತಲುಪದ ಪತ್ರಗಳು, ಓದದ ಪತ್ರಗಳು, ತೆರೆಯದ ಪತ್ರಗಳು, ಇದು ಮತ್ತೆ ಮತ್ತೆ ಬರೋದು. ಇನ್ನೊಂದು ಬಿಸಿಲು, ಅರಿಶಿಣ ಬಣ್ಣದ ಬಿಸಿಲು ಅಂತಾನೆ ಕರೆಯಿದವರು. ಈ ದಾದರ್ ಸಂಜೆ ದಾದರ್ ಹಾರ್ನಿಮನ್ ಸರ್ಕಲ್ನಲ್ಲಿ ಇರುವಂತಹ ಅರಿಶಿಣ ಬಣ್ಣದ ಬಿಸಿಲು, ಅಲ್ಲಿಯ ಅಂಗಡಿಯ ಏನದು ಶಟರುಗಳಿಗೆ ಹಳದಿ ಬಳಿಯುತ್ತಿತ್ತು, ಈ ಥರ ಎಲ್ಲ ಅವನ ವರ್ಣನೆ ಇದೆ ಆ ಹಳದಿ. ಆಮೇಲೆ ಮನೆಯೊಳಗಡೆ ಏನೋ ತುಂಬಾ ಟೆನ್ಷನ್ ಆಗ್ತಾ ಇರುವಾಗ ಪರದೆಯನ್ನು ತಾನೇ ಸರಿಸಿ ಹಳದಿ ಬಿಸಿಲು ಕೂಲೊಂದು ಬಂದು ಕುಶಲವೇ ಎಂದು ಕೇಳಿದ್ದು. ಅಂದ್ರೆ ಹೀಗೆ ಆ ಬಿಸಿಲು ಅನ್ನೋದು ಒಂದು ಹೊಂಬಣ್ಣದ ಬಿಸಿಲು, ಒಂದು ಆರೋಗ್ಯದ, ಒಂದು ಶುಭದ ಒಂದು ಸಂಕೇತವಾಗಿ, ಸಂಕೇತ ಅಂತ ಹೇಳುವಾಗ ಸಂಕೇತ ಹೇಳಿದ್ರೆ ಒಂದು ಅನುಭವವನ್ನು ಕೊಡೋದಕ್ಕೆ ಮತ್ತೆ ಮತ್ತೆ ಅವರ ಕೃತಿಗಳಲ್ಲಿ ಕೊಡ್ತಾ ಇರ್ತದೆ. ಅವ್ರದ್ದು ಒಂದು ನಂಬಿಕೆ ಇದೆ, ಕವಿತೆ ಹುಟ್ಟುವುದು ಪ್ರೀತಿ ಮೊಳೆಯುವುದು ಒಂದೇ ಜಾಗದಲ್ಲಿ ಎದೆಗೂಡಿನ ಮೌನದಲ್ಲಿ. ಅವರಿಗೆ ಕವಿತೆ ಬರೆಯೋದು ಅಥವಾ ಬರೆಯೋದು ಅಥವಾ ಪ್ರೀತಿಸೋದು ಮತ್ತು ಇಂಟೆನ್ಸ್ ಆಗಿ ಬದುಕೋದು ಮೂರು ಬೇರೆ ಬೇರೆ ಖಂಡಿತ ಕಟ್ಟಿತ್ತು ಆಗಿರಲಿಲ್ಲ. ಹೀಗಾಗಿ ನನಗೆ ಅವ್ರ ಬಗ್ಗೆ ಯಾವ ನನಗೆ ಎರಡು ಥರದ ಪ್ರತಿಭೆಗಳು ಅಂತ, ಈ ಸಾಹಿತ್ಯ ಚರಿತ್ರೆ ಮನುಷ್ಯ ಚರಿತ್ರೆ ತಕ್ಕ ಇನ್ನೊಂದು ದೊಡ್ಡ ಥಿಯರಿ ಇದೆ ನಮ್ಗೆ, ಎರಡು ಥರದ ಪ್ರತಿಭೆಗಳು ಪ್ರತಿಭೆಗಳು ಇರ್ತವೆ. ಕೆಲವರು ಶಿಖರ ಪ್ರತಿಭೆಗಳು, ಅವರ ಆತ್ಮಜ್ಞಾನದ ತುರಿಯದಲ್ಲಿ ಬಹಳ ಎತ್ತರ ಹೋಗಿ ಇಡೀ ಜಗತ್ತು ಕಾಣ್ತಾ ಇರ್ತದೆ ಅವರಿಗೆ. ಕೆಲವೊಂದು ಸಾಗರ ಪ್ರತಿಭೆಗಳು, ಅವರು ಒಂದೇ ಲೋಟ ನೀರನ್ನು ಅಡ್ಡ ಹಾಕಿದ್ರೆ ಹೇಗೆ ಹೋಗುತ್ತೋ ಹಾಗೆ ಅವರು ತಮ್ಮನ್ನ ಇಡೀ ಮನುಕುಲದ ಮನುಷ್ಯನ ಲೋಕದೊಂದಿಗೆ ಚಾಚಿಕೊಂಡಿರ್ತಾರೆ. ಅಂದ್ರೆ ಆದಷ್ಟು ತಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡಾಗೆ ಈ ಚಾಚಿಕೊಳ್ಳೋದಕ್ಕೆ ಸಾಧ್ಯ. ಸೊ ಚಿಂತಾರ್ಲು ಆಧಾರದ ಸಾಗರ ಪ್ರತಿಭೆ ಅಂತ ನನ್ನ ಒಂದು ಇದು. ಅಂದ್ರೆ ಶಿಖರ ಪ್ರತಿಭೆ ಯಾರು ಅಂತ ಕೇಳಿದ ನಂತರ ಈಗ ಉತ್ತರ ಇಲ್ಲ, ಆದ್ರೆ
ಶಿಖರ ಪ್ರತಿಫಲ ದೊಡ್ಡ ಪ್ರಾರಂಭ ಅಂದ್ರೆ ಅವರು ಶಿಖರ ಹೋದಷ್ಟು ತಮ್ಮ ಸಹಜೀವಿಗಳಿಗಿಂತ ದೂರ ಹೋಗಿರ್ತಾರ. ಜಾಸ್ತಿ ದೂರ ಕಾಣಬೇಕು ಅಂತಂದ್ರೆ ಇಲ್ಲಿಂದ ಎತ್ತರದಲ್ಲಿ ಇರ್ಬೇಕು. ಇದಾಗಲ್ಲ, ಇದು ಚಾಚಿಕೊಂಡಿರ್ತಾರೆ, ಎಲ್ಲವನ್ನು ಆಲಂಗಿಸಿಕೊಂಡಿರ್ತಾರೆ, ಎಲ್ಲವನ್ನು ಆವರಿಸಿಕೊಂಡಿರ್ತಾರೆ. ಸೊ ಅವ್ರದ್ದು ಆ ರೀತಿಯ ಪ್ರವೃತ್ತಿ ಅನ್ನೋದು ಅವರ ಕಥನದಲ್ಲಿ ನಮಗೆ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ಅಂದ್ರೆ ಇವನ್ ಮಚ್ ಅಹೆಡ್ ಆಫ್ ಯುವರ್ ಟೈಮ್, ಅಹೆಡ್ ಆಫ್ ಅವರ್ ಟೈಮ್ ಅಂತ. ಇವತ್ತು ನಾವು ಏನು ಈ ಒಂದು ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ಪೋಸ್ಟ್ ಲಿಬರಲೈಸೇಷನ್ ಅಲ್ಲಿ ಏನೋ ಒಂದು ಈ ಹಣದ ಠೇಕಾರ ಕಾಣ್ತಾ ಇದ್ದೇವೆ, ಇಲ್ಲಿ ವ್ಯಕ್ತಿಗಿಂತ ವಸ್ತು ಇಂಪಾರ್ಟೆಂಟ್ ಆಗಿದೆ. ಇದರ ಬಗ್ಗೆ ಅವರು 70s ಅಲ್ಲೇ ಮಾಡಿದ್ರು. ಅವರ ಶಿಕಾರಿ ಅದೇ ತರದ ಒಂದು ವಸ್ತು. ಹೀಗಾಗಿ ನಾನು ಇವತ್ತು ಯಾರಾದ್ರೂ ಹೊಸದಾಗಿ ಅವ್ರನ್ನ ಓದದೆ ಬರೆಯೋ ಪಡ್ತೇವಲ್ಲ ನಾವು, ಇನ್ನು ಬಿಗ್ ಬಜಾರ್ ಬಗ್ಗೆ ಅಥವಾ ಅದು ಅದೇನೋ ಒಂದು ಹೊಸದಾದ ಒಂದು ಆಧುನಿಕತೆ ಅಂದ್ರೆ ವಿವರಗಳಲ್ಲಿ ಆಧುನಿಕತೆ ಅಂದ್ರೆ ನಗರ ಜೀವನದ ವಿವರಗಳಲ್ಲಿ ಆಧುನಿಕತೆ ಕೊಟ್ಟರೆ ಆಧುನಿಕತೆ ಅಂತ ತಿಳ್ಕೊಂಡು ನಾವು ಬರೆಯೋ ಪಡ್ತೀವಲ್ಲ ಅವರಿಗೆಲ್ಲ ಹಾಕ್ತೀನಿ. ಸ್ವಲ್ಪ ನೀವು ಶಾಂತಿನಾಥರನ್ನ ಮತ್ತು ಚಿತ್ರಾಗರನ್ನು ಓದಿ, ಯಾಕಂದ್ರೆ ನೀವು ಏನು ಬರೆಯೋಕೆ ಹೊರಟಿದ್ದೀರೋ ಅದನ್ನು ತುಂಬಾ ಆಳವಾಗಿ, ತುಂಬಾ ವಿಶೇಷವಾಗಿ ಒಂದು 3 ದಶಕಗಳ ಹಿಂದೆ ಅವರು ಬರೆದಿದ್ದಾರೆ ಅಂತ ನಾನು ಅವರಿಗೆ ಹೇಳಿ ಹೋಗ್ತಾರೆ. ಯಾಕಂದ್ರೆ ಮನಿ ಅವರಿಗೆ ಯಾರ್ಯಾರು ಮನಿಯನ್ನು ಡಿಮಿಸ್ಟಿಫೈ ಮಾಡ್ತಾರೋ, ಹಣವನ್ನು ಯಾರ್ಯಾರು ಡಿಮಿಸ್ಟಿಫೈ ಮಾಡ್ತಾರೋ ಅವ್ರು ಅವರಿಗೆ ಹೀರೋ ಕಾಣ್ತಾರೆ. ಈಗ ಶಿಕಾರಿ ನೋಡಿ, ಪುರುಷೋತ್ತಮ ನೋಡಿ, ಅದರಲ್ಲಿ ಪುರುಷೋತ್ತಮ ಹೀರೋ ಆಗೋದು ಬಿಕಾಸ್ ಹಿ ರಿಫ್ಯೂಸಸ್ ಮನಿ, ಹಿ ರಿಫ್ಯೂಸಸ್ ಪವರ್. ಮನಿ ಮತ್ತು ಪವರ್ ಎರಡನ್ನೂ ತಿರಸ್ಕರಿಸುವಂಥದ್ದು ಅವರ ಹೀರೋ, ಅವರಿಗೆ ಅಂತ ಹೀರೋಗಳು ಇರ್ತ. ಹೀಗಾಗಿ ನನಗೆ ಅವರು ಅದರ ಪುರುಷೋತ್ತಮದ ಕೊನೆಯಲ್ಲಿ ಒಂದು ಪಾಯಿಂಟ್ ಬರ್ತದೆ, ಅವನಿಗೆ ತಾನು ನಿಜವಾದ ಮಗ ಅಲ್ಲ, ತಾನು ಸಾಕು ಮಗ ಅಂತ ಅರಿವಾಗ್ತದೆ ಒಂದು ಪಾಯಿಂಟ್. ಅದು ಅರಿವಾದ ತಕ್ಷಣ ಅವನಿಗೆ ಏನೂ ಅನಿಸೋದಿಲ್ಲ. ಸೊ ವಾಟ್ ಅಂತ ಹೇಳಿ ಮುಂದುವರಿಸ್ತಾನೆ. ಅವನಿಗೆ ಹೇಗೆ ಅನಿಸ್ತದೋ ಹಾಗೆ ನಮಗೂ ಅನಿಸ್ತದೆ. ಅದು ಆ ಕಾದಂಬರಿಯ ಸಕ್ಸಸ್. ಲೈಕ್ ಕರ್ವಾಲದಲ್ಲಿ ಲಾಸ್ಟಿಗೆ ಆ ಓತಿಕೆ ಅಂತ ಸಿಕ್ಕಿದಾಗ ಕರ್ವಾಲೋ ಹೇಳ್ತಾರೆ ಅಲ್ಲಿ ಓತಿಕೆ ಅಂತ ಮಿಸ್ ಆಗ್ಬಿಡ್ತದಲ್ಲ, ಲಾಸ್ಟಿಗೆ ಮಿಸ್ ಆದ ಪಾಯಿಂಟಲ್ಲಿ ಕರ್ವಾಲೋ ಆಯ್ತು ಮುಂದಿನ ವರ್ಷ ಮತ್ತೆ ಬಂದ್ರೆ ಆಯ್ತು ಹೇಳ್ತಾರೆ. ಅವರಲ್ಲಿ ಹೇಳೋ ಪಾಯಿಂಟು ಆ ಸಾವಧಾನ, ಆ ಸಮಾಧಾನ, ಯಾವ ಕಳ್ಕೊಂಡ ಆವೇಗ ಇಲ್ಲ, ಏನೋ ಒಂದು ಇದಿಲ್ಲ, ಸೆನ್ಸ್ ಆಫ್ ಲಾಸ್ ಇಲ್ಲ, ತುಂಬಾ ಒಂದು ಸ್ಪಿರಿಚುವಲ್ ಆದಂತ ಮೊಮೆಂಟ್ ಕರ್ವಾಲದ ಆ ಪಾಯಿಂಟ್ ನನಗನ್ಸುದು. ಅಂದ್ರೆ ಆಯ್ತು ಮುಂದಿನ ವರ್ಷ ಬರುವ ಅಂತ. ಆ ಮುಂದಿನ ವರ್ಷ ಅನ್ನೋದು ಒಂದು ಕ್ಷಣನೂ ಆಗ್ಬೋದು, ಒಂದು ಯುಗಾನೂ ಆಗ್ಬೋದು. ಸೊ ಈ ಕಾಲದ ಕ್ರಮ ಅನುಕ್ರಮಗಳನ್ನ ಮುರಿದು ಲಿಬರೇಟ್ ಮಾಡುವಂತ ಒಂದು ಪಾಯಿಂಟ್ಗೆ ನಮ್ಮನ್ನು ಸಜ್ಜು ಮಾಡ್ಲಿಕ್ಕೆ ಅದು ಅದಷ್ಟೇ ಬರೆದ್ರೆ ಆಗ್ತಿರ್ಲಿಲ್ಲ. ಅದ್ರ ಹಿಂದೆ ಇಡೀ ಕಾದಂಬರಿಯೇ ನಡೆಯುತ್ತೆ. ನಾವು ಆ ಇಡೀ ಕಾದಂಬರಿ ಜೊತೆಗೆ ಹೋದಾಗ ಮಾತ್ರ ನಮ್ಗೆ ಆ ಪಾಯಿಂಟ್ ಅಲ್ಲಿ ಆ ಸಮಾಧಾನ ಅನಿಸ್ತದೆ. ಹಾಗೆ ಪುರುಷೋತ್ತಮದ ಇಡೀ ಕಾದಂಬರಿ ಜೊತೆಗೆ ಹೋದಾಗ ಮಾತ್ರ ಆ ಕೊನೆ ಪಾಯಿಂಟ್ ಅಲ್ಲಿ ತಾನು ಸಾಕು ಮಗ ಅಂತ ಅನ್ಸೋದು ಕೂಡ ಸಾಟ್ ಅಂತ ಹೇಳಿ ಮತ್ತೆ ಅವನು ಹಾಗೆ ಬಂದು ಇಲ್ಲಿ ನಾವು ಮೂಲ ಮತ್ತಂದ್ರೆ ಈ ವಂಶವೃಕ್ಷ ತರದ ಜಿಜ್ಞಾಸೆಗೆ ಅವಕಾಶ ಇದೆ. ನನ್ನ ಅಕ್ರಮ ಸಂತಾನನೋ, ಸಕ್ರಮ ಸಂತಾನನೋ, ವಿಕ್ರಮ ಸಂತಾನನೋ, ಅದು ಯಾವುದಕ್ಕೂ ಅಲ್ಲಿ ಜಿಜ್ಞಾಸೆಗೆ ಅವಕಾಶ ಇಲ್ಲದೆ ಅದು ಏನು ಅಲ್ಲಪ್ಪ ಫೈನ್ ಅನ್ನೋದು ಮುಂದೆ ಆ ಒಂದು ಪಾಯಿಂಟ್ ನಮಗೂ ಕೂಡ ಅನುಭವಕ್ಕೆ ಬರುವ ಹಾಗೆ ನಮ್ಮನ್ನು ಸಜ್ಜುಗೊಳಿಸೋದೆ ಆ ಕಾದಂಬರಿಯ ಒಂದು ನಟಿಗೆ. ಆಮೇಲೆ ಅವ್ರ ಕೇಂದ್ರ ವೃತ್ತಾಂತದ ಬಗ್ಗೆ ಅವರಿಗೆ ಅವ್ರದ್ದು ಇತ್ತೀಚೆಗೆ ನಾನು ಅವ್ರನ್ನ ಭೇಟಿಯಾಗೋದಕ್ಕೆ ಹೋದಾಗ ಲಾಸ್ಟ್ ಇಯರ್ ಹೇಳಿದ್ದು ಅದು ಕಾದಂಬರಿ ಫಾರ್ಮ್ ಬಗ್ಗೆನೇ ಇದೆ, ಕಾದಂಬರಿಯ ಫಾರ್ಮ್ ಬಗ್ಗೆನೇ ಬರೆದಿರೋ ಕಾದಂಬರಿ ಅಂತ. ಯಾರಿಗೂ ಗೊತ್ತೇ ಆಗ್ಲಿಲ್ವಲ್ಲ ಮಹಾರಾಯ ಅಂತ ನಾನು ನಿಮ್ಗೆ ಹೇಳಿದ್ ಚಲೋ ಇದ್ದು ಇಲ್ಲಿ ನನಗೂ ಗೊತ್ತಾಗ್ತಿರ್ಲಿಲ್ಲ ಅಂತ ಅವ್ರಿಗೆ ಹೇಳಿದೆ. ಹೀಗಾಗಿ ನಾನು ಮತ್ತೆ ಅದನ್ನು ಓದಿದೆ. ನಾನು ರಾಜೇಂದ್ರ ಚೆನ್ನಿ ಅದ್ರ ಬಗ್ಗೆ ಬರ್ತಿದ್ದಾರೆ ಅಂದ್ರೆ ಒಂದು ಕಾದಂಬರಿ ಫಾರ್ಮ್, ಕಥೆಯಾದಳು ಹುಡುಗಿ ಶಾರ್ಟ್ ಸ್ಟೋರಿ ಫಾರ್ಮ್ ಬಗ್ಗೆ ಹೇಗಿದೆಯೋ, ಅವರ ಕಥೆಯಾದಳು ಹುಡುಗಿ ಎನ್ನುವಂತ ಕತೆ ಒಂದು ಸಣ್ಣ ಕತೆ ಹೇಗೆ ಆಗ್ತದೆ, ಅದು ಏನು, ಅದ್ರ ಸಾಮಗ್ರಿಗಳು ಹೇಗೆ, ಅದು ನಮ್ಮನ್ನು ಮೀರಿ ಹೇಗೆ ಏನೋ ಆಗ್ತದೆ ಅನ್ನುವುದ್ರ ಮೇಲಿದ್ರೆ ಕೇಂದ್ರ ವೃತ್ತ ಅಂತ, ಅದರಲ್ಲೇ ಇದು ಸುಸೈಡ್ ನೋಟ್ ಬರೋದು ಕೇಂದ್ರ ವೃತ್ತ ಅಂತ. ಒಂದು ಕಾದಂಬರಿಯ ಆಕೃತಿ, ಒಂದು ಕಾದಂಬರಿ ಹೇಗೆ ತನ್ನ ಆಕೃತಿಯನ್ನ ತಾನೇ ಪಡ್ಕೊಡ್ತದೆ ಅನ್ನೋದ್ರ ಬಗ್ಗೆ ಇದೆ. ಹೀಗಾಗಿ ಅದು ಕೂಡ ನಾವು ಮತ್ತೊಮ್ಮೆ ಓದಬೇಕಾದದ್ದು ಕಾದಂಬರಿ ಅಂತ ನನಗೆ ಅನಿಸ್ತದೆ. ಆಮೇಲೆ ಅವರಿಗೆ ಬರವಣಿಗೆ ಮತ್ತು ಓದು ತುಂಬಾ ತುಂಬಾ ಇಂಟೆನ್ಸ್ ಆದ ಒಂದು ಸ್ಪಿರಿಚುವಲ್ ಕ್ರಿಯೆ. ಯಾಕಂದ್ರೆ ಹೋದ ವರ್ಷ ಇರಬೇಕು, ವಿವೇಕ ಫೋನ್ ಮಾಡಿದ್ದೆ ಅವರಿಗೆ, ಬರೀಲಿಕ್ಕೆ ಆಗೋದಿಲ್ಲ, ಬರೀಲಿಕ್ಕೆ ಆಗ್ತಿದ್ರೆ ಯಾಕೆ ಬರ್ತಿರ್ಬೇಕು ಅಂತ ಅಂದ್ರೆ ಈಗ ಸೋ ಇವ ಸೋ ಇಂಟೆನ್ಸ್ ಇರ್ಬೋದು. ಬರೆಯುವುದು ಒಂದು ನಿತ್ಯದ ಒಂದು ಗರ್ಭಗ್ರಹಣ ಕ್ರಿಯೆ ಅವರಿಗೆ. ಒಂದು ಒಂದು ಫೋಟೋ ಸಿಂಥೆಸಿಸ್ ತರ ಅದು ಬರೀಲೇಬೇಕು, ಒಂದು ಪೇಜು 4 ಪೇಜು ಬೆಳಿಗ್ಗೆ ಬರೀಲೇಬೇಕು.
ಆಮೇಲೆ ಅವರ ಅಕ್ಷರ ಕೂಡ ಇತ್ತೀಚೆಗೆ ಹೋದಾಗ ಅವರ ಅಕ್ಷರ ಹಾಳಾಗ್ತಾ ಇತ್ತು ಒಂದು ವರ್ಷ ಹೋದಾಗ. ಹೀಗಾಗಿ ಅವರು ಒಂದು ನೋಟ್ಬುಕ್ನಲ್ಲಿ ಒಂದು ಪ್ಯಾರವನ್ನು ಮತ್ತೆ ಬರೀತಿದ್ರು. ಆಮೇಲೆ ನಾನಂದೆ, ನನಗೇ ಈಗಿಂತ ಮರಿತಾ ಇದೆ ಕೆಲವರು ಹೆಸರುಗಳು ಅಂತಂದ್ರೆ, ನಿನಗೆ ಮರಿತದೆ, ನನಗೆ ನನ್ನ ಪಾತ್ರಗಳ ಹೆಸರೇ ಮರಿತದೆ ಇವರು ಅಂತ ಹೇಳಿ ಅವರು ಹೊಸ ಬರೀತಿದ್ದ ಕಾದಂಬರಿಯ ನೋಟ್ಬುಕ್ ತೆಗೆದು ಅದು ಎಡಬದಿಗೆ ಮೇಲ್ಗಡೆಗೆ ಪಾತ್ರಗಳ ಹೆಸರನ್ನು ಬರೆದಿಟ್ಕೊಡ್ತಾರೆ. ಯಾಕಂದ್ರೆ ಪಾತ್ರಗಳ ಹೆಸರೇ ಮಾಡ್ಕೋಬೇಕಂತವ್ರಿಗೆ, ಮೇಲ್ ನೋಡೋದು ಆ ಪತ್ರದಲ್ಲಿ ಹಾಕೋದು ಹೀಗೆ. ಅಂದ್ರೆ ಈ ರೀತಿ ರೈಟಿಂಗ್ ಅನ್ನ ಬಹಳ ಇಂಟೆನ್ಸ್ ಆಗಿ ತೆಗೆದುಕೊಳ್ಳುವಂತ ವ್ಯಕ್ತಿ. ಆಮೇಲೆ ಪ್ರತಿ ಒಂದು ಒಂದೊಂದು ಶಬ್ದ ಸರಿ ಇದೆಯೋ ಅಲ್ವಾ, ಸರಿ ಇದೆಯಲ್ವಾ ಅಂತ ಅಂದ್ರೆ ಅವ್ರಿಗೆ 20 ಸಲ ಫೋನ್ ಮಾಡ್ತಾರೆ, ಅದು ಇದು ಸರಿ ಇದೆಯಾ ಶಬ್ದ ಜಾಸ್ತಿ ಆಯ್ತಾ. ಅದು ಅಷ್ಟು ನಾವು ಮಲ್ಲಿಗೆ ಅದೊಂದು ಫೆಟಿಶ್ ಅಂತ ಅನಿಸ್ತಿತ್ತು ನಮ್ಗೆ. ಅದೊಂಥರ ಬೇಕಾದಕ್ಕಿಂತ ಜಾಸ್ತಿ ಇರುವಂತಹ ಒಂದು ಇಡಿಯೋಸಿಂಕ್ರಸಿ ಅಂತ ಅನಿಸ್ತು. ಬಟ್ ನನ್ಗೆ ಅನಿಸೋದು ದಟ್ ಇಸ್ ದ ವೇ ದಟ್ ದ ಹೀ ಸೆಲೆಬ್ರೇಷನ್ ಆಫ್ ಲೈಫ್ ಅಂದ್ರೆ ಅದು ಆ ರೀತಿಯಲ್ಲಿ ಅವ್ರ ಬದುಕನ್ನ ನೋಡಿದ್ರು ಅಂತ. ಆಮೇಲೆ ಅವರು ನನಗೆ ಕೊಟ್ಟ ಒಂದೆರಡು ಪಾಠಗಳನ್ನು ಹೇಳ್ತೇನೆ. ಯಾಕಂದ್ರೆ ಎಲ್ಲರಿಗೂ ನನಗೊಂದ್ಸಲ ಪ್ರೈಸ್ ಬಂದಿತ್ತು ಪ್ರಜಾವಾಣಿ ಕಥಾಸ್ಪರ್ಧೆಗೆ 1982 ಇಸಲ್ಲಿ ಮೊದಲ ಬಹುಮಾನ ಫೋಟೋ ಎಲ್ಲ ಬಂದಿತ್ತು. ಸೊ ನಾನು ತಗೊಂಡು ಹೋದೆ ಅವ್ರ ಮನೆಗೆ. ಫೋಟೋ ಯಾಕೆ ಹಾಕಿದ್ದಾರೆ, ಪ್ರೈಸ್ ಬಂದದ್ದು ನಿನ್ನ ಕಥೆಗೆ ನಿಂದೆಲ್ಲ. ಅದು ನನಗೆ ಅತ್ಯಂತ ಸರಿ ಕೆನ್ನೆಗೆ ಸರಿ ಹೊಡೆದಂದೆ ಕರೆಕ್ಟ್ ಅಲ್ಲ, ನನ್ನ ಕಥೆಗೆ ಬಂದು ಪ್ರೈಸ್ ಕತೆ ಹಾಕಿದ್ದಾರೆ ಆಯ್ತು, ನನ್ನ ಫೋಟೋ ನಾನು ಬಂದ್ಬೇಡ. ಸೊ ಪ್ರೈಸ್ ಇಸ್ ಫಾರ್ ಯುವರ್ ಸ್ಟೋರಿ ನಾಟ್ ಫಾರ್ ಯು. ಅದು ನನಗೆ ಬಹಳ ದೊಡ್ಡ ಒಂದು ಇಟ್ ಹ್ಯಾಸ್ ಹೆಲ್ಪ್ ಮೀ ಲಾಟ್ ಆಫ್ ವೇ. ಯಾಕಂದ್ರೆ ನಮ್ಮ ಯಾಕಂದ್ರೆ ಒಂದು ಕತೆ ಪ್ರೈಸ್ ಬರೆದಿದ್ರು ಕೂಡ ಅದು ನನ್ನ ಕತೆಗೆ ಬರೆದಿದ್ದ ಪ್ರೈಸು ಅಂತ ಸಮಾಧಾನ ಆಗ್ತದೆ. ಒಂದು ಕಾಂಪಿಟೇಷನ್ ಕತೆ ಕಳಿಸಿದಾಗ ಅದಕ್ಕೆ ಪ್ರೈಸ್ ಬರಲಿಲ್ಲ ಅಂದ್ರೆ ಹೌದು ನನ್ನ ಕತೆಗೆ ಬರ್ಲಿಲ್ಲ, ನನ್ಗೆ ಸಂಬಂಧವೇ ಇಲ್ಲ. ಅಂದ್ರೆ ಅದು ಎರಡು ರೀತಿಯಲ್ಲಿ ನನಗೆ ಅದು ಇಟ್ ಹ್ಯಾಸ್ ಹೆಲ್ಪ್ ಮೀ. ಅವ್ರು ಹಂಗೆ ಹೇಳಿದ್ರು, ಅವ್ರು ಹೇಳಿದ್ದು ಏನೇನು ಬಂದ್ಬಿಡಿ ತಪ್ಪಿದ್ರೆ. ಅವ್ರ ಕಥಾ ಸಂಕಲನಗಳ ಬಗ್ಗೆ ಎಲ್ಲ ನಾನು ಹೇಳಬೇಕಾಗಿಲ್ಲ, ಎಷ್ಟಿದೆ ಅದ್ರ ಲಿಸ್ಟ್ ಏನು ಕೊಡಲ್ಲ. ಹೌದು, ಡೊಮೆಸ್ಟಿಸಿಟಿ ಬಗ್ಗೆ ಮಾತಾಡೋದು ಒಂದು, ಅದನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಅಂದ್ರೆ ಒಂದು ಸೋಷಿಯಲ್ ಡೊಮೆಸ್ಟಿಸಿಟಿ, ಒಂದು ಸಾಮಾಜಿಕ ಕೌಟುಂಬಿಕತೆ, ಅದಕ್ಕಾಗಿ ನಾವು ದುಡಿತೇವೆ ಅಂತ ಒಂದು ಸಾಮಾಜಿಕ ಕೌಟುಂಬಿಕ. ಅದೇನೋ ಒಂದು ಇರುತ್ತದೆ. ಉದಾಹರಣೆಗೆ ಒಂದು ಜೋಪಡಿ ಒಳಗಡೆ ಒಂದು ಹೆಂಗಸು ಇರೋ ಎರಡು ಮಾತ್ರನೇ ಬಹಳ ಹೊತ್ತು ತೋಳಿತಾ ಇರ್ತಾಳಲ್ಲ ಅಂತಿದ್ರು. ಅಂದ್ರೆ ಆ ಆಕ್ಟ್ ಅಲ್ಲಿ ಅವಳದ್ದು ಒಂದು ಡೊಮೆಸ್ಟಿಸಿಟಿ ಇದೆ. ತನ್ನದು ಕೂಡ ಒಂದು ಸಕ್ರಮವಾದಂತ ಉಳಿದವಳ ಸಂಸಾರ ಸರದೇ ಒಂದು ಸಂಸಾರ ಅನ್ನುವಂಥ ಸಮಾಧಾನ ಅವಳಿಗಿದೆ. ಅಥವಾ ಕೆಲವರು ಬೇಕಂತಲೇ ಹಠ ಮಾಡಿ ಪಾತ್ರೆ ಅಂಗಡಿಗೆ ಹೋಗಿ ಅಟ್ರಂತ ಹೆಸರು ಹಾಕೊಂಡ್ಬಿಡ್ತಾರೆ ಪಾತ್ರೆ ಮೇಲೆ. ಸಿ ಸೌ ಇವರಿಗೆ ಕೊಟ್ಟಿದ್ದು ಅಂತ ಸಿ ಅದು 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 ಆ ಥರದ ಒಂದು ಡೊಮೆಸ್ಟಿಸಿಟಿಗಾಗಿ ನಾನು ದುಡಿತಾರೆ. ಅದೊಂದು ಬೇಕು, ಅದು ಅದು ಅದಕ್ಕಾಗಿನೇ ಒದ್ದಾಡೋದು ನಾವು ಒಂದು ಒಂದೇನೋ ಒಂದು ಅದಕ್ಕೆ ಅದು ಸಕ್ರಮ ಅಕ್ರಮ ಅಂತಲ್ಲ. ಸೊ ಆ ರೀತಿಯ ಒಂದು ಡೊಮೆಸ್ಟಿಸಿಟಿ ಆಗಿರುತ್ತೆ. ಅದಕ್ಕಾಗಿ ಅವರ ಕೃತಿಗಳಲ್ಲಿ ಈ ರೂಟೀನ್ಗಳ ಮೇಲೆ ಒತ್ತು ಜಾಸ್ತಿ. ಪದೇ ಪದೇ ಚಾ ಕುಡಿಯೋದು ಮನೆ, ಪದೇ ಪದೇ ಚಾ ನಾಷ್ಟ ಬಿಸ್ಕಿಟ್ ತಂದರು, ನಿಮ್ಗೆ ಬಿಸ್ಕಿಟು ಆದೀತೋ ಅಥವಾ ಬ್ರೆಡ್ ಆದೀತೋ. ಅಂದ್ರೆ ಸಾಮಾನ್ಯ ದೃಷ್ಟಿಯಿಂದ ನೋಡಿದ್ರೆ ಅವು ಯಾಕೆ ವಿವರಗಳು ಅಂತ ನಮ್ಗೆ ಅನಿಸ್ಬೋದು. ಆದರೆ ಅವರಿಗೆ ಆ ಥರದ ಒಂದು ಡೊಮೆಸ್ಟಿಸಿಟಿಯಲ್ಲಿ ತುಂಬಾ ಆಳವಾದ ನಂಬಿಕೆ. ಈಗ ನಾವು ಅವ್ರ ಮನೆಗೆ ಹೋದ್ರು ಕೂಡ ಹೋಮ್ ಮೇಡ್ ಅಂತ ಹೇಳಿ ಹೇಳ್ಕೊಡ್ತಿದ್ರು, ದಿಸ್ ಇಸ್ ಹೋಮ್ ಮೇಡ್, ದಿಸ್ ಇಸ್ ಮೇಡ್ ಅಟ್ ಹೋಮ್, ಇರ್ಲೇಬೇಕು ನಾವು. ಸೊ ಆ ಥರ ಹೀಗಾಗಿ ಅವರಿಗೆ ಆ ಡೊಮೆಸ್ಟಿಸಿಟಿ ಬಗೆಗಿರುವಂತಹ ಒಂದು ಕಳಕಳಿ, ಅದು ಬರೀ ಒಂದು ಸುಮ್ಮನೆ ಒಂದು ಊಟದ ಹುಚ್ಚು ಅಲ್ಲ, ಅದು ಅದು ತುಂಬಾ ಆಳವಾದ, ಅದರ ಹಿಂದೆ ಒಂದು ಮಾನವೀಯವಾದಂತಹ ಇಡೀ ಒಂದು ಈ ವಸುದೈವ ಕುಟುಂಬಕ್ಕೆ ಸಂಬಂಧ ಮಾತಾಡ್ತೀವಲ್ಲ ಆ ಥರದ್ದೇ ಒಂದು ನಂಬಿಕೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಇದು ಅವರ ಬರವಣಿಗೆಯಲ್ಲಿ ಮತ್ತೆ ಮತ್ತೆ ಬರ್ತದೆ. ಅದು ಫಿಶ್ ಬಹಳ ಇಷ್ಟ ಅವರಿಗೆ. ಅವ್ರ ಮನೇಲಿ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಫಿಶ್ ಮಾಡಿದಾಗೆಲ್ಲ ಫೋನ್ ಮಾಡಿ ಕರೀತಿದ್ರು ಇದೆ ಹಾಗೆ ಅಂತ. ಆಮೇಲೆ ನನ್ನ ಜೀವನದ ಕೆಲವು ಮಹತ್ವದ ನಿರ್ಧಾರಗಳನ್ನು ತಗೊಳ್ಳುವಾಗೆಲ್ಲ ನನ್ನ ಹೊರತ್ರ ಹೋಗಿದೆ ಅವರಿಗೆ ನನ್ನ ಹೆಂಡತಿ ಒಂದ್ಸಲ ಕಳೆ ಹೆಂಡತಿ ಅನ್ಸ್ಬಿಟ್ಟಿದ್ರು. ಅವಳಿಲ್ಲ ಅನ್ನುವ ಧೈರ್ಯದಿಂದ ಅದನ್ನು ಹೇಳ್ತಿದ್ರು. ನಾವು ಹೊಸದಾಗಿ ಮದುವೆ ಆಗಿತ್ತು, ಮದುವೆ ಹೊಸದಾಗಿ
ಸೊ ನಾನು ಹೊಸದಾಗಿ ಮದುವೆ ಆಗಿತ್ತು, ಆಮೇಲೆ ಮನೆಗೆ ಹೋಗಿದ್ದೆ. ಹೋದಾಗ ಚಿತ್ತಾಳರಿಗೆ ಏನು ಅಂದ್ರೆ ಸ್ಮಿತಾಗೆ ಅಂದ್ರೆ ನನ್ನ ಹೆಂಡತಿಗೆ ತೋರಿಸ್ಬೇಕಿತ್ತು, ವಿ ಆರ್ ವೆರಿ ಕ್ಲೋಸ್ ಅಂತ. ನೀನೇನು ಈಗ ಬಂದ್ಬಿಟ್ಟಿದೀಯ, ನಮ್ದು ನೋಡಿ ಘನ ಪರಂಪರೆ ಇದೆ ನಮ್ದು ಅಂತ ತೋರಿಸ್ಬೇಕಿತ್ತು ಅವರಿಗೆ. ಹೀಗಾಗಿ ಆಮೇಲೆ ತನ್ನ ಕಾಳಜಿಯಿಂದ ತೋರಿಸ್ಬೇಕಿತ್ತು ಅವರಿಗೆ, ಅಂದ್ರೆ ಅವಳ ಬಗ್ಗೆ. ಇವನು ನಿನಗೆ ಕಿಚನ್ನಲ್ಲಿ ಏನಾದರೂ ಹೆಲ್ಪ್ ಮಾಡ್ತಾನೋ ಇಲ್ವೋ ಅಂತ ಕೇಳಿದ್ರು. ಅವಳು ಇಲ್ಲ ನಾನೇ ಮಾಡ್ತೀನಿ ಹಾಗಾಗಿ ಅವನಿಗೆ ಕಿಚನ್ನಲ್ಲಿ ಹೆಲ್ಪ್ ಅಂತ. ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ. ಸೊ ಆ ತರ ತುಂಬಾ ಆಪ್ತವಾದಂತ ಅವ್ರ ಜೊತೆಗೆ ಕ್ಷಣಗಳನ್ನು ಕಳೆದಿದ್ದೇನೆ. ಹೀಗಾಗಿ ಚಿತ್ತಾಳು ತೀರ್ಕೊಳ್ಳು ಒಂದು ವಾರ ಮುಂಚೆ ನಾನು ಶ್ರೀರಾಮ್ ಹೋಗಿ ನೋಡ್ಕೊಂಡು ಬಂದೆ. ಯಾಕಂದ್ರೆ ಅವ್ರ ಮಗ ನಮಗೆ ಫೋನ್ ಮಾಡಿ ಹೇಳ್ದ, ಅವ್ರ ಯಾಕೋ ಅವ್ರ ಫ್ಯಾಕಲ್ಟಿ ಸರ್ ನಾಟ್ ಇಂಟ್ಯಾಕ್ಟ್ ಅಂತ ಹೇಳ್ದ. ಸೊ ಅದಕ್ಕಾಗಿ ನಾವು ಹೋಗಿ ಅವರು ಖುಷಿಯಾಗಿ ಇದ್ರು, ಪಾಪ ಇವಾಗ ವೆರಿ ಮೂಡ್, ನಾವು ಹೊರಟಾಗ ಮತ್ತೆ ಹೊರಟ್ರ ಅಂತ ಹೇಳಿದ್ರು. ಈಗ ನಾವು ಮತ್ತೊಂದು ದಿವಸ ಹೋಗಿದ್ದು, ಮತ್ತೊಂದು ದಿವಸ ಅವ್ರ ಜೊತೆಗೆ ನಾವು ಕಳಿಸು ಬಂದ್ವಿ. ಸೊ ನಮಗೆ ಚಿತ್ತಾಡ್ರು, ಬ್ಯಾಂಡ್ ಸ್ಟ್ಯಾಂಡು, ಮುಂಬೈ ಅವೆಲ್ಲ ಒಂದು ಅಮರವಾದಂಥ ಒಂದು ಮಾನವೀಯ ಮೌಲ್ಯಗಳ ಒಂದು ಹುಡುಕಾಟ. ಆಮೇಲೆ ನೀವು ಅವಾಗ ಹೇಳಿದ್ರಲ್ಲ ನನಗೆ ಅದು ಭಾಳ ಅದಕ್ಕೆ ನಾನು ಈಗಿದ್ದಾಗ ಅದನ್ನೇ ಮಾತಾಡೋದ್ರೆ ಮತ್ತೊಮ್ಮೆ ಈಗಿದ್ದಾಗಿ ಬುದ್ಧಿಜೀವಿಗಳನ್ನು ಲೇವಡಿ ಮಾಡುವಂತಹ ಒಂದು ವರಸೆ ಇದೆಯಲ್ಲ, ಅದು ಏನು ಅಂದ್ರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಬುದ್ಧಿ ಬೇರೆ ಭಾವ ಬೇರೆ. ಅದಕ್ಕೆ ಒಂದು ಕಾರಣ ಅಂತಂದ್ರೆ ನಾವು ಕುವೆಂಪು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಅಂತ ನಾವೇನ್ ಹೇಳ್ಕೊಂಡ್ಬಿಟ್ಟಿದ್ದೇವೆ. ಅವ್ರು ಒಬ್ಬ ಹಿಂದಿ ಪಿಕ್ಚರ್ ಹೀರೋ ಹೀರೋಯಿನ್ ತರ ಬುದ್ಧಿ ಈ ಕಡೆ ಬರ್ತದೆ, ಭಾವ ಈ ಕಡೆ ಬರ್ತದೆ. ಮ್ಯೂಸಿಕ್ ಅಲ್ಲಿ ಇಬ್ರು ಸೇರಿಕೊಂಡು ಅಲಿಂಗನ ಮಾಡ್ಕೊಳ್ತಾರೆ ಅಂತ ನಮ್ದು ಕಲ್ಪನೆ. ಆಕ್ಚುಲಿ ಅದಲ್ಲ, ಅದು ಅಂದ್ರೆ ಬುದ್ಧಿಯ ಹಂಗಿಲ್ಲದ ಭಾವಕ್ಕೆ ಸಾಹಿತ್ಯದಲ್ಲಿ ಸ್ಥಾನನೇ ಇಲ್ಲ. ಅದಕ್ಕೆ ನಮ್ಮ ತಂದೆ ಹೇಳಿದ ಒಂದು ಮಾತು ಎಲ್ಲ ಕಡೆ ಹೇಳುವಂತ ಇನ್ನೊಮ್ಮೆ ಕುಂದಿರ್ತೀವಿ, ಅದು ಚಿಂತನಶೀಲ ತನ್ಮಯತೆ ಅಂತ ಯೂಸ್ ಮಾಡ್ತಾರೆ ನಮ್ಮ ತಂದೆ. ಅದು ನನಗೆ ಬಹಳ ಇಷ್ಟವಾದ ಶಬ್ದ. ಯಾಕಂದ್ರೆ ಚಿಂತನಶೀಲ ತನ್ಮಯತೆ, ತನ್ಮಯತೆ ಹೌದು, ಆದ್ರೆ ತನ್ಮಯತೆ ಅಂದ್ರೆ ಅದು ಮೈಮರೆವಲ್ಲ, ಅದು ಇಟ್ ಇಸ್ ಡ್ರಿವನ್ ಬೈ ಇಂಟೆಲೆಕ್ಟ್, ಡ್ರಿವನ್ ಬೈ ಥಾಟ್. ಚಿಂತನಶೀಲ ತನ್ಮಯತೆ, ಈ ತನ್ಮಯತೆ ಇಲ್ದಿರೋ ಚಿಂತನಶೀಲತೆ ಶುಷ್ಕ ಪಾಂಡಿತ್ಯ ಆಗ್ಬೋದು, ಚಿಂತನಶೀಲತೆ ಇಲ್ಲದ ತನ್ಮಯತೆ ಭಾವುಕತೆ ಆಗ್ಬೋದು. ಅದು ಸುಗಮ ಸಂಗೀತದ ತರ ಸುಗಮ ಸಾಹಿತ್ಯದ ಒಂದು ಹೊಸ ಪರಂಪರೆಯನ್ನು ಗುರುತಾಕ್ಬೋದು. ನನಗೆ ಚಿಂತನಶೀಲ ತನ್ಮಯತೆಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಕೆಟ್ಟ ಉದಾಹರಣೆ, ಬೇಜಾರು ಮಾಡಬೇಡಿ. ಯಾವ ಹಳೆ ಹಿಂದೆ ಮೇಸ್ಟರ್ ಯಾವುದೋ ಮಿನಿಸ್ಟ್ರು ಡ್ರಿಂಕಿಂಗ್ ಬಹಳ ಖ್ಯಾತರಾಗಿದ್ರು, ಹಾಗೆ ಯಾರೋ ಒಬ್ಬರೇ ಕೂಡ ಈಗ ಎಲ್ಲರೂ ಮಾಡ್ಬೇಕು. ಸೊ ಅವರು ಅವ್ರ ಬಗ್ಗೆ ಯಾರು ಹೇಳಿದ್ರು, ಅವ್ರು ಮಾಡಿದ್ರೆ ಕುಡಿದ್ರೆ ಕುಡಿದ ತಕ್ಷಣ ಅವ್ರದ್ದು ಸಜ್ಜೆ ತಪ್ಪದಾಗ ಇದ್ದಿದ್ರಲ್ಲೇ ಯಾರು ಚೆನ್ನಾಗಿ ಕಾಣ್ತಾರಲ್ಲ ಆ ಹೆಂಗಸಿನ ಮೇಲೆ ಅವ್ರು ಬಿದ್ದು. ಇದು ಚಿಂತನಶೀಲ ತನ್ಮಯ ಇದೆ ಅಂತ. ಪೂರ್ತಿ ಮೈಮರೆ ಆಗಿದೆ, ಅದು ಎಲ್ಲಿ ಬಿಡಬೇಕು ಅಂತ ಗೊತ್ತಿದೆ. ಸೊ ಇಂಥ ಚಿಂತನಶೀಲ ತನ್ಮಯತೆ ಎಂದು ನಾನು ಅವರಲ್ಲಿ ಕಂಡವ್ ಯಾರಲ್ಲಿ ನಮ್ಮ ಚಿತ್ತಾರದಲ್ಲಿ ಅಂದ್ರೆ ಎಲ್ಲ ಸ್ಟೇಟ್ ಸಾಹಿತ್ಯ ನಮ್ಮಲ್ಲಿ ಏನಾಗಿದೆ, ಇದು ಬೇರೆ ಆಗಿರೋದ್ರಿಂದ ನಮ್ಮಲ್ಲಿ ಈ ಸುಗಮ ಇದು ಏನೋ ಭಾವ ಈಗ ಜನ ಅಂದ್ರೆ ಭಾವತೆ ಅಂದ್ರೆ ಇದು ಸೂರ್ಯೋದಯ. ಕೆಲವರು ನಮ್ಮಲ್ಲಿ ಕರ್ಕೊಂಡು ಹೋಗ್ತಾರೆ, ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪಾಪ ಅವರು ಎಲ್ಲೋ ಅವ್ರ ಮನೆಗೆ ಇದೆಲ್ಲೋ ಮಲೆನಾಡಲ್ಲಿ ಹೋದ್ರೆ ಗುಡ್ಡ ಹಸಿ 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 ಎಲ್ಲೋ ಒಂದ್ ಕಡೆ ಓದಿ ಹೋದ್ಮೇಲೆ ಇಲ್ಲಿ ನೋಡಿ ನಿಮ್ ಬರೆಯೋದು ತುಂಬಾ ಚೆನ್ನಾಗಿರುತ್ತೆ. ಪುಣ್ಯಕ್ಕೆ ನಮ್ಮನ್ನಲ್ಲಿ ಬಿಟ್ಟು ಹೋಗೋದಿಲ್ಲ ಈ ಭಾವನೆ ಭಾವ ಅದೇನೋ ಒಂದಿಷ್ಟು ತಪ್ಪು ಕಲ್ಪನೆಗಳು ಉಂಟಾಗ್ಬಿಟ್ಟಿವೆ. ಅಂದ್ರೆ ಬುದ್ಧಿ ಇಲ್ಲದೆ ಭಾವನೆ ಒಂಥರ ಇದೆ, ಹಂಗ ಬುದ್ಧಿ ಅಂದ್ರೆ ಅದರ ಕನ್ನಡಕ್ಕೆ ಹಾಕೊಂಡು ಗಂಭೀರವಾಗಿ ಒಂದು ಬುದ್ಧಿ ಹೀಗೆ. ಅದೇ ಮತ್ತೆ ನಾವು ಅದನ್ನ ಹೇಳ್ಬೇಕಾಗಿರೋದು ಅಂದ್ರೆ ಬುದ್ಧಿಯ ಹಂಗಿಲ್ಲದ ಭಾವಕ್ಕೆ ಸಾಹಿತ್ಯದಲ್ಲಿ ಅವಕಾಶ ಸ್ಥಾನ ಇಲ್ಲವೇ ಇಲ್ಲ. ಸೊ ಆ ಥರದ ಒಂದು ಅವಿನಾಭಾವ ಅಂದ್ರೆ ಈ ಚಿಂತನಶೀಲ ತನ್ಮಯತೆಯನ್ನ ನನಗೆ ತೋರಿಸ್ಕೊಟ್ಟಂತ ಅತ್ಯಂತ ಆಪ್ತ ಹಿರಿಯ ಯಶವಂತ್ ಚಿತ್ತಾಲ. ಯಾಕಂದ್ರೆ ಅದಕ್ಕೂ ಮೊದಲು ಗೌರೀಶ್ ಕಾಕಿಣಿ, ನೀವು ಅವಾಗ ಹೇಳಿದಾಗ ಏನಂತ ಅಂದ್ರೆ ಈ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂದ್ರೆ ನೀವು ಕುವೆಂಪು ಮತ್ತು ಪ್ರಾತಿನಿಧಿಕವಾಗಿ ಹೇಳಿದ್ರಿ. ಆದ್ರೆ ಅಂತ ಸಾವಿರ ಜನ ನಮ್ಮ ಕರ್ನಾಟಕದಲ್ಲಿ ಆಗ್ತದೆ, ಬಹುಶಃ ಎಲ್ಲ ಊರಿನ ಎಲ್ಲ ಮಿನಿಸ್ಟರ್ಗಳು ಅದೇ ಪಬ್ಲಿಕ್ ಬಿ ಎಚ್ ಶ್ರೀಧರ್ ಇರ್ಬೋದು, ಪಾಂಡೇಶ್ವರ್ ಗಣಪತ್ರಾವ್ ಇರ್ಬೋದು, ಬಾಂಬೆಯಲ್ಲಿ ಸುನೀತಾ ಶೆಟ್ಟಿ ಇರ್ಬೋದು, ಚಿದಂಬರ್ ದೀಕ್ಷಿತ್ ಇರ್ಬೋದು, ಅವರು ಇದೇವರೆ ಟೀಚರ್ ಟು ದ ಸೊಸೈಟಿ. ಸೊ ಆ ಥರದ ಒಂದು ಕೆಲವು ಪೀಳಿಗೆಯಿಂದ ಬಂದವರು, ಹೀಗಾಗಿ ಅವರೆಲ್ಲರನ್ನ ನೆನೆಯೋದಕ್ಕೆ ಒಂದು ಅವಕಾಶ. ಅದಕ್ಕಾಗಿ ಧನ್ಯವಾದ. ಪ್ರಶ್ನೆ ಕೇಳಬೇಕಾಗಿದ್ರೆ ಮೈಕ್ ಅನ್ನ ಕೊಡ್ತೀನಿ.
ಫೋಟೋ ಜೊತೆನಲ್ಲಿ ಸಂವಾದ ಮಾಡಕ್ ಆಗಲ್ಲ. ಡೀಟೇಲ್ಸ್ ಹೇಳ್ತಾ ಇದ್ದಾರೆ, ಒಂದು ನಾಲ್ಕೈದು ವರ್ಷದ ಹಿಂದೆ ಅಡಿಗರ ಬಗ್ಗೆ ಒಂದು ಪುಸ್ತಕ, ಈಗಿದ್ದರು ಅಡಿಗರು ಅಂತೇಳಿ ಪರ್ಸ್ನಲ್ ಚಿತ್ತಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಲೇಖನ ಕಳಿಸಿದ್ರು. ಲೇಖನ ಕಳಿಸಿ ಒಂದ್ಸಲಿ ಫೋನ್ ಮಾಡಿದ್ರು, ಆಮೇಲೆ ಇನ್ನೊಂದ್ಸಲಿ ಒಂದು ಪತ್ರ ಚಿಕ್ಕದೊಂದು ಪತ್ರ ಇಟ್ಕೊಂಡಿದ್ದೆ. ಇದರಲ್ಲಿ ಈ ಪುಟದಲ್ಲಿ ಐದನೇ ಪುಟದ ನಾಲ್ಕನೇ ಸಾಲಿನಲ್ಲಿ ಈ ಒಂದು ಅಕ್ಷರದಲ್ಲಿ ಸ್ವಲ್ಪ ತಪ್ಪಿದೆ, ದಯವಿಟ್ಟು ಒಂದೇ ಅದನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ಪ್ರಿಂಟಿಗೆ ಹೋಗುವಾಗ ಪೇಜ್ ನಂಬರ್ ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಆದ್ದರಿಂದ ನೀವು ಅದನ್ನು ಆದಷ್ಟು ಕೇರ್ಫುಲ್ ಆಗಿ ಗಮನಿಸಬೇಕು ಅಂತ ಬರೀ ನಮಗೆ ಇಟ್ಕೊಂಡಿದ್ದೀವಿ ಚಿಕ್ಕದೊಂದು ಪತ್ರ. ಅವರು ತುಂಬಾ ಸೆನ್ಸಿಟಿವ್ ಅಂತ ಒಂದು ಅವರಿಗೆ ಕುಖ್ಯಾತಿ ಅಂದ್ರೆ ಈ ಸಾಹಿತ್ಯಿಕ ವಲಯಗಳಲ್ಲೇ ಇರುವಂತದ್ದು ಅಂದ್ರೆ ತುಂಬಾ ಸೆನ್ಸಿಟಿವ್, ತುಂಬಾ ಹರ್ಟ್ ಆಗ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ತಾರೆ. ನಾನು ಅವ್ರನ್ನ ಹತ್ತಿರ ನೋಡಿರೋದ್ರಿಂದ ಅವರಿಗೆ ಅವ್ರು ಈ ನೆವರ್ ಎಕ್ಸ್ಪೆಕ್ಟೆಡ್ ಬ್ಲೈಂಡ್ ಪ್ರೇಯರ್ಸ್ ಅವ್ರು ಅಂತಲ್ವಲ್ಲ, ಅವರಿಗೆ ಆ ಕ್ರಿಟಿಸಿಸಮ್ನ ಹಿಂದಿನ ಮನಸ್ಸು ಗೊತ್ತಾಗ್ತಿತ್ತು. ಅವರಿಗೆ ಇದರ ಪ್ರೇರಣೆ ಏನಿದೆಯಪ್ಪ ಕ್ರಿಟಿಸಿಸಮ್ ಅಂತ ಗೊತ್ತಾಗ್ತಿತ್ತು. ಅವ್ರು ಇವತ್ತು ವೆರಿ ಸೆನ್ಸಿಟಿವ್. ಸೊ ನಾನು ಒಂದ್ಸಲ ಯಾಕೆ ಸೆನ್ಸಿಟಿವ್ ಆಗ್ತೀರಿ ಅಂತಂದ್ರೆ, ಅವರಂತೂ ನಾನು ಕತೆ ಬರೀಬೇಕಾದ್ರೆ ನಾನು ಸೆನ್ಸಿಟಿವ್ ಆಗಿರ್ಬೇಕು, ನಿಮಗೆ ನನ್ನ ಸೆನ್ಸಿಟಿವ್ ಕತೆ ಹೇಳಬೇಕು, ಅದೇ ನಾನು ಇದು ಅಂತಂದ್ರೆ. ಅಂದ್ರೆ ನಾನು ಬಾಕಿ ಹೊತ್ತಿನಲ್ಲಿ ಹೇಗಿರ್ತೇನೋ ಇದು ಹಾಗೆ ಇರ್ತೇನೆ. ಸೊ ನಾನು ಸೆನ್ಸಿಟಿವ್ ಕತೆ ಬರೀಬೇಕಾದ್ರೆ ನಿಮ್ಗೆ ಒಳ್ಳೊಳ್ಳೆ ಕತೆಗಳನ್ನು ಕೊಡೋದಕ್ಕೆ ನಾನು ಸೆನ್ಸಿಟಿವ್ ಆಗಿರ್ಬೇಕು, ಆಮೇಲೆ ನಾನು ಅದನ್ನು ಶಟ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಐ ಆಮ್ ಎ ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಅಂತ ಹೇಳ್ತಿದ್ರು. ಬಟ್ ಅದು ಅವ್ರು ಯಾವಾಗಲೂ ಇವತ್ತು ಪ್ರೊವೋಕ್ಡ್ ಬೈ ದ ಮೈಂಡ್, ಈ ಕುಡ್ ಸೀ ಇಟ್, ಅದರ ಹಿಂದಿನ ಒಂದು ಮೈಂಡ್ ಗೊತ್ತಾದಾಗ ಬೇಜಾರು. ಗಣೇಶ್ ಅವರೇ ಕೊಂಕಣಿಯಾಗೂ ಕೇಳ್ಬೋದು. ಎಲ್ಲರಿಗೂ ಹೇಳ್ಬೋದಾದಂಥದ್ದು ಇವರಿಬ್ಬರ ಬಗ್ಗೆ ಯಾರಾದರೂ ಏನಾದರೂ ಹೇಳ್ಬೋದು ಅಂತಿದ್ದೆ ನಾವು. ಯಾಕೆಂದ್ರೆ ಕಥೆಯನ್ನು ಸ್ಕಿಪ್ ಮಾಡಿದ್ರಿಂದ ಅರ್ಧ ಗಂಟೆ ಒಪ್ಸಿದ್ವಿ ಸೈನ್ಸ್ ಅಂತ ಒಪ್ಸ್ಕೊಳ್ಬೋದು. ಶ್ರೀರಾಮ್ ಶ್ರೀರಾಮ್ ಚಿತ್ತಾಲ್ರನ್ನ ಓದುವಾಗ ಅವರಿಗೆ ಮೈಕ್ ಕೊಡಿ. ಜಯಂತಿ ಮನೋಹರಿನ ಮಾತಾಡ್ತಾರೆ. ಚಿತ್ತಾಲ್ರನ್ನ ಓದುವಾಗ ನಮ್ಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಚೌಪಾಟಿ ಚಪಾತಿ ಅದು ಬಹಳಷ್ಟು ಪುನರಾವರ್ತನೆ ಆಗುತ್ತೆ. ಇವತ್ತು ನೀವು ಹೇಳಿದ್ಮೇಲೆ ಅನ್ನಿಸ್ತು ಅದರ ಹಿಂದೆ ಇರುವಂತ ಇನ್ಕ್ಲೂಸಿವ್ನೆಸ್ ನಮ್ಮನ್ನು ಅದ್ರ ಜೊತೆ ಎಷ್ಟು ಮಟ್ಟಿಗೆ ಅನಂತಮೂರ್ತಿ ಅವ್ರ ಬಗ್ಗೆ ನನ್ನ ಅವರ ಒಡನಾಟ ಅಂತ ಏನಿರಲಿಲ್ಲ, ಆದರೆ ಅವ್ರ ಮೂಲಕ ನನಗೆ ಒಬ್ಬರು ತುಂಬ ಪ್ರಖ್ಯಾತ ಮಹಿಳೆ ಪರಿಚಯ ಅದು, ಅದೊಂದು ಸ್ವಲ್ಪ ಹೇಳಬೇಕು. ಆಮೇಲೆ ಇನ್ನೊಂದು ನನ್ನ ಅವರ ಒಂದು ಸಂವಾದ ಒಂದು ಸ್ವಲ್ಪ ಅಲ್ಲಿ ಬನ್ನಿ ಸುಮಾರು ಸುಮಾರು 80 ಅಥವಾ 81ನೇ ಇಸ್ವಿನಲ್ಲಿ ನಾನು ಕನ್ನಡ ಪಾಠ ಹೇಳಿಕೊಡ್ತಾ ಇದ್ದೆ ಕನ್ನಡ ಬಾರದವರಿಗೆ ಕನ್ನಡ ಸಂಭಾಷಣೆ ಮೂಲಕ. ಒಂದ್ ದಿವಸ ನನ್ಗೆ ಒಂದು ಫೋನ್ ಬಂತು, ಒಬ್ರು ಜರ್ಮನ್ ಮಹಿಳೆ ನಾನು ಕನ್ನಡ ಕಲಿಯಬೇಕು ಅಂತ ಹೇಳಿ ಅವರನ್ನ ಭೇಟಿ ಮಾಡಿದ್ಮೇಲೆ ನಾನು ಸಾಮಾನ್ಯ ಕೇಳ್ತಾ ಇದ್ದೆ ಇವ್ರಿಗೆ ಯಾವ ಮಟ್ಟದಲ್ಲಿ ಆಸಕ್ತಿ ಇದೆ, ನಿಜವಾಗ್ಲೂ ಸುಮ್ಮನೆ 4 ದಿವಸ ಕಲ್ತು ಬಿಡ್ತಾರಾ ಏನು? ನನ್ನ ಶ್ರಮನು ನಾವು ಕಲಿಸುವಂತ ಒಂದು ಒಂದು ಮೆಥಡ್ ಅಲ್ಲಿ ನಮ್ಮ ಶ್ರಮನು ತುಂಬಾ ಇರ್ತಾ ಇತ್ತು. ಹಾಗಾಗಿ ಅವ್ರನ್ನ ಕೇಳಿದೆ, ಅವ್ರು ಹೇಳಿದ್ರು ನಾನು ಅನಂತಮೂರ್ತಿಯವರ ಸಂಸ್ಕಾರವನ್ನ ಮೂಲದಲ್ಲಿ ಓದ್ತೀನಿ, ನಾನು ಕನ್ನಡ ಕಲಿಬೇಕಾಗಿರೋದು ಅದಕ್ಕೇನು. ಅವರು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಅಧ್ಯಯನ ಮಾಡಿ ಇವಾಗ ತುಂಬ ಪ್ರಖ್ಯಾತರಾಗಿದ್ದಾರೆ. ಆಕೆಯ ಹೆಸರು ಪ್ರೊಫೆಸರ್ ಹೈಜೂನ್ ಗುಪ್ತಾ ಅಂತ. ಆಕೆಯ ಮೂಲಕ ನನಗೆ ಅನಂತಮೂರ್ತಿಯವರ ವಿವಿಧ ಆಯಾಮಗಳ ಪರಿಚಯ ಆಗ್ತಾ ಇತ್ತು.
ಜೊತೆಗೆ ನಾವು ಈ ನಡುವೆ ಅವರ ಅಂತ್ಯ ಸಂಸ್ಕಾರ ಆದ್ಮೇಲಂತೂ ಬಹಳಷ್ಟು ಚರ್ಚೆಗಳು ನಡೆದಿವೆ, ಸಂಸ್ಕಾರದಿಂದ ಅವರ ಅಂತ್ಯ ಸಂಸ್ಕಾರದವರೆಗೆ ಅಂತ. ಅಂದ್ರೆ ಅವ್ರಿಗೆ ಇದರಲ್ಲೆಲ್ಲ ಏನೂ ಅಭಿರುಚಿ ಇರಲಿಲ್ಲ, ಒಮ್ಮೆಗೆ ಏನೋ ದಿಢೀರಂತ ನಡೆದಿತ್ತು ಅಂತ. ಆದರೆ ಅದು ಖಂಡಿತ ಅಲ್ಲ. ನಾನು ಒಂದಷ್ಟು ವೇದ ಉಪನಿಷತ್ತುಗಳಲ್ಲಿ ಅಧ್ಯಯನ ಮಾಡಿದ್ರಿಂದ ನನ್ನ ಬಳಿ ಅವರು ಒಮ್ಮೆ ಅಥವಾ ಎರಡು ಬಾರಿ ಬಹಳಷ್ಟು ವಿಷಯಗಳನ್ನು ಕೇಳಿ ತಿಳ್ಕೊಂಡ್ರು. ಅವರಿಗೆಲ್ಲದರಲ್ಲೂ ಆಸಕ್ತಿ ಇತ್ತು. ಆದರೆ ಒಂದು ಪ್ರಧಾನವಾದ ಧೋರಣೆ ಅವರದ್ದು ಸಮಾಜ ಮುಖ್ಯ ಆಗಿ ಹೇಳಿದಾಗ ಒಂದು ಹಾರಿಜಾಂಟಲ್ ಲೆವೆಲಲ್ಲಿ ಅವರು ತೊಡಗಿಕೊಂಡಿದ್ದರಿಂದ ಆ ಒಂದು ದಿಸೆಯಲ್ಲಿ ಅವ್ರಿಗೆ ಜಾಸ್ತಿ ಅವರು ಒಂದು ಅವರ ಚಿಂತನೆಗಳು ಒಳ ಒಳ ತೋಟಿ ನಮಗೆ ಅರ್ಥವಾಗಿರುತ್ತೆ. ಅದನ್ನ ಬೇರೆ ಬಹಳಷ್ಟು ತಿಳಿದವರು ಹೇಳಿದೆ. ಸೊ ಹೀಗೆ ನಾವು 70ರ ದಶಕದಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾಗ ಅನಂತಮೂರ್ತಿಯವರ ಪುಸ್ತಕಗಳು ಮತ್ತೆ ಭೈರಪ್ಪನವರ ಪುಸ್ತಕಗಳನ್ನು ಓದ್ಕೊಂಡೇ ನಮ್ಮ ಒಂದು ಚಿಂತನಾ ಕ್ರಮವನ್ನು ರೂಪಿಸ್ಕೊಂಡರು. ಚಿತ್ತಾಲ್ರು ನಮ್ಗೆ ಆಮೇಲೆ ಪರಿಚಯ. ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ನಾವು ಬೆಳೆಯೋದಕ್ಕೆ ಇವರೆಲ್ಲರೂ ಕಾರಣರಾಗಿದ್ದಾರೆ. ಎಲ್ಲರಿಗೂ ನಮ್ಮ ನಮಸ್ಕಾರ. ಒಂದೇ ಒಂದು ಕುತೂಹಲ ಮಾತ್ರ ನನಗಿತ್ತು. ಚಿತ್ತಾಲ್ರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಒಂದಿತ್ತು. ಏನು ಅಂತಂದ್ರೆ ಅವ್ರ ಮನೇಲಿ ಯಾರು ಅವ್ರ ಕೃತಿಗಳನ್ನ ಓದ್ತಾ ಇರಲಿಲ್ಲ, ಅದರಿಂದ ನಿರ್ಭಯದಿಂದ ಬರಿಬೋದಾಯಿತು. ಆದ್ರೂ ಶಿಸ್ತಿಲ್ಲೇ ಬರ್ಲು. ಅನಂತಮೂರ್ತಿ ಅವ್ರಿಗೆ ಅನುಕೂಲ ಇರಲಿಲ್ಲ, ಆದ್ರೂ ಅವ್ರು ಬೇರೆ ತರದ ಸಾಹಿತ್ಯ ಅದು ಅವ್ರ ಬೇಸಿಕ್ ಪರ್ಸನಾಲಿಟಿ ಗ್ರೇಟ್ ಇದ್ದಿರ್ಬಹುದು ಅಂತ. ನನಗೇನಾದ್ರೂ ಚಿತ್ತಾಲ್ರಿಗೆ ಇದ್ದಂತ ಒಂದು ಸ್ವಾತಂತ್ರ್ಯ ಇದ್ದಿದ್ರೆ ನಾನು ಜೈನ್ ಕಾಯಿನಿ ತರ ಕತೆ ಬರಿತಿದ್ರು. ನನ್ನ ಹೆಂಡತಿ ಓದ್ತಾಳೆ ಅನ್ನೋದೇ ನನಗೆ ಅತಿ ದೊಡ್ಡ ಭಯ ಆಗೋಗ್ಬಿಟ್ಟಿದ್ದೀನಿ. ಅದೊಂದು ಮಾತು.